ಒಬ್ಬರು ಒಂದು ಪ್ರಶ್ನೆ ಕೇಳಿದ್ರು, ಈ ಕಾವ್ಯದ ಅಧ್ಯಯನದಿಂದ ಏನು ಸಿದ್ಧಿ ಬರುತ್ತೆ ಅಂತ. ನನಗೆ ಆಶ್ಚರ್ಯ ಆಯಿತು, ಇಂಥ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಅಂತ ಹೇಳಿಬಿಟ್ಟು ನಾನು ಹೇಳ್ತೇನೆ ಅಂದೆ. ಹಾಗೆ ತಮಗೂ ಏನಾದರೂ ಏನಾದರೂ ಕೇಳೋದಿದ್ದರೆ ಉಪನ್ಯಾಸದ ಸಮಯದಲ್ಲೂ ಕೇಳ್ಬೋದು, ಬೇಕಾದ್ರೆ ಮುಗಿದ್ಮೇಲೆ ಕೂಡ ಕೇಳಿದ್ರೆ ನಾಳೆ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಈಗಲೇ ಬೇಕಾದ್ರೆ ನೀವು ಮಧ್ಯೆ ನಾನು ಮಾತಾಡ್ತಾ ಇರುವಾಗ ನೀವು ಕೈ ಎತ್ತಿಬಿಟ್ಟು ಏನಾದರೂ ಪ್ರಶ್ನೆ ಕೇಳೋದಿದ್ದರೆ ದಯವಿಟ್ಟು ಕೇಳ್ಬೋದು. ಇದು ಕೇವಲ ಒಂದು ಕಡೆಯಿಂದ ನಡೆಯುವ ಉಪನ್ಯಾಸ ಅಂತ ತಿಳ್ಕೊಳ್ಬೇಡಿ. ಒಂದು ಹೃದಯ ಸಂವಾದದಲ್ಲಿ ನಿಮಗೆ ಅಕಸ್ಮಾತ್ ತಕ್ಷಣಕ್ಕೆ ಅನುಮಾನ ಬಂದರೆ ನಾನು ಹೇಳಿದ್ರೆ ತಪ್ಪಿದೆ ಅಂತ ಅನಿಸಿರ್ಬೋದು. ನೀವು ಹೇಳಿದ್ರೆ ನಾನೇನು ತಪ್ಪು ತಿಳ್ಕೊಳ್ಳಲ್ಲ, ಯಾಕೆ ತಪ್ಪು ಹೇಳಿರೋದ್ರಿಂದ ತಪ್ಪು ತಿಳ್ಕೊಳ್ಳೋ ಪ್ರಶ್ನೆ ಬರೋದಿಲ್ಲ. ನಾನು ತಪ್ಪು ತಿಳ್ಕೊಂಡಿದ್ದೆ ಅದನ್ನು ತಿದ್ದುಕೊಳ್ತೇನೆ, ಅಥವಾ ಅದ್ರ ಬಗ್ಗೆ ನಾನು ವಿವರಣೆಗಳು ಕೊಡೋಕ್ಕೂ ಸಿದ್ಧನಾಗಿದ್ದೇನೆ. ಏನಾದರೂ ನಿಮಗೆ ಅನುಮಾನ ಇದ್ದರೆ ಅಥವಾ ಏನಾದರೂ ಕೇಳಬೇಕಾದ್ರೆ ದಯವಿಟ್ಟು ಕೇಳಿ ಅಷ್ಟೇ. ನಿನ್ನೆ ಕಾವ್ಯದ ಅಧ್ಯಯನದಿಂದ ಏನು ಸಿದ್ಧಿ ಅಂತ ಕೇಳಿದರು. ನಾನು ಯೋಚನೆ ಮಾಡಿದೆ, ಅದನ್ನು ಇವತ್ತು ಅದ್ರ ಬಗ್ಗೆ ಹೇಳೋಣ ಅಂಥೇಳಿ. ಕವಿತೆಯೊಳ ಆಸೆಗೈವ ಫಲಮಾವುದ ಪಂಪನೇ ಹೇಳ್ತಾನೆ, ಉಳಿದವರು ಇರಲಿ. ಅಲ್ಲ, ಪದ್ಯ ಓದ್ತೀವಲ್ಲ, ಬರಿತೀವಲ್ಲ, ಬರೆಯೋನಿಗೆ ಕವಿಗೆ ಆಸೆಗೈವ ಫಲಮಾವುದ ನಗಳ್ತೆ ಪೂಜೆ ಲಾಭಂ ಎಂಬಿವೆ ಬಲಂ. ನಗಳ್ತೆ ಅಂದರೆ ಕೀರ್ತಿ ಬರುತ್ತೆ, ಈ ಕವಿ ಇಂಥವನು ಅಂತ ಹೇಳ್ತಾರೆ. ಕುವೆಂಪು ಅಂದರೆ ಮಲೆನಾಡಿನವರು, ಬೇಂದ್ರೆ ಅಂದರೆ ಧಾರವಾಡದವರು, ಈ ಥರ ಗುರುತಿಸ್ತೀವಿ. ಪೂಜೆ ಗೌರವ ಕವಿ ಪೂಜೆ ಅಂತ ಮಾಡ್ತಾರಲ್ಲ, ಇಲ್ಲಿ ವ್ಯಾಸ ಪೂಜೆ ಸಂದರ್ಭಕ್ಕೆ ನಾನು ಬರ್ತಾ ಇದ್ದೆ ಹಿಂದೆ. ಅಂದರೆ ಕವಿಯನ್ನು ಒಬ್ಬ ದೊಡ್ಡ ವ್ಯಕ್ತಿಯ ಸಾಲಿನಲ್ಲಿ ಸೇರಿಸಿ ಗೌರವಿಸುವಂಥ ಒಂದು ಮಾತು ಬರ್ತದೆ ಅಲ್ಲಿ. ನೆಗಳ್ತೆ ಪೂಜೆ ಲಾಭಂ, ಲಾಭನೂ ಆಗುತ್ತೆ, ಈಗಿನ ಕವಿಗಳಿಗೆ ಆಗಲ್ಲ ಅಂತ ನಾನು ಹೇಳೋದಿಲ್ಲ. ಹಿಂದೆ ಪಾಪ ಕವಿಗಳು ಕಾಸಿಲ್ದೇ ಒದ್ದಾಡ್ತಾ ಇದ್ರು, ಅನುಭವ ಇಲ್ಲ ಅಂತಲ್ಲ. ನರಸಿಂಹಸ್ವಾಮಿಯವ್ರನ್ನ ಯಾರೋ ಒಂದ್ಸಲ ಒಬ್ಬರು ನನ್ನ ಸ್ನೇಹಿತರು ಕುರ್ತುಕೋಟಿಯವರು ಈ ಕವಿಯ ಅನುಭವ ತೆಳುವು ಎಂದನು ಒಬ್ಬ. ನರಸಿಂಹಸ್ವಾಮಿಯವರನ್ನ ಈ ಕವಿಯ ಅನುಭವ ತೆಳುವು ಎಂದನು ಒಬ್ಬ. ನಕ್ಕೆ, ನನಗೆ 8 ಮಕ್ಕಳು. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅವರು. ಅಂದರೆ ಕವಿಗಳು ಹೇಗೆ ಉತ್ತರ ಕೊಡ್ತಾರೆ ಅನ್ನೋದಕ್ಕೋಸ್ಕರ ಹೇಳಿದೆ. ಯಾವ ರೀತಿಯಲ್ಲಿ ಕಾವ್ಯ ಮೊದಲೇ 8 ಸಿದ್ಧಿಗಳನ್ನು ಹೇಳ್ತಾನೆ. ಇದು ಕಾರಿಕೆಯಲ್ಲಿ ಬರುತ್ತದೆ, ಸಂಖ್ಯಾಕಾರಿಕರು ಅಂತ ಒಂದು ಪುಸ್ತಕ ಇದೆ, ಸಂಸ್ಕೃತದಲ್ಲಿ ಇದೆ ಅದು. ಅದನ್ನ ತೆಲುಗಿನಲ್ಲಿ ಅವನು ಅನುವಾದ ಮಾಡಿ ವ್ಯಾಖ್ಯಾನ ಮಾಡ್ತಾನೆ, ಪ್ರತಿಯೊಂದು ಕಾರಿಕೆಗೂ ವ್ಯಾಖ್ಯಾನ ಕೊಟ್ಕೊಂಡು ಹೋಗ್ತಾನೆ. ಅದರಲ್ಲಿ ಅಷ್ಟಸಿದ್ಧಿ ಯಾವುದು ಅಂದರೆ ಮೊದಲನೇದು ಅಧ್ಯಯನ. ನಿಜವಾಗಿ ನೀವು ಕೇಳಿರ್ಬೋದು, ಓದಿರ್ಬೋದು, ಒಂದು ಟೇಪ್ ಹಾಕೊಂಡು ಕೇಳಿದ್ರು ಕೂಡ ನಿಮಗೆ ಸಂತೋಷ. ಅಧ್ಯಯನ ಅದನ್ನು ಓದಬೇಕ್ರಿ, ಆಗಾಗ ಕಿವಿ ಮೇಲೆ ಬೀಳ್ತಾ ಇರಬೇಕು. ಎಷ್ಟು ಮಳೆ ಬಂದರೆ ಮೊದಲನೇ ಮಳೆ ಅಷ್ಟು ಚೆನ್ನಾಗಿ ಬರುತ್ತಲ್ಲ, ಮಾರನೇ ದಿವಸ ನೋಡಿ ರಸ್ತೆಯಲ್ಲಿ ಏನು ನೀರು ಇರೋದೇ ಇಲ್ಲ, ಕೊಚ್ಚೆ ಕೂಡ ಇರೋದಿಲ್ಲ. ಅಂಥ ಮಳೆಯನ್ನು ನೆಲ ಹೇಗೆ ಹೀರ್ಕೊಂಬಿಡುತ್ತೆ, ಆಮೇಲೆ ಮತ್ತೆ ನೀರು ಬರ್ತಾ ಇದ್ರೆ ಅದು ಹರಿಯುತ್ತೆ, ರಸ್ತೆಯಲ್ಲಿ ಹರಿಯುತ್ತೆ, ಆಮೇಲೆ ಅದು ಕೆರೆಗೆ ಹೋಗುತ್ತೆ, ಹೊಳೆಗೆ ಹೋಗುತ್ತೆ, ಇಂಗತ್ತೆ, ಇಂಗು ಗುಂಡಿಗಳಿಗಾಗುತ್ತೆ. ಹೀಗೆ ಅಧ್ಯಯನ ಮತ್ತೆ ಮಾಡ್ತಾ ಇರಬೇಕು. ಅಭ್ಯಾಸ ಅನತು ಕೌಂತೆಯ, ಭಗವದ್ಗೀತೆಯಲ್ಲಿ ಬರೋ ಮಾತಲ್ಲಿ ನಿಜವಾಗಿ ಅಭ್ಯಾಸ ಮಾಡಬೇಕು. ಅದರಿಂದ ಏನಾಗುತ್ತೆ ಅಂದರೆ ಜ್ಞಾನ ಸಂಪಾದನೆ ಆಗುತ್ತೆ. ಆಮೇಲೆ ಬರೀ ಓದೋದಲ್ಲ, ಊಹಾ ಅಂತ ಇದೆ ಎರಡನೇದು ಅಧ್ಯಯನ. ಊಹಾ ಅಂದರೆ ಅವನು ಹೇಳಿರೋ ಸಾಲುಗಳ ಆಧಾರದ ಮೇಲೆ ಇನ್ನೇನೋ ಹೇಳಿದ್ದಾನೆ, ಹೇಳಬೇಕಾದಿದೆ ಅದನ್ನು ಹೇಳ್ತಾ ಇದ್ದಾನೆ. ಇದು ಡಿ ವಿ ಜಿ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ಕವಿತೆ ಓದಬೇಕಾದ್ರೆ ಶಬ್ದಕ್ಕೆ ಅರ್ಥ ಶಬ್ದಕೋಶದಿಂದ, ಅದೇ ಅಧ್ಯಯನ. ಶಬ್ದಕ್ಕೆ ಅರ್ಥ ಬೇಕಾದ್ರೆ ಶಬ್ದಕೋಶದಿಂದ, ಭಾವಕ್ಕೆ ಅರ್ಥ ಭಗವಂತನಿಂದ. ಆ ಪದ್ಯಗಳು ಏನು ಹೇಳ್ತವೆ ಅಂತ ತಿಳ್ಕೊಳ್ಬೇಕಾದ್ರೆ ಅದು ಊಹನ. ಊಹನ ಅಂದರೆ ಈ ಭಾವನೆ, ಕವಿಯ ಭಾವನೆ ಇದೇ ಇರಬಹುದು ಅಂತ ಹೇಳುವಂಥದ್ದು. ಅದನ್ನು ನಿಮ್ಮ ಕಲ್ಪನಾ ವಿಲಾಸವನ್ನು ಬೆಳೆಸುತ್ತೆ ಅದು. ಮೂರನೇದು ನಂಗೆ ತುಂಬ ಇಷ್ಟ ಅನಿಸಿದ್ದು ಸುಹೃತ್ ಪ್ರಾಪ್ತಿ, ಸ್ನೇಹ ಸಂಪಾದನೆ. ಈ ಸುಹೃತ್ ಪ್ರಾಪ್ತಿ ಅನೇಕರಿಗೆ ನೆನೆ ಹೇಳಿದ್ದೀನಿ ಅದ್ರ ಬಗ್ಗೆ, ಸ್ನೇಹದ ಬಗ್ಗೆ. ಅಂದರೆ ನಿಮಗೆ ಸಂವಾದ ಮಾಡುವಾಗ ಅಲ್ಲಿ ಬರ್ತಕ್ಕ ವ್ಯಕ್ತಿಗಳು ನಿಮಗೆ ಸ್ನೇಹಿತರಾಗ್ತಾರೆ, ಆ ಪಾತ್ರಗಳು ಪರಿಚಯ ಆಗ್ತವೆ. ಇನ್ನೊಬ್ಬರ ಹತ್ರ ಮಾತಾಡುವಾಗ ಅದರ ಚರ್ಚೆ ಮಾಡ್ತೀರಿ ನೀವು. ಇನ್ನೊಬ್ಬರ ಹತ್ರ ಮಾತಾಡೋದಿದೆಯಲ್ಲ, ಒಂದ್ಸಲ SSLC ಯಾವುದೋ ಒಂದು ಟೆಕ್ಸ್ಟ್ ಬುಕ್ ಕಂಪ್ನಿನವರು ಇದನ್ನು ಹಳೆಗನ್ನಡ ಕಾವ್ಯಗಳ ಭಾಗವನ್ನು ಸ್ವಲ್ಪ ಕಡಿಮೆ ಮಾಡಿ ಹೊಸಗನ್ನಡದನ್ನು ಕವಿಳಿ ಕಲಿಸಬೇಕು ಅಂಥೇಳಿ ಒಂದು ತೀರ್ಮಾನ ತಗೊಂಡ್ರಂತೆ. ತಗೊಂಡಾಗ TS ವೆಂಕಣ್ಣಯ್ಯನವರು ಅಷ್ಟೊತ್ತಿನಲ್ಲಿ DVG ಮನೆಗೆ ಬಂದುಬಿಟ್ಟು, ನೋಡಿದ್ಯಾ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ,
ಅದಂದ್ರೆ ಟೆಕ್ಸ್ಟ್ ಬುಕ್ನಲ್ಲಿ ಹಳೆಗನ್ನಡ ಒಂದು ಸ್ವಲ್ಪ ಕಡಿಮೆ ಮಾಡಿ ಹೊಸ ವಿಚಾರಗಳನ್ನು ಹೇಳೋಣ ಅಂತ ತೀರ್ಮಾನ ಮಾಡಿದ್ದನ್ನು ಅಷ್ಟು ಮೆಚ್ಚಿಕೊಂಡು ಇವ್ರ ಮನೆಗೆ ಬಂದುಬಿಡಿದ್ರೆ ಡಿ ವಿ ಜಿ ಮನೆಗೆ ಶೇಖರ್ ಸ್ನೇಹ ಸುಹೃತ್ ಪ್ರಾಪ್ತಿ ಇದೆಯಲ್ರಿ, ಆ ಸ್ನೇಹಿತರ ಹತ್ರ ಇದ್ರ ಬಗ್ಗೆ ಚರ್ಚೆ ಮಾಡದೇ ಇದ್ರೆ ಅಲ್ಲಿ ಪ್ರಯೋಜನ ಆಗೋದಿಲ್ಲ ಅಂಥೇಳಿ. ಅದು ನಾಲ್ಕನೇದು, ಐದನೇದು ದಾನ ಅಂಥೇಳಿ. ಈ ದೈಪ್ ದಾನ ಅಂತಂದರೆ ನಮ್ಮ ಕನ್ನಡದಲ್ಲಿ ಅರ್ಥ ಇರೋ ದಾನ ಅಲ್ಲ, ದೈಪ್ ಅಂದರೆ ಶೋಧನೆ ಅಂತ ಅರ್ಥ. ಶೋಧನೆ ಅಂದರೆ ಅನುಸಂಧಾನ. ಕೇಳಿದ ಮಾತನ್ನು ಮತ್ತೆ 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 ಯೋಚನೆ ಮಾಡ್ತಾ ಇದ್ರೆ ಅದರಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಅಂತ ಮೂರು ಸ್ಟೆಪ್ ಇದೆ. ಕಿವಿಮೇಲೆ ಬಿದ್ದಿರುತ್ತೆ, ಆಮೇಲೆ ಮತ್ತೆ ಅದನ್ನು ಮನನ ಮಾಡ್ಕೊಳ್ತೀರಿ. ಆ ನಿಧಿಧ್ಯಾಸ ಇದೆಯಲ್ಲ, ನಿಧಿಧ್ಯಾಸನ ಅದು ಶಾಶ್ವತವಾಗಿ ನಿಮ್ಮ ಅಂತರಂಗದಲ್ಲಿ ಉಳ್ಕೊಳ್ಳೋದಕ್ಕೆ ಮಾಡುವಂಥ ನೋಡಿ ಪದ್ಯದಿಂದ ಏನೇನು ಸಹಾಯ ಆಗುತ್ತೆ. ಆಮೇಲೆ ಕೊನೆಯು ಮೂರು, ಆರು ಏಳು ಎಂಟು, ದುಃಖ ವಿಘಾತಾಸ್ತ್ರಯ ಅಂತ ಹೇಳ್ತಾನೆ ಸಂಖ್ಯಾಕಾರಿಕದಲ್ಲಿ. ಅಂದರೆ ಮೂರು ಬಗೆಯ ದುಃಖಗಳ ನಿವಾರಣೆ ಯಾವುದು ಅಂದರೆ, ಒಂದು ವಿಪರ್ಯಯ. ವಿಪರ್ಯಯ ಅಂದರೆ ನಮಗೆ ಅಜ್ಞಾನ, ಅವಿದ್ಯೆ, ತಿಳಿಯದಿರುವಿಕೆ, ಅವುಗಳ ನಿವಾರಣೆ ಆಗುತ್ತೆ. ಎಷ್ಟೋ ಸಂಗತಿಗಳು ಗೊತ್ತಿರೋದಿಲ್ಲ ನಮಗೆ, ಅದು ವಿಪರ್ಯಯದಿಂದ ಅದು ಪರಿಹಾರ ಆಗುತ್ತೆ. ಅಶಕ್ತಿ, ಅಶಕ್ತಿ ಅನ್ನೋದು ಎರಡು ಥರ, ಒಂದು ದೇಹಕ್ಕೆ ಸಂಬಂಧಪಟ್ಟಿದ್ದು, ಇನ್ನೊಂದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ದೈಹಿಕ ಅಶಕ್ತಿಗಳು ಒಂದೊಂದ್ಸಲ ನಿಮ್ಗೆ ಕಾಯಿಲೆ ಬಂದ್ಬಿಡುತ್ತಪ್ಪ, ಅವಾಗ ನಿಮ್ಗೆ ಓದೋಕ್ಕಾಗಲ್ಲ, ಚಿಂತನೆ ಮಾಡೋಕ್ಕಾಗಲ್ಲ, ತಲೆ ಕೆಟ್ಟಂಗೆ ಆಗ್ಬಿಡುತ್ತೆ. ಅದಕ್ಕೆ ಅಂಥ ಸಮಯದಲ್ಲಿ ಅದನ್ನು ನಿವಾರಣೆ ಮಾಡ್ಕೊಳ್ಬೇಕು, ದೈಹಿಕ ಅಸಂತುಷ್ಟಿ. ಪಾಪ ಕವಿಗಳು ತಪ್ಪು ಮಾಡಲ್ಲ ಅಂತ ಯಾರೂ ಹೇಳೋದೇ ಇಲ್ಲ. ಏನಾಗಿದೆ ಅಂದರೆ ಅವರಿಗೆ ಈ ಅಶಕ್ತಿ. ರಾಘವಾಂಕ ಸರಿಯಾಗಿ ಹೇಳ್ತಾನೆ, ಕವಿತೆಯಂ ನಡೆಸುವಾತಂ ಮರಹು ರಸಾವೇಶ ಆಲಸ್ಯ ಎಡೆಗೊಳ್ಳಲು ತಪ್ಪುಗುಂ. ನೋಡಪ್ಪ ಅವನಿಗೂ ಮನುಷ್ಯ ಅಲ್ವೇ, ಅವನು ಮರೆತು ಬಿಡ್ತಾನೆ, ಒಂದ್ಸಲ ಹೇಳಬೇಕು ಅಂತಿರೋದನ್ನು ಮರೆತು ಬಿಡ್ತಾನೆ. ರಸಾವೇಶ ಹೇಳಬೇಕು ಅನ್ನೋ ಉತ್ಸಾಹದಲ್ಲೇ ಇನ್ಯಾವುದೋ ಮರ್ತೋಗ್ಬಿಡುತ್ತೆ. ಆಲಸ್ಯ, ಅಯ್ಯೋ ಹೇಳಿದ್ರಾಯ್ತು ಆಮೇಲೆ ಹೇಳ್ತೀನಿ ಕೊಟ್ಟಿರ್ತೀವಿ, ಮರ್ತೋಗ್ಬಿಡುತ್ತೆ. ನಮಗೆ ಎಷ್ಟೋ ಸಲ ಆಗುತ್ತೆ, ಆಮೇಲೆ ಏನು ಹೇಳಬೇಕು ಅಂತಿದ್ದೆ ಅನ್ನೋದು ಮರ್ತೋಗ್ಬಿಡುತ್ತೆ. ಜ್ಞಾಪಿಸ್ಕೊಳ್ಳಿ, ಈಗ ನಾನು ಭಾಷಣವಾಗಿ ನನಗೆ ಅನಿಸುತ್ತೆ ಮಾತಾಡುವಾಗ ಇದನ್ನು ಹೇಳಬೇಕಾಗಿತ್ತು, ಮುಂದೆ ಹೇಳ್ತೀನಿ ಅಂತ ಅನಿಸುತ್ತೆ, ಆದರೆ ಮತ್ತೆ ಮರ್ತೋಗುತ್ತೆ. ಹೀಗೆ ಕವಿಗಳಿಗೆ ಮರಹು ರಸಾವೇಶ ಆಲಸ್ಯ ನಮಗೂ ಆಗುತ್ತೆ, ಎಲ್ಲರಿಗೂ ಆಗುತ್ತೆ ಇದು. ಅಯ್ಯೋ ಹೇಳಿದ್ರಾಯ್ತು, ಟೆಲಿಫೋನ್ ಮುಖ್ಯವಾದ ಟೆಲಿಫೋನ್ ಬಂದಿರುತ್ತೆ ನಿಮಗೆ, ಅವಾಗ ಹೇಳೋಣ ತಮ್ಮನಿಗೋ ಮಗನಿಗೋ ಹೆಂಡತಿಗೋ ಹೇಳಬೇಕು ಅಂತ ಅಂದ್ಕೊಂಡಿರ್ತೀರಿ, ಮುಕ್ಕಾಲು ಗಂಟೆ ಆದಮೇಲೆ ಯಾರು ಹೇಳಿದ್ರು ಅಂತ ಮರ್ತು ಹೋಗುತ್ತೆ ನಿಮಗೆ, ಅಥವಾ ಹೇಳಲ್ಲ. ಅವ್ರು ಆಮೇಲೆ ಫೋನ್ ಮಾಡಿದಾಗ ಇಲ್ಲ ನನ್ನ ಮಗ ಹೇಳಲೇ ಇಲ್ಲ, ನಮ್ಮ ತಂದೆ ಹೇಳಲೇ ಇಲ್ಲ ಅಂತ ಹಾರಾಡ್ತೀರಿ. ಆಲಸ್ಯ ಹೇಳಿದ್ರಾಯ್ತು ಅಂತ ಅನ್ನೋದು. ಆಮೇಲೆ ತುಷ್ಟಿ, ಬಹಳ ಇದ್ರ ಬಗ್ಗೆ ವ್ಯಾಖ್ಯಾನ ತುಂಬ. ತುಷ್ಟಿ ಅಂದರೆ ಸಮಾಧಾನ ಅಂತ ಹೇಳಿಬಿಟ್ಟು, ತೃಪ್ತಿ. ಈ ತೃಪ್ತಿ ಅನ್ನೋದು ಬರೀ ಲೌಕಿಕ ತೃಪ್ತಿ ಅಲ್ಲ, ಅದು ಮನುಷ್ಯನಿಗೆ ಬರೋದು ಬಹಳ ಕಷ್ಟ. ಅದು ಲೌಕಿಕ ಪ್ರಗತಿಗಳ ವಿಚಾರದಲ್ಲೇ ಮುಳುಗಿದ್ರೆ ಅದು ದುಃಖವನ್ನು ತರುತ್ತೆ. ಯಾವುದೋ ಎಷ್ಟು ಅಂದರೆ ಸುಖಮಪಿ ದುಃಖಂ ಅಂತ ನಮ್ಮ ರಂಗನಾಥ ಶರ್ಮ ಅವರು ಒಂದ್ಸಲ ಹೇಳಿದ್ರು, ಇದೇ ಸಭೆಯಲ್ಲಿ ನಾನು ಕೇಳಿದ್ದೇನೆ. ಎಲ್ಲವೂ ದುಃಖ ತರುತ್ತೆ, ಸುಖ ಸುಖಮಪಿ ದುಃಖಂ, ಅದು ಕೂಡ ನಿಮಗೆ ಒಂದು ಘಟ್ಟದಲ್ಲಿ ದುಃಖವನ್ನು ತಂದುಕೊಡುವಂಥದ್ದು, ಅದರ ನಿವಾರಣೆ ಮಾಡಿಕೊಳ್ಬೇಕು. ಹೀಗೆ ಮಾಡಿದ್ರೆ ಅದು ನಿಜವಾಗಿ ಕಾವ್ಯವನ್ನು ಓದೋದರಿಂದ ಆಗುವಂತಹ ಒಂದು, ಕಾವ್ಯವನ್ನು ಬರೆಯೋದರಿಂದ ಆಗುವಂಥ ಒಂದು, ಕಾವ್ಯ ವಿಮರ್ಶೆ ಮಾಡೋದರಿಂದ ಚಿಂತನೆ ಮಾಡೋದರಿಂದ ಆಗುವಂಥ ಒಂದು ಗುಣ ಅನ್ನೋ ದೃಷ್ಟಿಯಿಂದ ನಾನು ಅದನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ನನ್ನ ಕಾವ್ಯ ಭಾಗಕ್ಕೆ ಮತ್ತೆ ಬರೋಣ, ಎಲ್ಲೋದರೂ ಮತ್ತೆ ಕಾವ್ಯಕ್ಕೆ ಬರಬೇಕಲ್ಲಪ್ಪ. ಕೈಲಾಸಂ ನಾಟಕದಲ್ಲಿ ಅವನು ಹುತ್ತದಲ್ಲಿ ಹುತ್ತ ನಾಟಕದಲ್ಲಿ ಅವನೇನೋ ಬರೆಸ್ತಾ ಇರ್ತಾನೆ, ಸಿಟಿ ಈಸ್ ಇನ್ಫೆಸ್ಟೆಡ್ ವಿತ್ ರ್ಯಾಟ್ಸು ಹಾಗೆ ಹೇಗೆ ಅಂತೆಲ್ಲ ಪಾಪ ಟೈಪ್ ಮಾಡಿಸ್ತಾ ಇರ್ತಾನೆ. ಈ ಮಧ್ಯೆ ಪಕ್ಕದವ್ರು ಏನೋ ಮಾತಾಡ್ತಾರೆ ಅಂತ ಅದ್ರ ಮೇಲೆ ಚರ್ಚೆ ಮಾಡ್ತಾನೆ, ಹುಚ್ಚುಚ್ಚಾಗಿ ಮಾಡಿಬಿಟ್ಟು, ನಾನು ಅದೆಲ್ಲ ಯಾಕೆ, ಲೆಟರ್ಸ್ ಕಮ್ ಬ್ಯಾಕ್ ಟು ಕಾಲರ, ನಾನು ಬರೆಸ್ತಾ ಇದ್ನಲ್ಲ ಕಾಲರ ಅಂಥೇಳಿ, ಸಿಟಿ ಈಸ್ ಇನ್ಫೆಸ್ಟೆಡ್ ವಿತ್ ಕಾಲರ ಅಂದಲ್ಲ, ಲೆಟರ್ಸ್ ಕಮ್ ಬ್ಯಾಕ್ ಟು ಕಾಲರ ಅಂತ ಅವನು. ಅಂದರೆ ಅಲ್ಲಿಗೆ ಬರಬೇಕು ನಾವು ಮತ್ತೆ. ಪಾಂಡವರ ವನವಾಸದ ಭಾಗಕ್ಕೆ ನಾವು ಬರೋ, ಜೂಜಾಡಿದ್ದನ್ನು ನಿನ್ನೆ ಹೇಳಿದೆ ನಾನು. ಆಮೇಲೆ 12 ವರ್ಷ 1 ವರ್ಷ ವಿಚಾರ ಅದು ಗೊತ್ತಿದೆ. ಆ ವನವಾಸ 12 ವರ್ಷದಲ್ಲಿ ಅವರು ದ್ವೈತವನದಲ್ಲಿ ಕೆಲವು ದಿವಸ, ಕಾಮ್ಯಕ ವನದಲ್ಲಿ ಕೆಲವು ದಿವಸ ಮಾಡ್ತಾಯಿದ್ರು. ಅಲ್ಲಿ ಒಂದು ಮೂಲದಲ್ಲಿ ಬರತಕ್ಕಂಥ, ಮೂಲದಲ್ಲೂ ಇಲ್ಲದಂತಹ ಮತ್ತು ಸೇರಿಸಿರುವಂತಹ ಅಕ್ಷಯ ಪಾತ್ರ ಪ್ರಸಂಗ, ಅದನ್ನು ಪಂಪ ಬರೆದಿಲ್ಲ. ಪಂಪನ ಕಾಲಕ್ಕೆ ಅದು ಇರಲಿಲ್ವೋ ಏನೋ ಅಂತ ಅನ್ನೋ ಅನುಮಾನ ಬರುವಷ್ಟರ ಮಟ್ಟಿಗೆ ಅದರ ಹೆಸರನ್ನೇ ಬರೆದಿಲ್ಲ ಅವನು.
ನಿಮ್ಗೆ ಆಹಾರ ಎಲ್ಲ ತೀರೋಗ್ಬಿಡ್ಲಿ, ತೀರೋದ್ರೆ ಕಷ್ಟ ಆಗುತ್ತೆ, ಅದರಿಂದ ಎಲ್ಲ ಬ್ರಾಹ್ಮಣರನ್ನು ಎಲ್ಲರನ್ನೂ ಸಾಕೋದಕ್ಕೆ ಪ್ರತಿನಿತ್ಯ ಬೆಳಗ್ಗೆ ಒಂದು ಪಾತ್ರೆ ಕೊಟ್ಬಿಡ್ತಾನೆ ಸೂರ್ಯ. ಅದು ಬಹಳ ತಾಮ್ರದ ಪಾತ್ರೆ ಅಂತ ಹೇಳ್ತಾನೆ ಅವನು, ಧೋಮ್ಯರು ಹೇಳ್ತಾರೆ ಅದನ್ನು. ತಾಮ್ರಸ್ಯ ಪಿಠರಂ ಪಾತ್ರಂ ಮಯಾ ದತ್ತ ನರಾಧಿಪ. ಕುಮಾರವ್ಯಾಸನಿಗೆ ಇದ್ಯಾಕೆ ಸೂರ್ಯ ಕೊಡುವಾಗ ಅವನಿಗೆ ಬಡತನ ಏನು ಅಂತ, ಹೇಮದ ಚರುಕವಿದೇಕೋ ಅಂತ ಚಿನ್ನದ್ದು ಕೊಟ್ಬಿಟ್ಟಿದ್ದಾನೆ. ಅದರಲ್ಲಿ ಬೆಳಗ್ಗಿಂದ ರಾತ್ರಿವರೆಗೆ ಸಂಜೆ ಆಗೋದ್ರೊಳಗೆ ದ್ರೌಪದಿ ಊಟ ಮಾಡೋ ತನಕ ಏನೇನು ಬೇಕಾದರೂ ಬರ್ತಾ ಇತ್ತು. ನಾಲ್ಕು ಬಗೆಯ ತಿಂಡಿ ಇತ್ತು ಹೇಳ್ತಾನೆ ಅವನು, ಆಹಾರ ಎಲ್ಲ ಬರ್ತಾ ಇತ್ತು. ಎಷ್ಟು ಜನ ಬಂದರೂ ಅದನ್ನ ಸಪ್ಲೈ ಮಾಡ್ತಾ ಇದ್ರು ಅನ್ನೋ ಅರ್ಥ ಬರುತ್ತೆ. ದುರ್ವಾಸ ಆತಿಥ್ಯ ಪ್ರಸಂಗಕ್ಕೋಸ್ಕರ ಸೃಷ್ಟಿಯಾಗಿರೋದು ಅದು. ಆದರೆ ನಮ್ಮ ದುರ್ದೈವಕ್ಕೆ ಮೂಲದಲ್ಲಿ ದುರ್ವಾಸ ಆತಿಥ್ಯ ಪ್ರಕರಣವೂ ಇಲ್ಲ. ಇದಕ್ಕೇನು ಮಾಡ್ತೀರಿ, ಅವನಿಗೆ ಹೀಗಾಯಿತು. ಕುಮಾರವ್ಯಾಸನ ಎಲ್ಲರೂ ಬರ್ತಿದ್ದೋ, ಕೊನೆಗೆ ಎಷ್ಟು ಜನ ಬಂದರೂ ಪರವಾಗಿಲ್ಲ ಅಂಥೇಳಿ ಧರ್ಮರಾಯ ಹೇಳ್ಬಿಡ್ತಾನೆ, ನೀವು ಹೋಗಿ ಬನ್ನಿ. ದುರ್ವಾಸರು ಬರ್ತಾರೆ, 4,000 ಜನ ಶಿಷ್ಯರ ಜೊತೆ ಬರ್ತಾರೆ ಅವರು. ಬಹಳ ಕಷ್ಟ, ದೊಡ್ಡ ದೊಡ್ಡವರು ಬಂದಾಗ ಅವ್ರ ಜೊತೆ ಪರಿವಾರದವ್ರು ಬರ್ತಾರಲ್ಲ, ಅವ್ರನ್ನ ಸಾಕೋದು ತುಂಬ ಕಷ್ಟ. ಇವನು ಹೇಳ್ತಾನೆ ಧರ್ಮರಾಯನಿಗೇನಂತೆ, ಎಷ್ಟು ಜನ ಬಂದರೂ ದ್ರೌಪದಿ ಹತ್ರ ಇದೆಯಲ್ಲ ಪಾತ್ರೆ ಅಂದ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಪುಣ್ಯಕ್ಕೆ ಬ್ರಾಹ್ಮಣರು ಆ ಕಾಲದಲ್ಲಿ ಸ್ನಾನ ಮಾಡ್ತಾ ಇದ್ರು ಊಟಕ್ಕೆ ಮುಂಚೆ, ಗೊತ್ತಾಯ್ತಲ್ಲ. ಅದು ಅದೊಂದು ಇತ್ತು ಕಾಣುತ್ತೆ. ಇವನು ಮಾಡ್ಕೊಂಬನ್ನಿ ಅಂತಾನೆ, ಆಮೇಲೆ ದ್ರೌಪದಿಗೆ ಹೇಳ್ಕಳಿಸ್ತಾನೆ. ಹೇಳ್ಕಳಿಸಿದ್ರೆ ಕುಮಾರವ್ಯಾಸ ಎಷ್ಟು ಸೊಗಸಾಗಿ ಹೇಳ್ತಾನೆ ಅಂದರೆ, ಅರಸಿ ದ್ರೌಪದಿ ಆರೋಗಿಸಿದ ಭಾವವ, ಊಟ ಮಾಡಿಬಿಟ್ಟಿದೆ ಅನ್ನೋದನ್ನು ಬರವಿನಲ್ಲಿ ನೃಪ ನರಿದು. ಅವಳು ಬಂದ ರೀತಿಯಲ್ಲೇ ಗೊತ್ತಾಗೋಯ್ತಂತ ಅವನಿಗೆ. ಊಟ ಮಾಡಿದವ್ರು ಹೇಗೆ ಬರ್ತಾರೆ, ಹೊಟ್ಟೆ ಇಲ್ಲದೇ ಇದ್ದವ್ರು ಹೇಗೆ ಬರ್ತಾರೆ, ಅದನ್ನ ಸ್ಟಡಿ ಮಾಡ್ಬೇಕು ನೀವು. ಈ ಕಣ್ಣಲ್ಲೇ ದೇಹದ ಭಾಷೆ ಒಂದಿರುತ್ತೆ. ಯಾವನೊಬ್ಬ ಹೇಳಿದಂತೆ, ಒಳ್ಳೆ ರೈಲಲ್ಲಿ ಪ್ರಯಾಣ ಮಾಡ್ತಾ ಇದ್ನ, ಆ ಟಿಕೆಟ್ ಇನ್ಸ್ಪೆಕ್ಟ್ರ್ ಬಂದ್ಬಿಟ್ಟ ನನ್ನ ಕಡೆ ಹೇಗೆ ನೋಡ್ದ ಗೊತ್ತಾ, ಇವನು ಹೇಗೆ ನೋಡ್ದ, ಒಳ್ಳೆ ಈ ಟಿಕೆಟ್ ತಗೊಳ್ದೇ ಇರೋ ದರಿದ್ರ ನೋಡ್ತಾರಲ್ಲ ಹಾಗೆ ನೋಡ್ದ, ಅಂದರೆ ಟಿಕೆಟ್ ತಗೊಂಡಿಲ್ಲದೆ ಇರೋನ್ನ ಹೇಗೆ ನೋಡಬೇಕೋ ಹಾಗೆ ನೋಡ್ದ. ಹೌದಾ, ನೀನೇನು ಮಾಡಿದೆ, ನಾನು ಬಿಡ್ತೀನಾ, ನಿಜವಾಗ್ಲೂ ತಗೊಂಡಿದ್ದವನು ಹೇಗೆ ನೋಡ್ತಾನೋ ಹಾಗೆ ನೋಡಿದೆ. ಇವನು ತಗೊಂಡೇ ಇಲ್ಲ, ಇವನು ಹಾಗೆ ನೋಡಿದೆ ಹೊಟ್ಟೋದ ಅಂತ. ಅಂದರೆ ನಮ್ಮ ಈ ನಾವು ಆಡೋ ಭಾಷೆಗಿಂತ ಹೆಚ್ಚಾಗಿ ನಮ್ಮ ದೇಹದ ಭಾಷೆ ಹೊಂದಿದೆ. ಆಮೇಲೆ ಪಾಪ ತರಿಸ್ತಾನೆ, ಕೃಷ್ಣನೂ ಬಂದ್ಬಿಡ್ತು, ಕೃಷ್ಣನ ಧ್ಯಾನಿಸ್ತಾಳೆ, ಬರ್ತಾನೆ. ಬಂದಾಗ ತಳದಲ್ಲಿ ಒಂದಿಷ್ಟೇನೋ ಅನ್ನದಗಳಿತ್ತಂತೆ ಪುಣ್ಯಕ್ಕೆ, ಅದೇ ಎಲ್ಲರಿಗೂ ಆಗೋಯ್ತು ಅಂತ ಬರುತ್ತೆ. ಇನ್ನಂಗಿಲ್ಲ, ಅರ್ಥ ಆಗದೆ ಇರೋದು ದ್ರೌಪದಿಗೆ ಅಡುಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಒಪ್ಕೊಳ್ತೀನಿ. ಅದಕ್ಕೆ ಪಾಪ ಧರ್ಮರಾಯ ಅಕ್ಷಯ ಪಾತ್ರೆ ತೊಗೊಂಡ, ಪಾತ್ರೆ ತೊಳೆಯೋಕ್ಕೂ ಬರಲ್ಲ ಅನ್ನೋದು ಗೊತ್ತಾಗುತ್ತಲ್ಲ. ಅದನ್ನು ಉಳಿಯೋಣ ಅಂದರೆ ಪಾತ್ರೆ ತೊಳೆದ್ರೆ ಹಾಗೆ ಮೂಲ. ಇದು ಅಕ್ಷಯ ಪಾತ್ರ ಪ್ರಸಂಗ ಇಲ್ಲ ಮೂಲದಲ್ಲಿ, ಪಂಪನ್ನು ಅದನ್ನು ತೆಗೆದುಕೊಂಡೇ ಇಲ್ಲ. ಅದಲ್ಲದೆ ಮೂಲದಲ್ಲೇ ಇಲ್ಲ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆ ಸಿಗುತ್ತೆ. ಧರ್ಮರಾಯನಿಗೆ ಅವು ಬಂದು ಕಾಡಿನ ದೇವತೆಗಳು ಬಂದು ಪ್ರಾಣಿಗಳೆಲ್ಲ ಬಂದು ಬೇಡ್ಕೊಂಡ್ವಂತೆ, ನಮ್ಮಲ್ಲಿ ಪ್ರಾಣಿಗಳ ಸ್ಟಾಕ್ ಮುಗಿದೋಗ್ತಾ ಇದೆ, ನೀನು ಬಹಳ ತೊಂದರೆ ಕೊಡ್ತಾ ಇದ್ದಾರೆ ನಿಮ್ಮ ಕಡೆ, ನಿನ್ನ ತಮ್ಮಂದರು ಅವರೆಲ್ಲ ಸಿಕ್ಕಿದ ಪ್ರಾಣಿ ಬೇಟೆ ಆಡ್ಬಿಡ್ತಾರೆ, ದಯವಿಟ್ಟು ನಿಲ್ಲಿಸು ಅಂತ. ಅಂದರೆ ಇದೆಲ್ಲ ಏನು ಸುದ್ದಿ, ಅವರು ಅಷ್ಟೆಲ್ಲ ಆಹಾರ ಸಿಕ್ಕಿದ ಮೇಲೂ ಮತ್ತೆ ಬೇಟೆ ಆಡ್ತಾ ಇದ್ರು ಅಂದರೆ ಅವರು ಆಹಾರ ಸಂಪಾದಿಸ್ಕೊಳ್ತಾ ಇದ್ರು ಅವರು. ಅದರಿಂದ ಅಕ್ಷಯ ಪಾತ್ರ ಪ್ರಸಂಗ ಬರೋದಿಲ್ಲ. ಕುಮಾರವ್ಯಾಸ ತಗೊಂಡಿದ್ದಾನೆ, ಇವನು ತಗೊಂಡಿಲ್ಲ. ಅದರ ಆಮೇಲೆ ಘೋಷಯಾತ್ರೆ ಅಂತ ಮೂಲದಲ್ಲಿ ಬರುತ್ತಲ್ಲ, ಅದಿಲ್ಲ ಇಲ್ಲಿ. ಘೋಷಯಾತ್ರೆ ಬದಲಿಗೆ ಕೌರವ ಏನು ಮಾಡ್ತಾನೆ ಅಂದರೆ, ಕಾಡೊಳು ಬೇಡರಂತೆ ತೊಳಲ್ವ ಪಾಂಡವರ ಸ್ಥಿತಿಯನ್ನು ನೋಡಿ ಆನಂದ ಪಡೋದು ನೋಡಿ ಅಂತ ಒಳ್ಳೆ ಭಾವನೆ ಅವನಿಗೆ ಕೌರವನಿಗೆ. ಕಾಡಿನಲ್ಲಿ ದುಃಖ ಬಹಳ ಬಡತನ ಸ್ಥಿತಿಯಲ್ಲಿದ್ದಾರೆ, ಬಹಳ ಕೆಟ್ಟ ಸ್ಥಿತಿಯಲ್ಲಿರೋ ಪಾಂಡವರನ್ನು ನೋಡಿ ಆನಂದಿಸೋದು, ಪ್ಲಸ್ ನನ್ನ ಕಡೆಯವರೆಲ್ಲರಿಂದ ನೋಡಿಸೋದು, ಇದೇ ಸಂಸಾರ ಫಲಂ ನೋಡಿ. ಅವನು ಕೌರವನ ಸಂಸಾರನೇ ಬೇರೆ, ಡೆಫಿನಿಷನ್ನೇ ಬೇರೆ. ಒಂದು ಸಂಸಾರ ಸಾರ ಸರ್ವಸ್ವ ಫಲಂ ಅಂದರೆ ಇನ್ನೊಬ್ಬರಿಗೆ ತೊಂದರೆಯಲ್ಲಿರುವಾಗ ನೋಡಿ ಆನಂದಿಸೋದು, ಆನಂದ ಪಡೋದು. ನೀವೊಬ್ಬರೇ ಪಟ್ಟರೆ ಸಾಲದು, ನಿನ್ನ ಕಡೆಯವರೆಲ್ಲ ಕರ್ಕೊಂಡೋಗಿ ತೋರಿಸೋದು ನೋಡಿ ನೋಡಿ ಅಂತ ಅದು ಬರುತ್ತೆ. ಆಮೇಲೆ ಪಾಶುಪತಾಸ್ತ್ರ ಪ್ರಕರಣದ ವಿಚಾರವನ್ನು ನಾನು ನಿನ್ನೆ ಹೇಳಿದ್ದೇನೆ. ಶಿವ ಅವನನ್ನು ಕೊನೆಗೆ ಮೆಚ್ಚಿ, ವಿನಾಶಿತ ರಿಪುವಕ್ಕೆ, ನೀನು ಯಾವುದೇ ಶತ್ರು ಇದ್ದರೂ ಕೂಡ ಅವನು ಸಾಯಿಲಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಕವಿ. ಒಂದು ಮಾತು ಹೇಳ್ತಾನೆ ಅವಾಗ, ಕ್ಲೇಶದ ಫಲಂ ಎರದೆಗೊಳ್ಳದೆ, ಕ್ಲೇಶದ ಫಲಂ ಎರದೆ. ನೀವು ಕಷ್ಟಪಟ್ಟರೆ ಫಲ ಬಂದೇ ಬರುತ್ತೆ, ಇದು ಕಾಳಿದಾಸನ ಮಾತು. ಕ್ಲೇಶಃ ಫಲೇನಪಿ ಪುನರ್ ನವತಾಂ ವಿಧತ್ತೆ ಅನ್ನೋ ಮಾತು ಬರುತ್ತೆ, ಅದನ್ನೇ ತಗೊಂಡು ಹೇಳಿದಾನೆ ಅಷ್ಟೆ. ಆಮೇಲೆ ಕಾಡಿನಲ್ಲಿ ಸೌಗಂಧಿಕ ಪ್ರಕರಣ, ನಿಜವಾಗಿ ಬಹಳ ಸೊಗಸಾದ ಒಂದು ಕಾವ್ಯಭಾಗ ಅದು. ಎಷ್ಟು ದೂರದಿಂದ ಒಂದು ಹೂವಿನ ಸುವಾಸನೆ
ಕುಬೇರನ ತೋಟದಿಂದ ಬಂದು ದ್ರೌಪದಿ ಹತ್ತಿರಕ್ಕೆ ಬಂತು, ಅವಳನ್ನು ಇಷ್ಟಪಟ್ಟಳು. ಆವಾಗ ಭೀಮನ ಸ್ವಭಾವನೂ ಗೊತ್ತಾಗುತ್ತೆ. ದ್ರೌಪದಿ ವಾಕ್ಯ ಪಾಥೇಯೌ ಅಂತ ಹೇಳ್ತಾರೆ ವ್ಯಾಸರು. ಅವನಿಗೆ ಭೀಮ ಅಷ್ಟು ವೀರನಾಗಿದ್ರು ಕೂಡ ಹೆಂಡತಿ ಹೇಳಿದ ಮಾತು ಅವನಿಗೆ ದಾರಿ ಬುತ್ತಿಯಾಗಿತ್ತಂತೆ. ಪಾಥೇಯ ಅಂದರೆ ಅದು, ಹೆಂಡತಿಯ ಮಾತು ದಾರಿಯ ಬುತ್ತಿಯಾಗಿತ್ತು, ಅದರಿಂದ ಹೋಗ್ತಾನೆ ಅಂತ ತೊಗೊಂಡು ಬರ್ತಾನೆ ಅಂತೆಲ್ಲ ಇದೆ. ಅದು ಸಂಬಂಧಪಟ್ಟಿದ್ದು ತುಂಬ ಚೆನ್ನಾಗಿದೆ. ಆದರೆ ಈ ಭೀಮನಿಗೆ ಪ್ರಾಶಸ್ತ್ಯ ಬರುವಂಥ ಈ ಪ್ರಸಂಗಕ್ಕೆ ಅವನು ಅಷ್ಟೊಂದು ಗಮನ ಕೊಡೋದಿಲ್ಲ, ಬಿಟ್ಬಿಟ್ಟಿದ್ದಾನೆ ಅಷ್ಟೇ. ಒಂದು ನೋಡಿ, ಇಡೀ ಸೌಗಂಧಿಕ ಪ್ರಕರಣ ಒಂದು ಗದ್ಯದಲ್ಲಿ ಮುಗಿದೋಗ್ಬಿಡುತ್ತೆ, ಒಂದು ಸಣ್ಣ ಗದ್ಯ ಭಾಗದಲ್ಲಿ ಮುಗಿದೋಗ್ಬಿಡುತ್ತೆ. ಆಮೇಲೆ ಭೀಮ ಹನುಮರ ಸಂವಾದ ಭಾಗ ಬರುತ್ತೆ. ಕುಮಾರವ್ಯಾಸ ಇದನ್ನು ಅದ್ಭುತವಾಗಿ ಚಿತ್ರಿಸ್ಬಿಟ್ಟಿದ್ದಾನೆ. ಆದರೆ ಪಂಪನಿಗೆ ನಿಲ್ಲಕ್ಕೆ ಸಮಯ ಇಲ್ಲ, ಅವನಿಗೆ ಇಲ್ಲಿ ಮುಂದಕ್ಕೆ ಹೋಗ್ತಾ ಇರಬೇಕು. ಇದಷ್ಟು ದೊಡ್ಡ ಪ್ರಸಂಗ ಅಂತ ಅನಿಸೋದಿಲ್ಲ. ಆದರೆ ಹನುಮಂಗೆ ಗೊತ್ತಾಗ್ಬಿಟ್ಟು ಬಾಳ ಎತ್ತಕ್ಕಾಗಲ್ವಲ್ಲ ಇವನಿಗೆ. ಹಿಂದಿನ ಕಾಲದ ವ್ಯಕ್ತಿಗಳು ಅಂತಂದರೆ ಅವ್ರ ನಮ್ಗೆ ಸ್ವಲ್ಪ ಅವ್ರ ಬಗ್ಗೆ ತಾತ್ಸಾರ ಇರುತ್ತೆ, ಏನು ಮಾಡ್ತಾರೆ ಏನು ಮಾಡ್ತಾರೆ ಅಂಥೇಳಿ. ಆದರೆ ಬಾಲ ಎತ್ತ ಬಾಲದ ಕದವತೆಗೆ ಕುಮಾರ ಸಿಂಗ್ ಕೇಳ್ತಾನೆ ಅವನು. ಹಾಗೆ ಕೇಳಿದಾಗ ಆಗಲಿಲ್ಲ ಇವನ ಕೈಲಿ, ಒಳ್ಳೆ ಕೇಬಲ್ಗಳಿದ್ದಾಗಿತ್ತೇನೋ ಬಾಲ, ಅದು ಎತ್ತಕ್ಕಾಗಲಿಲ್ಲ ಇವನಿಗೆ. ಆಮೇಲೆ ಅವನು ಪಾಪ ತಾನೇ ಎತ್ತಿಬಿಟ್ಟು ಅವನಿಗೆ ಹೇಳಿ ಹೇಳ್ತಾನೆ. ಕೊನೆಗೆ ಹೇಳ್ತಾನೆ, ನಿನ್ನಂ ಪಗೆವರ ಬೆನ್ನೊಳ್, ನೋಡಿ ಹೆದರಬೇಡ ಭೀಮ, ಅವರ ಬೆನ್ನಿನಲ್ಲಿ ಬೆಂದೀರಂ ಪೊಯ್ದು ನಿನಗೆ ಮಾಳ್ಪೆಂ ಧರೆಯಂ. ರಾಜ್ಯ ಸಿಕ್ಕಲಿಲ್ಲ ಅಂದರೆ ಅವರ ಬೇರಿನಲ್ಲಿ ಬೆನ್ನೀರನ್ನು ಹೊಯ್ದು, ಬೆನ್ನೀರನ್ನು ಸುಡೋ ನೀರು, ಮುನ್ನೀರ್ ಬೆನ್ನೀರೇನೆ ಬೆರೆಸಲ ಅಣ್ಣ ತಣ್ಣೀರೊಳವೆ, ಒಂದು ಮಾತಿದೆ. ಮುನ್ನೀರು ಅಂದರೆ ಸಮುದ್ರದ ನೀರು, ಮೂರು ನೀರು, ಅಲ್ಲೇ ಇರ್ತಕ್ಕ ನೀರು, ಮಳೆಯಿಂದ ಬರೋ ನೀರು, ಹೊಳೆಗಳಿಂದ ಬರೋ ನೀರು, ಅದಕ್ಕೆ ಮುನ್ನೀರು ಅಂತ ಹೆಸರು ಸಮುದ್ರ, ಸಮುದ್ರಕ್ಕೆ ಕನ್ನಡದಲ್ಲಿ. ಮುನ್ನೀರ್ ಬೆನ್ನೀರೇನೆ, ಅದೇ ಸುಟ್ಟೋಗ್ಬಿಟ್ರೆ, ಸಮುದ್ರದ ನೀರೇ ಸುಡ್ತಾ ಇದ್ರೆ ಬೆರಸಲ್ ಅಣ್ಣ ತಣ್ಣೀರೊಳವೆ, ಅದಕ್ಕೆ ತಣ್ಣೀರೇ ಸಿಗುತ್ತೆ ವರ್ಷದಕ್ಕೆ ಅಂತೇಳಿ ಹೇಳ್ತಾನೆ. ಅದು ಹೀಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಭೀಮ ಕೇಳ್ತಾನಂತೆ, ಈ ಬಲಕ್ಕೆ ಉತ್ಪಾತ ಕೇತು ಒಪ್ಪುದೆ ಸಾಲ್ಗುಂ, ನಮ್ಮ ತಮ್ಮ ಅರ್ಜುನ ಇದನಲ್ಲ ಅವನ ಧ್ವಜದಂಡದಲ್ಲಿ ನೀವು ಬಂದು ನೆಲೆಸಿ ಅಂತ ಕೇಳ್ತಾನೆ. ಹನುಮಂತ ಒಪ್ಕೊಂಡ. ಭಾಳ ಭಾಳ ದೊಡ್ಡ ಸಾಹಸ ಇದು. ಹನುಮಂತ ಅರ್ಜುನ ರಥದಲ್ಲಿ ಬಂದು ನಿಂತದ್ದು. ಹಾಗೆ ಯಕ್ಷ ಪ್ರಸಂಗದ ಬಗ್ಗೆ ನಾನು ಹೇಳಿದೆ, ಅದರ ಬದಲಿ ಏನಿದೆ ಅನ್ನೋದನ್ನು ನಾನು ಹೇಳಿದೆ. ಮುಂದೆ ವಿರಾಟ ಪರ್ವಕ್ಕೆ ನಾವು ಹೋಗಬೇಕು. ಇದೆಲ್ಲ 12 ವರ್ಷ ಮುಗಿದ ಮೇಲೆ ಒಂದು ವರ್ಷ ಅಜ್ಞಾತವನ್ನು ಎಲ್ಲಿ ಕಳೆಯೋಣ ಅಂತ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಭಾಳ ಸೊಗಸಾಗಿ ಅಲ್ಲಿ ಬರ್ತದೆ, ಮೂಲಭಾರತದಲ್ಲಿ ಬರ್ತಿಲ್ಲ, ಎಷ್ಟು ಬರೋದಿಲ್ಲ. ಇರೋದುಳಿದ ಆವ ಎಡೆಗಳೊಳಂ ಅನುಮಾತ್ ಬರ್ತದೆ. ಅಂದರೆ ನಮಗೆ ಉತ್ತರಕ್ಕೆ ಹೋದರೆ ಅಲ್ಲಿ ಕೌರವನ ಸ್ನೇಹಿತರಿದ್ದಾರೆ, ಇನ್ನು ಕಲ್ ಕಡೆಯೋರಿಗೆ ಗೊತ್ತಾಗೋಗ್ಬಿಡುತ್ತೆ ನಾವು ಹೋದರೆ ಆ ಜಾಗದಲ್ಲಿ ಯಾರಿದ್ದೀವಿ ಅಂತ ಹೇಳಿಬಿಟ್ಟು. ನಾವು ಹೋದ್ರೂ ನಮ್ಮ ಬಗ್ಗೆ ಗೌರವ ಇರೋರು ವಿಶ್ವಾಸ ಇರೋರು ಊರಿಗೆ ಹೋಗಬೇಕು, ಆದ್ದರಿಂದ ವಿರಾಟರಾಯನ ಊರಿಗೆ ಹೋದರೆ ಒಳ್ಳೆಯದು ಅಂತ ಅಂದ್ಕೊಳ್ತಾರೆ. ಅದು ಪ್ಲ್ಯಾನ್ ಮಾಡಬೇಕು ಅದನ್ನೆಲ್ಲ. ಎಷ್ಟು ಮೂಲದಲ್ಲಿ ಏನು ಬರುತ್ತೆ ಗೊತ್ತಾ, ಒಬ್ಬೊಬ್ಬರು ಒಂದು ವೇಷದಲ್ಲಿ ಹೋಗ್ತಾರಲ್ಲ. ಅವನು ಸಹದೈವ, ಅವನು ಗೋಪಾಲಕನಾಗಿ ಹೋಗ್ತಾನೆ. ನಕುಲ ಅಶ್ವಪಾಲಕನಾಗಿ ಹೋಗ್ತಾನೆ. ಅದಕ್ಕೆಲ್ಲ ಬ್ಯಾಕ್ಗ್ರೌಂಡ್ ಇದೆ. ನಕುಲ ಸಹದೇವರ ಬಗ್ಗೆ ಮೂಲ ಭಾರತದಲ್ಲಿ ಒಂದು ಮಾತು ಬರ್ತದೆ. ಅವರಿಗೆ ಈ ಕಾಡಿನ ಪ್ರಾಣಿಗಳು, ನಾಡಿನ ಪ್ರಾಣಿಗಳು, ಇವುಗಳ ಬಗ್ಗೆ ತುಂಬ ತಿಳಿ. ಅಶ್ವಿನಿ ದೇವತೆಗಳ ಮಕ್ಕಳಲ್ಲಿ ಅವರು ಬೇಕಾದ ಔಷಧದ ವಿಚಾರಗಳು ಕೂಡ ಅವ್ರಿಗೆ ಗೊತ್ತಿತ್ತಂತೆ. ಇನ್ಫ್ಯಾಕ್ಟ್ ಅದರಲ್ಲಿ ನನಗೆ ಆಶ್ಚರ್ಯ ಆಯಿತು. ಚಿಂತಾಮಣಿ ವೈದ್ಯ ಅಂತ ಒಬ್ಬರಿದ್ದಾರೆ, ಅವರಲ್ಲಿ ಬರೀತಾರೆ ಏನಂದರೆ, ಈಗ ಅಲರ್ಜಿ ಅಂತ ಇವಲ್ಲ ನಾವು, ಧೂಳು ಧೂಳಾಗಿರಬೇಕು ಅಂತ ಹೇಳ್ತೀವಲ್ಲ, ಅದ್ರ ಬಗ್ಗೆ ಅವರು ಅಧ್ಯಯನ ಮಾಡಿದ್ರಂತೆ. ದನಕರುಗಳಿಗೆ ಬರತಕ್ಕಂತಹ ಧೂಳು ರೋಗವನ್ನು ಕೂಡ ಅವರು ಬಲ್ಲವರಾಗಿದ್ದರು ಅಂತ ಬರುತ್ತೆ. ಆಮೇಲೆ ಭೀಮ ಮಾತ್ರ ಅವನು ಪಾಕಶಾಸ್ತ್ರ ನಿಪುಣ. ಅವನು ಬರ್ತಾನೆ ವಿರಾಟ್ನ ಹತ್ರ ಸೇರ್ಕೊಳ್ತಾನೆ. ಧರ್ಮರಾಯ ಆ ಕಂಕಭಟ್ಟ ಅನ್ನೋ ಹೆಸರಿನಲ್ಲಿ ಬಂದು ಸೇರ್ಕೊಳ್ತಾನೆ. ಬಂದಾಗ ಕೈನಲ್ಲಿ ಮೂಲದಲ್ಲೇ ಬರ್ತದೆ, ಕೈನಲ್ಲಿ ಅವನೊಂದು ಪಗಡೆ ಚೀಲನೇ ಹಿಡ್ಕೊಂಡ್ಬರ್ತದೆ. ದಾಳಗಳನ್ನು ಎಷ್ಟೆಷ್ಟರ ದಾಳ ಗೊತ್ತಾ, ಅಂದರೆ ಇನ್ನೊನಿಗೆ ಜೂಜಿನ ಮೋಹ ಹೋಗಿಲ್ಲ ಧರ್ಮರಾಯನಿಗೆ. ಎಷ್ಟು ಬಗೆಯ ಪಗಡೆಗಳನ್ನು ದಾಳಗಳನ್ನು ತರ್ತಾನೆ ಅಂತಂದರೆ ತೋರಿಸ್ತಾನೆ ಅದನ್ನು. ಸಾರಿಗಳನ್ನು ಚೆಲ್ಲಿ ಅದು ಕೆಲವು ಚಿನ್ನದ್ದಿತ್ತು, ಚಿನ್ನದ ಲೇಪದ್ದಿತ್ತು, ಅದೆಲ್ಲ ತೊಗೊಂಡ್ಬಂದು ನಾನು ಹೀಗೆ ನಿನಗೆ ಆಸ್ಥಾನದಲ್ಲಿರ್ತೇನೆ, ಹಿತೋಪದೇಶ ಮಾಡ್ಕೊಂಡಿರ್ತೇನೆ ಅಂತ ಹೇಳ್ತಾನೆ. ಇವಳು ಸೈರಂಧ್ರಿ ಹೋಗ್ತಾಳಲ್ಲ ವ್ಯಾಸ ಭಾರತಕ್ಕೆ ಬರಬೇಕು ಇದಕ್ಕೆಲ್ಲ. ಆ ಸೈರಂಧ್ರಿ ಬರ್ತಾ ಇದ್ದರೆ ಅವಳು ವೇಷ ಮರೆಸ್ಕೊಂಡಿರ್ಬೋದು, ಅವಳು ಸಾಮಾನ್ಯ ಕಿರಾತ ಹೆಂಗಸಂತೆ ಬರ್ತಾ ಇದ್ದಾಳೆ. ಆದರೆ ಎಂಥ ರೂಪವತಿ ಅವಳು ಅಂತಂದರೆ, ವ್ಯಾಸರು ಆಫ್ ಆಲ್ ಪೀಪಲ್ ಅವಳ ಸೌಂದರ್ಯಕ್ಕೆ ಕೂಡ ಉದಾಹರಣೆ ಏನಂದರೆ, ಅವಳು ದಾರಿಲಿ ಬರ್ತಾ ಇದ್ದರೆ ಮಕ್ಕಳು ಕೂಡ ಅವಳನ್ನು ನೋಡ್ತಾ ಹಾಗೆ ನಿಂತು ಬಿಡೋವಂತೆ.
ದೂರಿನ ದೊಡ್ಡವರು, ಮದುವೆಯಾದವರು, ವಯಸ್ಸಾದವರು ಎಲ್ಲ ಅವಳಿಂದೆ ಬಂದ್ಬಿಟ್ರಂತೆ. ಅವಳು ನೋಡಬೇಕು ಅಂತಷ್ಟೇ. ಅದ್ರ ಜೊತೆಗೆ ಅದಾದರೂ ಸೌಂದರ್ಯ ಅಂತ ಹೇಳ್ಬೋದು. ಆ ಮರಗಳಿದ್ವಲ್ಲ, ಸಾಲು ಮರಗಳು ಎತ್ತರಕ್ಕೆ ಬೆಳೆದಿದ್ವಲ್ಲ, ಅವು ಆ ಕೊಂಬೆಗಳನ್ನು ಕೆಳಕ್ಕೆ ಇಳಿಸ್ಬಿಟ್ಟು ಅವಳನ್ನು ಮುಟ್ಟಬೇಕು ಅಂತ ಬಯಸ್ತಾ ಇದ್ವಂತೆ. ಸುಮ್ಮನೆ ಅವಳ ಮನೆಯನ್ನು ಮುಟ್ಟಬೇಕು, ಆ ಕೊಂಬೆಗಳು ಎಲೆಗಳು ಅವಳನ್ನು ಬಯಸ್ತಾ ಇದ್ವು ಅಂಥ ರೂಪವತಿ ಅನ್ನೋ ಮಾತು ಬರುತ್ತೆ. ಅವಳಲ್ಲಿ ಸೇರ್ಕೊಳ್ತಾಳೆ. ಆದರೆ ನಿಜವಾಗಿ ಅವಳಿಗೆ ವಿಪತ್ತು ಬಂದದ್ದು ಕೀಚಕನಿಂದ. ಈ ಕೀಚಕನಂಥವರು ಎಲ್ಲ ಕಾಲದಲ್ಲೂ ಇರ್ತಾರೆ. ಅವರು ಒಂದೇ ಕಾಲದವ್ರಿಗೆ ಸೇರಿದವರು ಅಂತ ತಿಳ್ಕೊಳ್ಬೇಡಿ. ಕಂಸ, ಕೀಚಕ ಇಂಥವ್ರು. ಅದಲ್ಲದೆ ಶಾಲ ಅಂತ ಸಂಸ್ಕೃತ ಒಂದು ಶಬ್ದ ಇದೆ, ಅಂದರೆ ದೊರೆಯ ಹೆಂಡತಿಯ ತಮ್ಮ. ವಸಂತ ಸೇನಾ ನಾಟಕ ನೋಡಿದ್ರೆ ನಿಮಗೆ ಅವರು ಏನು ಇವತ್ತಿಗೂ ಅಧಿಕಾರಿಗಳ ಮನೆಯವರು ಏನೇನು ಅನಾಹುತ ಮಾಡ್ಬೋದು ಅಂತ ಚಿತ್ರ ಬರುತ್ತಲ್ಲ ಇಲ್ಲಿ. ಅವನಂತೂ ಆ ವಸಂತ ಸೇನಾ ನೋಡ್ಬೇಕು, ಮೃಚ್ಛಕಟಿಕ ನೋಡ್ಬೇಕು ನೀವು. ಅದು ಇಂಗ್ಲೀಷ್ ವರ್ಷನ್ ಅನ್ನೋದು ಇನ್ನೊಂದು ಕೆಟ್ಟ ಮಾತು ಬರುತ್ತೆ. ಯಾವನೊಬ್ಬ ತಮ್ಮ ಹೆಂಡತಿ ತಮ್ಮ ಅವನು ಶಕಾರ, ಶಕಾರನ ಶಾರೋಟ್ ಅಂತ ಬೇರೆ ರಾಜರತ್ನಂ ಬರೆದಿದ್ದಾರೆ. ಅವನಿಗೆ ಯಾವನೊಬ್ಬ ಕೊಳದಲ್ಲಿ ಸ್ನಾನ ಮಾಡ್ತಾ ಇರ್ತಾನಂತೆ. ಅವನದು ಕೊಳ ಅದು, ಅವನದು ರಾಜಂದು, ಇವನು ರಾಜನ ಹೆಂಡತಿ ತಮ್ಮ ಇವಂದೇ ತಾನೆ ಅದು, ಅದಕ್ಕೆ ಯಾಕೋ ಸ್ನಾನ ಮಾಡ್ತಾ ಇದೀಯ ಅಂತಾನೆ. ಪಾಪ ಅವನು ನೋ ಸರ್ ನೋ ನಥಿಂಗ್ ನಥಿಂಗ್ ಡೂಯಿಂಗ್, ದಿಸ್ ಈಸ್ ಮೈ ಪಾಂಡ್, ಐ ಡೋಂಟ್ ಟೇಕ್ ಬಾತ್ ಇನ್ ದಿಸ್ ಪಾಂಡ್, ಫಾರ್ ದಟ್ ಮ್ಯಾಟರ್ ಐ ಡೋಂಟ್ ಬೇತ್ ಅಟ್ ಆಲ್, ನಾನು ಸ್ನಾನನೇ ಮಾಡೋದಿಲ್ಲ, ನೀನು ಮಾಡ್ತಾ ಇದೀಯಾ ಅಂತ ಹೇಳ್ತಾನೆ ಅಂತ. ಅಂದರೆ ನಿಜವಾಗಿ ಈ ಶಾಲರು ಅಂದರೆ ಭಾವಮೈದನಂದರು ಅಧಿಕಾರ ತಮಗಿಲ್ಲದೇ ಇದ್ರೂ ಕೂಡ ಹೇಗೆ ಅವರನ್ನು ಹಿಡಿದಲ್ಲಿ ಇಟ್ಕೊಂಡಿರ್ತಾರೆ. ಸಿಂಹಬಲ ಅಂತ ಹೆಸರು ಒಂದು ಕೀಚಕಂದು. ಸಿಂಹಬಲ ಏನು ಮಾಡಿರ್ತಾನೆ ಗೊತ್ತಾ, ಸುತ್ತಮುತ್ತ ಇದ್ದ ತ್ರಿಗರ್ತರನ್ನು, ಸುಶರ್ಮ ಮೊದಲಾದವರು ಇದ್ರಲ್ಲ, ಅವರುಗಳನ್ನೆಲ್ಲ ವಶ ಮಾಡಿಕೊಂಡು ಅವ್ರು ಯಾರು ಇವನ ಮೇಲೆ ವಿರಾಟನ ಮೇಲೆ ದಂಡೆತ್ತಿ ಬರದಂತೆ ಮಾಡ್ತಾನೆ, ಸಹಾಯ ಮಾಡ್ತಾನೆ ನಿಜ. ಆದರೆ ರಾಜನು ತನ್ನ ಕೈಯಲ್ಲಿ ಇಟ್ಕೊಂಡಿರ್ತಾನೆ, ಹೆದರ್ಕೋತಾ ಇರ್ತಾನೆ. ವಿರಾಟ ಅವನು ಕಂಡ್ರೆ ಹೆದರ್ಕೊಳ್ತಾ ಇರ್ತಾನೆ, ಆ ಸ್ಥಿತಿಯಲ್ಲಿ ಇಟ್ಕೊಂಡಿರ್ತಾನೆ. ಅದರಿಂದ ಅವನ ಮೇಲೆ ಕೈ ಮಾಡಿದ್ರು ಅಂತಂದರೆ, ಅವನ ಪಾಪ ಇದ್ದಕ್ಕಿದ್ದಾಗೆ ದ್ರೌಪದಿ ಮೇಲೆ ಮನಸ್ಸಾಗುತ್ತೆ ಅವನಿಗೆ, ಸೈರಂದ್ರಿ ಮೇಲೆ. ಎಷ್ಟು ಹೇಳು ಮೂಲದಲ್ಲಿ ಕೀಚಕ ಎಷ್ಟು ದುಷ್ಟನಾದರೂ ಕೂಡ ಅವಳನ್ನು ಆಶ್ರಯಿಸೋ ರೀತಿ ನೋಡ್ಬೇಕು. ಬೇಡ್ಕೊಳ್ತಾನೆ, ಕಾಲಿಗೆ ಬೀಳ್ತಾನೆ, ನೀವೆಲ್ಲೂ ನರಳಿಬಿಡ್ತಾನೆ ಅವನು, ಅವಳನ್ನು ಕಂಡ್ರೆ ಅಷ್ಟು ಪ್ರೀತಿಯನ್ನು ಹಾಕಿ ತೋರಿಸ್ಕೊಳ್ತಾನೆ. ಕೊನೆಗೆ ಏನು ಮಾಡೋಕ್ಕಾಗಲ್ಲ, ಅವಳು ಯಾರ ಹತ್ರ ಹೋಗ್ಬೇಕಿಲ್ಲೇ? ಮೂಲಭಾರತದಲ್ಲಿ ಭೀಮನ ಹತ್ರ ಹೋಗಿದ್ದು ಸಹಜವಾಗಿದೆ, ಭೀಮನೂ ಅವಳು ಗಂಡ ತಾನೇ. ಆದರೆ ಇಲ್ಲಿ ದ್ರೌಪದಿ ಭೀಮನ ಹತ್ರನೇ ಹೋಗ್ತಾಳೆ ಅರ್ಧರಾತ್ರಿಯಲ್ಲಿ ಪಾಕಗೃಹಕ್ಕೆ. ಆ ಪಾಕಶಾಲೆ ಅಂದರೆ ಅದು ಏನು ಭಯಂಕರವಾಗಿರುತ್ತೆ ಅಂತ ನೋಡ್ಬೇಕು ನೀವು. ಮಾಂಸ ಬೇಯಿಸಿದ ಪದಾರ್ಥಗಳು ಒಂದು ಕಡೆ ಎಲ್ಲ ಬಿದ್ದು ಹೋಗಿರುತ್ತೆ. ಕುಮಾರಸ್ವಾಮಿ ಭಾಳ ಚೆನ್ನಾಗಿ ಹೇಳ್ತಾನೆ ಅವನು, ಆರೊಳಗೆ ಅರಿದನೋ ಈ ಸೂಪವಿದ್ಯೆಯ ಭೀಮ. ಅವಳಿಗೆ ಈ ದುಃಖದಲ್ಲಿ ಅಯ್ಯೋ ಈ ಭೀಮ ಯಾರಿಂದ ಕಲ್ತ್ಕೊಂಡ ಇದನ್ನೆಲ್ಲ ಅಂತ ಸಂತೋಷ ಆಗುತ್ತೆ ಅವಳಿಗೆ, ಆಶ್ಚರ್ಯ ಆಗುತ್ತಂತೆ ಅವಳಿಗೆ. ಹಾಗೆ ಬಂದು ಹೇಳ್ತಾಳೆ, ಹೇಳಿದ್ರು ಏನು ಮಾಡ್ತಾನೆ, ಆಯಿತು ಹೆದರಬೇಡ ನಾನು ಅವನ್ನ ಕಾಪಾಡಿದ್ದಾರೆ, ಕತೆ ಗೊತ್ತಿರೋದ್ರೆ ಅಂತ ವಿಶೇಷನೂ ಇಲ್ಲ ಇದರಲ್ಲಿ. ಅವನು ಸೀರೆ ಉಟ್ಕೊಂಡು ಹೋಗ್ತಾನೆ ಅಲ್ಲಿಗೆ, ಅವಳು ಅಂತ ತಿಳ್ಕೊಂಬಿಟ್ಟು ಅವಳು ಮಾತಾಡಿಸ್ತಾನೆ, ಇದೇನಿದು ನುಡಿಯದೆ ಕೆಮ್ಮ ನಿರ್ಪ ಇರವು ಇದು ಆವುದು ಕಾರಣಂ ಅಂತ ಕೀಚಕ ಗೊತ್ತಾಗಲ್ಲ ಅವನಿಗೆ. ಕೇಳ್ತಾನೆ, ಮಗಂಗುಡದೆ ಇರ್ಪೆ ಎಂತು ಕಣ್ಬಡಿಗರಪ್ಪರೆ ಮಾನಸರ್. ಹೀಗೆ ಕಣ್ಬಡಿಬಹುದೇ, ಕಣ್ಬಡಿಯೋದಂದ್ರೆ ನೋಡಿ ನಿಮಗೆ ಗೊತ್ತಾಗದಂತೆ ವರ್ಸೋ ರೀತಿಗೆ ಹೇಳ್ತಾನೆ. ಆಮೇಲೆ ಅವನ್ನ ಕೊಲ್ತಾನೆ. ಅದೇನು ಬಹಳ ಎಷ್ಟು ನಾನು ರೂಪರ್ಟ್ ಬ್ರೂಕ್ ಅವ್ರದ್ದು ನಾಟಕ ಸಿನಿಮಾ ನೋಡಿದೆ ನಾನು, ಅದನ್ನು ನಾಟಕನೇ ಆಡಿದ್ರು ಇಲ್ಲಿ, ತುಂಬ ಚೆನ್ನಾಗಾಗಿತ್ತು ಅದು. ಅದರಲ್ಲಿ ಆ ಕೀಚಕ ಹೇಗೆ ಅವನ್ನ ಹೇಗೆ ಕೊಂದಿರ್ತಾನೆ ಭೀಮ ಅಂತಂದರೆ, ಅವನ ತಲೆ ಯಾವುದು ಕೊತ್ತಿಗೆ ಯಾವುದು ಅಂತ ಗೊತ್ತಾಗಲ್ಲ. ನೋಡಿದ್ರೆ ಮುಖನಾರು ಕಾಣಬೇಕಲ್ಲಪ್ಪ, ಇದು ಚೀಲದಲ್ಲಿ ಹಾಕಿಟ್ಬಿಟ್ಟಿರ್ತಾನೆ. ವಿರಾಟ ಬಂದು ನೋಡಿದ್ವಿ, ವೇರ್ ಇಸ್ ದಿ ಹೆಡ್ ಅಂತಾನೆ ಅವನು, ಹಾಗೆ ಅವನ್ನ ಹಿಸುಕಿ ಇಟ್ಬಿಟ್ಟಿರ್ತಾನೆ. ಆಮೇಲೆ ಇವರು ಪಾಪ ಉಪಕೀಚಕರು ಬರ್ತಾರಲ್ಲ ಜೂನಿಯರ್ಸ್ ಅವರೆಲ್ಲ, ಕೀಚಕ ಬಹಳ ಭಯಂಕರ, ಅವನಿಗೆ 100 ಜನ ತಮ್ಮಂದರು ಬೇರೆ ಇದ್ದರು. ಅವ್ರೇನು ಮಾಡ್ತಾರೆ ಅಂದರೆ ದ್ರೌಪದಿನೇ ಮಾಡಿರಬೇಕು, ಈ ಸೈರಂದಿಯಿಂದ ಆಗಿರಬೇಕು ಅನ್ನೋಕ್ಕೆ ಈ ಎಲ್ಲಂ ಈ ಡಾವರ ಡಾಕಿನಿಯಿಂದಾದುದು. ಡಾವರ ಡಾಕಿನಿ ಅಂದರೆ ಹೆಣ್ಣು ಪಿಶಾಚ ಅಂತ. ಈಕೆಗಂ ಎಂ ಅಣ್ಣಂಗಂ ಒಂದೇ ವಿಧಿಯಂ ಮಾಳ್ಪಂ. ಅವನಿಗೆ ಸುಡಬೇಕಲ್ಲ ತೊಗೊಂಡೋಗಿ, ಹೆಣ ಸುಡಬೇಕಲ್ಲ, ಇವಳನ್ನೂ ಜೊತೆ ಹಾಕಿ ಸುಟ್ಟುಬಿಡೋಣ ಅಂತ. ಈಕೆಗಂ ಎಂ ಅಣ್ಣಂಗಂ ಒಂದೇ ವಿಧಿಯಂ ಮಾಳ್ಪಂ. ಏನು ಕ್ರೌರ್ಯ ರಾಜ ವರ್ಗದವರಲ್ಲಿ ಇರುತ್ತೆ ಅಂತಂದರೆ, ಭೀಮನಿಗೆ ಸೀಟು ಬಂದ್ಬಿಡುತ್ತೆ. ವನಿತಾ ಹೇತುವೆ ಕೇತುವಾಯಿತು ನಿಮಗಂ, ಇದರಿಂದ ನಿಷೇಕಂ ನೆರೆದತ್ತು ನಿಮಗೆ. ನೋಡಿ, ನಿಷೇಕ ಅಂದರೆ ಪ್ರಸ್ಥ ಅಂತ ಅರ್ಥ.
ಇಲ್ಲಿ ನಿಮ್ಮ ಜೀವಕ್ಕೆ ವಿಷಯ ಕಮ್ಮಿ ನೆರೆದತ್ತು. ಪಂಪನಿಗೆ ಈ ಶಬ್ದಗಳನ್ನು ಬಳಸೋದಕ್ಕೆ ಏನು ಸಂಕೋಚ ಇಲ್ಲ, ನಿಮಗೆ ನಿಷೇಧ ಕಮ್ಮ ನೆರೆದತ್ತು ನಿಮಗೆ ಅಂತ ಹೇಳ್ತಾರೆ. ಅವನು ಕೊಂದು ಬಿಡ್ತಾನೆ, ಕೊಂದರೆ ಊರಿನ ಜನ ಮಾತಾಡ್ಕೊಳ್ತಾರೆ ಅಂತ ಬರುತ್ತಲ್ಲ ಪಂಪ, ಅವರು ಒಳ್ಳೆ ಮಾತು ಹೇಳ್ತಾನೆ. ಆ ಕಾಲಕ್ಕೆ ಸ್ವಲ್ಪ ನೈತಿಕ ಮೌಲ್ಯಗಳು ಇದ್ದ ಕಾಲ ಅದು, ಜನ ಮಾತಾಡೋದನ್ನು ತಪ್ಪಿಸೋಕ್ಕಾಗ್ತಾ ಇರಲಿಲ್ಲ. ಏವುದೋ ಶುಚಿ ಇಲ್ಲದವನ ಗಂಡುಂ ತೊಂಡುಂ ಅಂತ ಮಾತಾಡ್ಕೊಂಡ್ರೆ ಶುಚಿ ಇರಬೇಕ್ರಿ, ಕ್ಲೀನ್ ಆಗಿರಬೇಕು, ಮಿಸ್ಟರ್ ಕ್ಲೀನ್ ಆಗಿರಬೇಕು. ಇಲ್ಲದೇ ಇದ್ರೆ ಅವನ ಗಂಡು ಪರಾಕ್ರಮಿ ಆಗಿದ್ರೆ ಏನಂತೆ, ತೊಂಡು ಭಕ್ತ ಆಗಿದ್ರೆ ಏನಂತೆ, ನಮಗದು ಬೇಡ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಅದನ್ನು ಅದಾದಮೇಲೆ ಗೋಗ್ರಹಣದ ಪ್ರಸಂಗ ಬರೋದಕ್ಕೆ ಇದೇ ಕಾರಣ ಆಗೋದು. ಕೀಚಕನ್ನ ಕೊಂದಿದ್ದೇನೆ, ಇವರಿದ್ದಾರಲ್ಲ ನಾನಾ ಕಡೆಗಳಲ್ಲಿ ಹುಡುಕ್ತಾ ಇದ್ರಲ್ಲ, ಇವನು ಒಂದು ವರ್ಷದಲ್ಲಿ ಹುಡುಕ್ಬೇಕಲ್ಲ ಅವನ್ನ, ಎಲ್ಲೆಲ್ಲೋ ಕಳಿಸಿರ್ತಾನೆ, ಎಲ್ಲ ಕಡೆ ಬೇಹುಗಾರನ ಕಳಿಸಿರ್ತಾನೆ. ಪಾಪ ಅವರೆಲ್ಲ ಎಲ್ಲೆಲ್ಲೋ ಹೋಗ್ತಾರೆ, ಹೋಗಿ ಈ ಊರಿಗೆ ಬಂದವರು ಏನು ಮಾಡ್ತಾರೆ ಅಂದರೆ ಬರೀ ಸುದ್ದಿ ಕಲೆಕ್ಟ್ ಮಾಡೋದು ಅಷ್ಟೇ. ಸಾಮಾನ್ಯವಾಗಿ ಅವರಿಗೆ ಬೌದ್ಧಿಕ ಮಟ್ಟ ಇದ್ದರೆ ಇಲ್ಲಿ ಏನೇನು ನಡೀತಾ ಇದೆ ಅಂತ ಗೊತ್ತಾಗೋಗ್ಬಿಡುತ್ತೆ. ಆದರೆ ಇವರು ಬಂದು ಹೇಳಿ ಎಲ್ಲೂ ಕಾಣಿಸ್ಲಿಲ್ಲ, ಪಾಂಡವರು ಇಲ್ಲವೇ ಇಲ್ಲ, ಬಹುಶಃ ಸತ್ತೋಗಿರಬೇಕು 12 ವರ್ಷದಲ್ಲಿ ಕಾಡಿನಲ್ಲಿ ಕಾಟ ಕಡಿದಾದರೆ ಸತ್ತೋಗಿರಬೇಕು. ಆದರೆ ಅಲ್ಲಿ ಒಂದು ಸುದ್ದಿ ಇದೆ ನಿಮಗೆ ಕೌರವ, ಏನು ಅಂದರೆ ನಿಮ್ಮ ಸ್ನೇಹಿತರು ಸುಶರ್ಮ ಇದ್ದಾನಲ್ಲ, ಸಂಶಪ್ತಕರು ಅಂತ ಮುಂದೆ ಬರುತ್ತೆ, ಅವರುಗಳನ್ನು ಯಾವಾಗಲೂ ಕೂಡ ಹೆದರಿಸ್ತಾ ಇದ್ದವನು ಕೀಚಕ. ಆದ್ದರಿಂದ ಈಗ ಅವನ್ನ ಯಾರೋ ಕೊಂದು ಹಾಕ್ಬಿಟ್ಟಿದ್ದಾರೆ, ಏನು ಯೋಚನೆ ಮಾಡಬೇಡ, ಈಗ ಬೇಕಾದ್ರೆ ನೀ ಆ ಊರಿನ ಮೇಲೆ ದಂಡೆತ್ತಿ ಹೋಗ್ಬೋದು ಅಂತ ಹೇಳ್ತಾರೆ ಅವರು. ದುರ್ಯೋಧನ ಬುದ್ಧಿವಂತ ಅಲ್ವೇ, ಅವನಿಗೆ ತಕ್ಷಣ ಹೊಡೆದು ಬಿಡುತ್ತೆ. ಅವನು ತಕ್ಷಣ ಸುದ್ದಿ ತಿಳಿದು ಕೂಡಲೇ ಅವನು ಹೇಳ್ತಾನೆ, ಇದು ಭೀಮ ಮಾಡಿದ ಕೆಲಸನೇ ಇರಬೇಕು, ಸ್ಪಷ್ಟವಾಗಿ ಯಾರು ಮಾಡಿದರೆ ಇದು ಅದೇನೆ. ಮಗನ ಕರೆದು ಬೈದನಂತೆ, ಬೈದು ಅಪ್ಪ ಏನು ನನ್ನ ಜೇಬಿಂದ ದುಡ್ಡು ತೊಗೊಂಡಿದೆಯಲ್ಲೋ, ಚಿಲ್ಲರೆ ತೊಗೊಂಡಿದೆಯಲ್ಲೋ ತರಲೆ ಅಂತ ಹೆಂಡತಿಗೆ ರೇಗ್ ಹೋಗುತ್ತೆ. ಏನ್ರಿ ಪಾಪ ಅವನೇ ತೊಗೊಂಡ ಅಂತ ಹೇಗೆ ಹೇಳ್ತೀರಿ ನಿಮಗೆ ಅಂದರೆ, ಇಲ್ಲ ಇನ್ನೂ ಸ್ವಲ್ಪ ಉಳ್ಕೊಂಡಿದೆ ಜೇಬ್ನಲ್ಲಿ, ಇನ್ನೂ ಚಿಲ್ಲರೆ ಇದೆ, ಅದರಿಂದ ನೀನಲ್ಲ ಬಿಡು, ನೀನಾಗಿದ್ರೆ ಗೊತ್ತಾಗ್ತಾಯ್ತು ನನಗೆ ಅಂದರೆ ಯಾರ್ಯಾರು ಏನೇನು ಮಾಡಿದ್ರು ಅನ್ನೋದೆಲ್ಲ ಗೊತ್ತಾಗೋಗ್ಬಿಡುತ್ತೆ ಇವನಿಗೆ. ತಕ್ಷಣ ಗೊತ್ತಾಗುತ್ತೆ ಇದು ದಲ್ ಚೋದ್ಯಂ ಅತರ್ಕ್ಯಂ ಅಸಂಭವಂ. ತಕ್ಷಣಕ್ಕೆ ಎಷ್ಟು ತುಂಡು ಮಾಡಿದಾಗ ಹೇಳ್ತಾನೆ, ಇದು ದಲ್ ಚೋದ್ಯಂ ಅತರ್ಕ್ಯಂ ಊಹಿಸೋಕ್ಕಾಗದೆ ಇರೋದು, ಅಸಂಭಾವ್ಯಂ ಅದ್ಭುತಂ. ಯಾಕೆಂದರೆ ಸಂದ ಸಿಂಹಬಲನಂ ಕೊಲ್ವನ್ನ ರಾರ್, ಅವನ ಹೆಸರು ಸಿಂಹಬಲ, ಅಂಥ ಸಿಂಹಬಲನನ್ನು ಕೊಲ್ಲೋದಕ್ಕೆ ಯಾರಿಗೆ ಸಾಧ್ಯ, ಭೀಮನ್ ಅಲ್ಲದವರ್. ಭೀಮನ್ನ ಬಿಟ್ಟರೆ ಇನ್ನು ಯಾರಿಗೆ ಕೆಲಸ ಮಾಡ್ತಾರೆ ಖಚಿತವಾಗುತ್ತೆ ಹೋಗುತ್ತೆ ಅವನಿಗೆ. ಅದಕ್ಕೆ ಕಾರಣ ಏನು ಅಂದರೆ, ಆ ಕಾಲದಲ್ಲಿ ಪ್ರಸಿದ್ಧವಾದ ಒಂದು ಸಾಮತಿ ಇತ್ತು, ಏನಂದರೆ ಕೀಚಕ ಭೀಮ ಶಲ್ಯ ಬಲದೇವರ್ಕಳ್ ಸಮಾನರ್ಕಳ್. ಮಲ್ಲಯುದ್ಧದಲ್ಲಿ ಕೀಚಕ ಭೀಮ ಶಲ್ಯ ಬಲದೇವ ಇವರು ಸಮಾನರ್ಕಳ್, ಅಪ್ಪುದರಿಂ ಪ್ಯರಂಗಂ ಅರಿದು ಈ ವಿಕ್ರಾಂತಮಂ ಗರ್ವಮಂ. ಇದನ್ಯಾರೂ ಮಾಡಿರೋದಿಲ್ಲ, ಅದರಿಂ ಪಾಂಡವರ ಐವರ್ ವಿರಾಟಪುರದೊಳ್ ಇರ್ದರಾಗಲೇ ವೇಳ್ಕೊಂ. ಎಷ್ಟು ಪಟ್ಟವಾಗಿರುತ್ತೆ, ಅಲ್ಲೇ ಇದ್ದಾರೆ ಗೊತ್ತಾಗೋಗುತ್ತೆ, ನಾವು ಪತ್ತೆ ಹಚ್ಚಬಹುದು ಅಂತ ಹೇಳ್ತಾನೆ. ಕೊನೆಗೆ ಅರಿಯಲೆ ವೇಳ್ಪುದು ಅವರಿರ್ದೆಡೆಯಂ. ಒಂದು ಕೆಲಸ ಮಾಡೋಣ, ನಾಂ ತುರುವನೆ ಕೊಳ್ವಂ, ಯಾಕೆಂದರೆ ತುರು ಅಂದರೆ ದನಕರುಗಳನ್ನು, ತುರುಗೊಂಡೊಡೆ ಪಾಂಡವರಿರ್ಪ ಗಂಡರೆ. ದನಕರುಗಳನ್ನು ಹೊತ್ಕೊಂಡು ಆ ಕಾಲದಲ್ಲಿ ದೊಡ್ಡ ಸಂಪತ್ತು ಅಂತಂದರೆ ತುರು. ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ದೊಡ್ಡ ಚರ್ಚೆ ನಡೀತಾ ಇದ್ದಿದ್ದು ಸಂಗ್ರಾಮ ಅನ್ನೋ ಶಬ್ದದ ಅರ್ಥ ಇದೇನೆ. ಕೋಸಂಬಿ ಅವರು ಅದ್ರ ಬಗ್ಗೆ ಅರ್ಥ ಬರೀತಾರೆ, ಸಂಗ್ರಾಮ ಅಂದರೆ ಯುದ್ಧ ಅಂತ ತಿಳ್ಕೊಂಡಿದ್ದೀವಲ್ಲ, ಅದು ಹೇಗೆ ಬಂತು ಅಂದರೆ ಗ್ರಾಮ ಅಂದರೆ ಗುಂಪು ಅಂತ ಅರ್ಥ. ಹಾ, ಅವ್ರ ಕಾಲದಲ್ಲಿ ಗ್ರಾಮ ಇರಲಿಲ್ಲ, ಹಳ್ಳಿಗಳು ಅಂತ ಇರಲಿಲ್ಲ, ಇವರೆಲ್ಲ ಓಡಾಡ್ತಾ ಇದ್ದವರು. ಎಲ್ಲಿ ಮಳೆ ಬೀಳುತ್ತೋ, ಎಲ್ಲಿ ನೀರು ಜಾಸ್ತಿ ಇರುತ್ತೋ ಅಲ್ಲಿ ಹೋಗಿ ವಾಸ ಮಾಡ್ತಾ ಇದ್ರು. ಹಾಗೆ ಮಾಡ್ತಾ ಇದ್ದಾಗ ಅನೇಕ ಒಂದು ಗ್ರಾಮ ಗುಂಪು ಅಂತ, ಒಂದು ಗುಂಪಿನವ್ರು ವಾಸ ಮಾಡ್ತಾ ಇದ್ದಾಗ ಇನ್ನೊಂದು ಗುಂಪಿನವ್ರು ಪಾಪ ಅಲ್ಲಿ ಆಹಾರ ಇಲ್ಲದೆ ಇಲ್ಲಿಗೆ ಬಂದುಬಿಟ್ರೆ ಅವರಿಬ್ಬರಿಗೂ ನಡೀತಾ ಇದ್ದಿದ್ದು ಸಂಗ್ರಾಮ, ಅದೇ ಯುದ್ಧ. ಈ ಸಂದರ್ಭದಲ್ಲಿ ಪಾಂಡವರು ತುರುಗೋಳೊಳ್ ಪೆಣ್ಪುಯ್ಯಲೊಳ್, ಎರಡು ಕನ್ನಡದಲ್ಲಿ ವೀರಕಾವ್ಯಗಳಲ್ಲಿ ಮುಖ್ಯವಾದದ್ದು ಏನು ಅಂದರೆ, ಯಾರಾದರೂ ತುರುಗೋಳೊಳ್ ದನಾಕರನ್ನು ಹೊತ್ಕೊಂಡು ಹೋದರೆ, ಪೆಣ್ಪುಯ್ಯಲೊಳ್ ಹೆಂಗಸರಿಗೆ ಆ ಹಳ್ಳಿಲಿ ಅವಮಾನ ಆದರೆ ಇವರು ಸುಮ್ಮನೆ ಬಿಡ್ತಾ ಇರಲಿಲ್ಲ, ಕೊಂದು ಬಿಡ್ತಾ ಇದ್ರು. ರಾಜರ ಲಕ್ಷಣ ಅದಾಗಿರಬೇಕು, ಹಾಗೆ ಅವರು ಇರೋದಿಲ್ಲ ದನಕರು ಹಿಡ್ಕೊಂಡು ಹೋದರೆ ಅಂತ ಹೇಳ್ತಾರೆ. ಆಮೇಲೆ
ಈ ಉತ್ತರನ ಪೌರುಷ ನಿಜವಾಗಿ ಕನ್ನಡ ಕಾವ್ಯಗಳಲ್ಲಿ ತೆಲುಗು ಕಾವ್ಯಗಳಲ್ಲಿ ವಿಜೃಂಭಿಸಿದಂತೆ ಮೂಲದಲ್ಲೂ ಬರ್ತದೆ. ಆದರೆ ಇದು ಆರ್ಡನೆ ಕಾದುವೇನು ಏನು ಉತ್ತರ ಹೇಳೋದು ನೋಡ್ಬೇಕು. ಏನು ಯಾವನೊಬ್ಬ ಕೌರವನಂತೆ ಯಾರು ಬಹುಶಃ ಅವನಿಲ್ಲ ಅರಮನೆ ದೊಡ್ಡ ಚಿತ್ರ ಬರೆಸಿರ್ಬೇಕು ಅವ್ರದ್ದೆಲ್ಲ ಭೀಷ್ಮ ದ್ರೋಣ ಇವ್ರದ್ದೆಲ್ಲ ದೊಡ್ಡ ಸೈನ್ಯ ಇಷ್ಟೇ ತಾನೆ ಹೊಸಕಾಕಿ ಬಿಡ್ಬೋದು ಅಂತ ತಿಳ್ಕೊಂಡಿದ್ದ ಅವನು. ಕುಮಾರವ್ಯಾಸ ಹೀಗೆ ಬರೆಯೋದಕ್ಕೆ ಬೇರೆ ಒಂದು ಕಾರಣವೂ ಇತ್ತು. ಸೇವುಣರು ಆ ಕಾಲದಲ್ಲಿ ಮುಸಲ್ಮಾನರ ದಾಳಿ ಆರಂಭವಾದಾಗ ನಮ್ಮ ಕರ್ನಾಟಕದ ಮತ್ತು ಭಾರತಖಂಡದ ಅನೇಕ ರಾಜರುಗಳೆಲ್ಲ ನಿರ್ನಾಮ ಹೋದರು. ರಾಜಕುಮಾರರೆಲ್ಲ ನಿರ್ವೀರ್ಯರಾಗ್ಬಿಟ್ಟಿದ್ರು. ಅದಕ್ಕೆ ಈ ಸಂದರ್ಭದಲ್ಲಿ ಅವರನ್ನು ಮತ್ತೆ ಹೊಡೆದು ಎಬ್ಬಿಸುವ ಒಂದು ಕಾರ್ಯವನ್ನು ಮಾಡೋಕ್ಕೋಸ್ಕರ ಅಲ್ಲಿ ಆ ಕಾಲದಲ್ಲಿ ಕವಿಗಳು ಅನೌನ್ಸ್ ಮಾಡಿದ್ರು ಅಂತ ಕಾಣುತ್ತೆ. ಅದರಿಂದ ಸ್ಪಷ್ಟ ಕುಮಾರವ್ಯಾಸನಂತೂ ಗೊತ್ತಾಗ್ಬಿಡುತ್ತಿದ್ರು ಏನು ಎಂತು ಅಂತ ಹೇಳಿಬಿಟ್ಟು. ಇವನು ಬರ್ತಾರೆ, ಪೆರಗಣ ಕಾಪು ಎನ್ನಂ ಪುಣ್ದು ಪೋದನ್ ದೃಪದನ್. ಒಂದು ಕಡೆ ಆ ಕಡೆಯಿಂದ ದಕ್ಷಿಣ ಗೋಗ್ರಹಣ ಆಗಿದೆ, ಉತ್ತರ ಗೋಗ್ರಹಣ, ನನ್ನನ್ನು ಬಿಟ್ಬಿಟ್ಟು ಹೋಗಿದ್ದಾನೆ ನಮ್ಮಪ್ಪ ಪೂಣಿಸಿ ಪೋದನ್ ಆಮ್ ತುರುಗೊಳೆ ಮಾಣೆನ್ ದನಕರಗಳ ಹಿಂತಗ್ರೆ ಇರೋದಿಲ್ಲ ಎನಗೆ ರಾವಣ ಕೋಟಿಯುಂ ಇದಿರ್ಗೆ ಒಂದಡಂ ಗೆಲ್ಲದೆ ಮಾಣೆಂ. ಉತ್ತರ ಕೋಟಿ ರಾವಣರು ಬರಲಿ ನಾನು ಗೆಲ್ಲದೆ ಇರೋದಿಲ್ಲ. ಎಲ್ಲಿ ಬಂತಪ್ಪ ಕೆಲವರು ಮಾತಾಡ್ತಾರೆ, ವಿಪರೀತ ಮಾತಾಡ್ತಾರೆ. ಅದೇ ಸ್ಟೇಜಿಗೆ ಬಂದಾಗ ಮಾತಾಡೋದು ನಿಲ್ಲಿಸ್ಬಿಡ್ತಾರೆ, ಆಗೋದೇ ಇಲ್ಲ. ಅದು ಸಭೆಯನ್ನು ಎದುರಿಸೋದು ಏನು ಸಾಮಾನ್ಯ ಸಂಗತಿಯಲ್ಲ. ನನಗೆ ಒಬ್ಬ ಅಮೆರಿಕಾದ ಜರ್ನಲಿಸ್ಟ್ ಒಬ್ಬ ಬೆಂಜಾನ್ಸನ್ ಅಂಥೇಳಿ ಅವನು ತನ್ನ ಅನುಭವ ಹೇಳ್ಕೊಂಡಿದ್ದಾನೆ. ಪತ್ರಕರ್ತ ಅವನು, ಪತ್ರಕರ್ತ ಸಂಘದ ಅಧ್ಯಕ್ಷ, ಅಮೆರಿಕಾದ ಪತ್ರಕರ್ತ ಸಂಘದ ಅಧ್ಯಕ್ಷ ಅವನು. ಅವನು ಹೇಳ್ತಾನೆ, ನಾನು ಈಗ ಎಷ್ಟು ಸಭೆಗಳಲ್ಲಿ ಬೇಕಾದ್ರೂ ಮಾತಾಡಬಲ್ಲೆ, ಆದರೆ ಮೊದಲನೇ ಸಭೆಯಲ್ಲಿ ನಾನು ಮಾತಾಡೋಕೆ ಹೋದ್ನಲ್ಲ, ಸಭೆಯಲ್ಲಿ ನಿಂತ್ಕೊಂಡೆ ಅಷ್ಟೇ ಗೊತ್ತು, ನನಗೆ ಎಚ್ಚರ ಆದಾಗ ಒಂದು ವಾರ ಆಗಿತ್ತು. ಒಂದು ವಾರ ಆಸ್ಪತ್ರೆಯಲ್ಲಿ ಇದ್ದಂತ ಅವನು, ಒಂದು ವಾರ ಕರ್ಕೊಳ್ಳೋದು ಬಿದ್ದುಬಿಟ್ಟಿದ್ದಾನು ಅಲ್ಲೇನೆ. ಅಂದರೆ ಕೆಲವು ಮಾತಾಡೋ ಬಹಳ ಆರ್ಭಟದಿಂದ ಮಾತಾಡ್ತಾರೆ, ಆದರೆ ಕೆಲಸ ಮಾಡೋ ಸಂದರ್ಭ ಬಂದಾಗ ಅವ್ರ ಕೈಲಿ ಏನೂ ಆಗೋದಿಲ್ಲ. ಅದಕ್ಕೆ ಉತ್ತರನ ಪೌರುಷ ಒಲೆ ಮುಂದೆ ಅಂತ ಹೇಳೋದು. ಇಂಥ ಮಹಾಭಾರತದಲ್ಲಿ ಇಂಥ ಕ್ಯಾರೆಕ್ಟರ್ ಸಿಗ್ತಾರೆ ನೋಡ್ರಿ. ಆ ಉತ್ತರ ಈಗಲೂ ಈಗ ಉತ್ತರ ಇವತ್ತು ಉಳ್ಕೊಂಡಿದೆ ಮನೆಗಳಲ್ಲಿ. ಉತ್ತರನ ಪೌರುಷ ಒಂದು ಮಾತಾಡ್ತಾನೆ ತುಂಬ ಅಷ್ಟೇ, ಏನೂ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು. ಅದಕ್ಕೆ ಪಾರ್ಥ ಸಾರಥಿಗೆ ಸಾರಥಿ ಇವನು. ಉತ್ತರ ಪಾರ್ಥ ಸಾರಥಿ ಅಂದರೆ ಅರ್ಜುನ, ಅವನಿಗೆ ಸಾರಥಿ ಆಗ್ತಾನೆ. ತನ್ನಿ ಮಿನ್ನನೆಗೆ ಸಾರಥಿ ಅಪ್ಪನ ನೀಗಳ್, ನನಗೇನಿಲ್ಲ ಯುದ್ಧದಲ್ಲಿ ನಮ್ಮ ಸಾರಥಿ ಸತ್ತೋಗಿದ್ದಾನೆ, ನನಗಿನ್ನು ಸಾರಥಿ ಒಬ್ಬ ಬೇಕು, ಯಾರನ್ನೋ ಕರ್ಕೊಂಬನ್ನಿ. ಆಯಿತು, ಕೊನೆಗೆ ಅರ್ಜುನ ತಾನೇ ಆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಕೊನೆಗೆ ಹೋಗ್ತಾನೆ, ಸಂಮೋಹನಾಸ್ತ್ರವನ್ನು ಬಳಸ್ತಾನೆ, ಇವರೆಲ್ಲ ಸತ್ತೋಗ್ತಾರೆ, ಮೂರ್ಛೆ ಹೋಗ್ಬಿಡ್ತಾರೆ, ಅನೇಕರ ಸೈನಿಕರು ಸಾಯ್ತಾರೆ ಮೂರ್ಛೆ ಹೋಗ್ತಾರೆ. ಕೊನದೊಳು ಮನದೊಳು ಕರುಣಿಸಿ ಸಂಮೋಹನಾಸ್ತ್ರದಿಂದ ಹೆಚ್ಚು. ಕೊನೆಗೆ ಅವನು ತನ್ನ ಉತ್ತರಕ್ಕೆ ಕೊಡೋಕ್ಕೋಸ್ಕರ ಅವರದ್ದು ಆಭರಣಗಳನ್ನು, ಕಿರೀಟವನ್ನು, ಮಣಿಗಳನ್ನೆಲ್ಲ ತೊಗೊಂಡು ಬರ್ತಾನೆ. ಪುಣ್ಯಕ್ಕೆ ವಿರಾಟನ ಆಸ್ಥಾನದಲ್ಲಿ ಏನೇನು ನಡೀತಾ ಇತ್ತು ಅನ್ನೋದು ಗೊತ್ತಿದೆ ನಿಮಗೆ. ವಿರಾಟ ಪಗಡೆ ಆಡ್ತಾ ಇರ್ತಾನೆ, ಅವನ ಜೊತೆ ದಾಳಾಡ್ಕೊಂಡು ಪಗಡೆ ಆಡ್ತಾ ಇರ್ತಾನೆ. ಹೇಳ್ತಾನೆ, ಓ ಗೆದ್ದುಬಿಟ್ಟನಂತೆ ನನ್ನ ಮಗ, ಬಹಳ ಸಂತೋಷ. ಅಂದರೆ ಇವನು ಬಿ ಧರ್ಮರಾಯ ಭಾಳ ಚೇಷ್ಟೆ ಬುದ್ಧಿ ಅವನಿಗೆ. ನನ್ನ ಮಗ ಗೆದ್ದುಬಿಟ್ಟ ಅಂದರೆ ಅಯ್ಯೋ ಗೆಲ್ಲದೆ ಇರ್ತಾನೆ, ಜೊತೆಗೆ ಯಾರು ಹೋಗಿರೋದು, ಜೊತೆಗೆ ಸಾರಥಿ ಇದಾನಲ್ಲ ಅವನು ಹೋಗಿರೋದು, ಬೃಹಂದಳೆ ಹೋಗಿರೋದ್ರೆ ಗೆದ್ದೆ ಗೆಲ್ತಾನೆ. ನೋಡಿದ ಯಾಕೆ ಸುಮ್ಮನೆ ಅದನ್ನೇ ಮತ್ತೆ ಹೇಳ್ತೀಯ ಅಂದರೆ, ಆಯ್ತಪ್ಪ ಕೊನೆಗೆ ಒಪ್ಕೊಳ್ತೀನಿ, ಸಾರಥಿನೇ ಗೆದ್ದ ಅಂತ ತಿಳ್ಕೊ. ಅಂದರೆ ಅಗೇನ್ ಸಾರಥಿ ಯಾರು, ಅರ್ಜುನ ತಾನೇ, ಅವನೇ ಗೆದ್ದಿದ್ದು ಅಂತ ಹೇಳ್ತಾನೆ. ಯಾಕೋ ಪಂಪ ಈ ಪ್ರಸಂಗದ ಸ್ವಾರಸ್ಯವನ್ನು ಅರ್ಥ ಮಾಡ್ಕೊಳ್ಳಿ ನಂತರ ಬಿಟ್ಬಿಟ್ಟು, ಅದು ಬೇಕಾಗಿಲ್ಲ ಅವನಿಗೆ. ವಾಪಸ್ ಬರ್ತಾನೆ, ಬಂದು ಕೂಡಲೇ ವಿರಾಟ ಅವರಿಗೆ ಕೈ ಮುಗಿದು ಜೋರಾಗಿ, ಇರದುಳಿದಾವ ಮಂಡಲದೊಳಂ ನೃಪ ಧರ್ಮರಾಯ, ನೀನು ಎಲ್ಲಿ ಇಡೀ ಭರತಖಂಡದಲ್ಲಿ ಎಲ್ಲಿ ಬೇಕಾದರೂ ಇರ್ಬೋದಾಗಿತ್ತು, ನೀನು ಇರದೆ ಉಳಿದಾವ ಮಂಡಲದೊಳಂ ಯಾವ ದೇಶದಲ್ಲೂ ಇರದಲೇನೆ, ದಯೆಯಿಂದ ಇಲ್ಲೇ ಬಂದಿರೆ ಏನಾಯಿತು ಅಂದರೆ ದೊರವೆತ್ತದು ಎನ್ನ ಮರೆಬಾಳ್ವೆಯ ಗೌರವಾನ್ವಿತವಾದ ಬದುಕು ನನಗೆ ಸಿಕ್ತು. ನಾಳೆ ಮಹಾಭಾರತದಲ್ಲಿ ನನ್ನನ್ನು ಜ್ಞಾಪಿಸ್ಕೊಳ್ತಾರೆ, ಎಷ್ಟು ಜನ ರಾಜರುಗಳಿಲ್ಲ ಅಲ್ಲಿ, ಆದರೆ ನನ್ನನ್ನು ವಿರಾಟನ ಜ್ಞಾಪಿಸ್ಕೊಳ್ತಾರೆ ಅಂದ್ಬಿಟ್ಟು. ಮೂಲದ ಸ್ವಲ್ಪ ವ್ಯತ್ಯಾಸ ಇದೆ ಏನಂದರೆ, ಅರ್ಜುನನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಇಷ್ಟ, ಚಿಕ್ಕ ಹುಡುಗಿ ಅವಳು, ಅವನು ಪಾಠ ಹೇಳಿದ್ದಾನೆ ಅವಳಿಗೆ,
ತೀರ ಚಿಕ್ಕ ಹುಡುಗಿ ಪಾಠ ಹೇಳಿದವ್ರನ್ನ ಸಾಮಾನ್ಯವಾಗಿ ಮದುವೆ ಆಗಬಾರ್ದು ಅಂತ ಆ ಕಾಲದಲ್ಲಿ ನಿಯಮ ಇತ್ತು. ಅದು ಎಲ್ಲ ಕಾಲದಲ್ಲಿ ಹೇಳೋಕ್ಕಾಗಲ್ಲ ಅದನ್ನು. ಸ್ಟೂಡೆಂಟ್ಸ್ ಆದ ಕ್ಷಣಕ್ಕೆ ಅವರು ಅವಳು ಹುಡುಗಿ ತಾನೆ, ಅವಳು ಮದುವೆ ಆಗಿದ್ರೆ ಎಂತ ನನಗೇನು ತಪ್ಪು ಕಾಣಲ್ಲ ಅದರಲ್ಲಿ, ಆದರೆ ಅದು ಏನು ನಿಯಮ ಇತ್ತು. ಅದಕ್ಕೆ ನನಗೆ ಬೇಡ ಅಂತ ಹೇಳ್ತಾನೆ, ನನ್ನ ಮಗನಿಗೆ ಕೊಡಿ ಅಂತ ಕೇಳ್ತಾನೆ ಅರ್ಜುನ ಅಂತ ಬರುತ್ತೆ. ಆದರೆ ಪಂಪ್ನಲ್ಲಿ ಯಾಕೆ ಈ ಎರಡೆರಡು ಸ್ಟೇಜಸ್, ಯಾತಕ್ಕೆ ನೇರವಾಗಿ ಅವನೇ ಹೇಳ್ತಾನೆ, ನೋಡು ನಿಮ್ಮ ವಂಶದ ಜೊತೆ ಸಂಬಂಧ ಬೆಳೆಸ್ಬೇಕು ಅಂತ ನಂಗೆ ಇಷ್ಟ ಆಗ್ತಾ ಇದೆ, ನಿನ್ನ ಮಗ ಎನ್ನ ತನೂಜೆಗೆ ಅಂಕದ ಉತ್ತರೆಗೆ ವಿವಾಹ ಮಂಗಳಮನ್ ಅಭಿಮನ್ಯುವಿಗೆ ಮಾಡ್ಬೋದು ಶ್ರೇಯಸ್ಕರಂ ಸ್ಪಷ್ಟವಾಗಿ ಹೇಳ್ತಾನೆ. ಅವ್ರು ಒಪ್ಕೊಳ್ತಾರೆ, ಕೊನೆಗೆ ಮದುವೆನೂ ಆಗುತ್ತೆ. ಆ ಮದುವೆಗೆ ಕೃಷ್ಣ ಅವರೆಲ್ಲ ಬರ್ತಾರಲ್ಲ, ಆ ಪ್ರಕರಣನೂ ಬರುತ್ತೆ. ಈಗ ಯುದ್ಧ ಸಂಧಿಗೆ ಬರ್ತಾ ಇದೀವಿ ನಾವು. ಅದಕ್ಕೆ ಮುಂಚೆ ಸಂಧಾನ ಪ್ರಶ್ನೆ, ಆದರೆ ಸಂಧಾನದ ನೆಪದಲ್ಲಿ ಇವರು ಎಲ್ಲ ಯುದ್ಧ ಮಾಡ್ತಾನೆ ಇರ್ತಾರೆ. ಯು ಹ್ಯಾವ್ ಫೇತ್ ಇನ್ ಪೀಸ್ ಬಟ್ ಕೀಪ್ ಯುವರ್ ಪೌಡರ್ಸ್ ಡ್ರೈ ಅಂತ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ. ಪೌಡರ್ ಅಂದರೆ ಗನ್ ಪೌಡರು, ಅದನ್ನು ಒಣಗಿಸಿಟ್ಕೊಂಡಿರಿ ಯಾವಾಗಲೂ ಬೇಕಾಗುತ್ತದೋ. ಆಯಿತು, ಸಂಧಿ ಪ್ರಯತ್ನ ಮಾಡೋಣ, ಶಾಂತಿಯ ಪ್ರಯತ್ನವನ್ನು ಮಾಡೋಣ, ಆದರೆ ನಮ್ಮ ಗನ್ ಪೌಡರ್ನ ಒಣಗಿಸಿಟ್ಕೊಂಡಿರೋಣ ಅಂತ ಇಬ್ಬರು ಮಾಡ್ತಾನೆ ಇದ್ದಾರೆ. ಬೇಕಾದ ಜನ ಬಂದು ಸೇರ್ತಾ ಇದ್ದಾರೆ, ಎಲ್ಲ ಆಗ್ತಾ ಇದೆ. ಕೌರವನಿಗೆ ಅನಿಸುತ್ತೆ ಕೃಷ್ಣನ ಒಂದು ಸಲ ನೋಡ್ಕೊಂಬಂದ್ಬಿಡ್ಬೇಕು, ಹೋಗಿ ಸಹಾಯ ಕೇಳಬೇಕಲ್ಲ ಅವನ್ನ. ಅವನು ಹೋಗ್ತಾನೆ, ಅರ್ಜುನನು ಹೋಗ್ತಾನೆ. ಆ ಸಮಯದಲ್ಲಿ ಇಬ್ಬರು ಹೋದರೆ ಅಲ್ಲಿ ಪ್ರಸಂಗ ಕುಮಾರವ್ಯಾಸನಂತೆ ಮೂಲಭಾರತದಂತೆ ಇಲ್ಲೂ ಕೂಡ ಅದೇ ಪ್ರಸಂಗ ತರ್ತಾರೆ. ಕೌರವ ಬರ್ತಾನೆ, ನಿದ್ದೆ ಹೊಡಿತಾ ಇದ್ದ ಕೃಷ್ಣ. ಹಗಲೊತ್ತಿನಲ್ಲಿ ದಿವಾಸ್ವಾಪ ಮಾಡಬಾರ್ದು ಅಂತ ಒಂದು ನಿಯಮ ಇದೆ ರಾಜರುಗಳಿಗೆ. ದಿವಾಸ್ವಾಪ ಅಂದರೆ ಹಗಲು ನಿದ್ದೆ. ಈ ಕೃಷ್ಣನಿ ಪಾಪ ಹಗಲು ಯಾವುದು ರಾತ್ರಿ ಯಾವುದು, ನಿರುದ್ಯೋಗಿಗಳಿಗೆ ಅದೇನು ವ್ಯತ್ಯಾಸನೇ ಇಲ್ವಲ್ಲ. ಏನೋ ಆಫೀಸ್ ಅವರ್ಸಿದ್ರೆ ಅದು ಕರೆಕ್ಟ. ಎಷ್ಟೋ ಜನಕ್ಕೆ ನಿದ್ದೆನೇ ಬರಲ್ವಂತೆ, ಮನೆ ಸುಪ್ಪತ್ತಿಗೆ ಮೇಲೆ ಮಲಗಿದ್ರು ಬರಲ್ವಂತೆ. ಬೀಚಿ ಹೇಳ್ತಾರೆ ಯಾಕೆ ಅಂತ ಕೇಳಿದ್ರೆ, ಇಲ್ಲ ಹಾಳದ ಆಫೀಸ್ನಲ್ಲಿ ಆ ಫೈಲ್ ಮೇಲೆ ತಲೆ ಇಟ್ಕೊಂಡು ಮಲಗಿ ರೂಢಿ ಆಗ್ಬಿಟ್ಟಿದೆ, ಅಲ್ಲಿದೆ ಬರುತ್ತೆ. ಇಲ್ಲಿ ಮಂಚದ ಮೇಲೆ ಮಲಗಿದ್ರೆ ಬರೋದಿಲ್ಲ. ಆ ಫೈಲ್ ಎಷ್ಟು ವರ್ಷದ್ದು ಅದು ಫೈಲು, ಯಾವ್ಯಾವ ಹಳೆಗಳೆಲ್ಲ ಇರ್ತವಲ್ಲ ಅದರಲ್ಲಿ, ಅದಕ್ಕೆ ನಿದ್ದೆ ಬಂದ್ಬಿಡುತ್ತೆ ಸರಿಯಾಗಿ, ಇಲ್ಲಿ ಬರೋದಿಲ್ಲ ಅಂತ ಹೇಳ್ತಾನೆ ಅಂತ ಮಲಗಿರ್ತಾನೆ. ಎದ್ದು ನೋಡಿದಾಗ ತಲೆ ಬಳಿಯಲ್ಲಿ ಕೌರವ ಕೂತಿರ್ತಾನೆ, ಬೀಸಣಿಗೆ ತೊಗೊಂಡು ಅವನೇ ಬೀಸ್ಕೋತಾ ಕೂತಿರ್ತಾನೆ. ಈ ಕಡೆ ಅರ್ಜುನ ಕಾಲ ಬಳಿಯಲ್ಲೇ ಅವನ ಕಾಲು ಒತ್ತಾ ಇರ್ತಾನೆ, ಪಂಪನು ಅದನ್ನೇ ಹೇಳ್ತಾನೆ. ಆಗ ತಕ್ಷಣ ಅವನು ನೋಡಿಬಿಟ್ಟು ಅವನು ಕೊನೆಗೆ ಹೇಳ್ತಾನೆ, ಆಯ್ತಪ್ಪ ಮೊದಲಿಗೆ ನಿನ್ನನೇ ಕಂಡುದರಿಂದ ಎನ್ನನೇ ಕೊಟ್ಟೆ, ನಾನೇ ನಿನ್ನ ಜೊತೆ ಬಂದ್ಬಿಡ್ತೇನೆ. ಪನ್ನಗ ಕೇತನ ನಿನಗೆ ಚತುರ್ಬಲಂಗಳ ನಿತ್ತೆನ್, ಚತುರ್ಬಲಗಳಿದೆಯಲ್ಲ ಅದನ್ನು ಕೊಟ್ಬಿಡ್ತೇನೆ ಅಂತ ಹೇಳ್ತಾನೆ. ಅದು ಅವನಿಗೆ ಸದ್ಯ ಸಮಾಧಾನ ಆಯಿತು. ಈ ಕೃಷ್ಣ ಯಾರಿಗೆ ಬೇಕಾಗಿದೆ, ನಾನು ಕತ್ತಿ ಹಿಡಿಯಲ್ಲ ಅಂತ ಹೇಳಿದ್ದ, ಯುದ್ಧ ಮಾಡಲ್ಲ ನಾನು ಒಬ್ಬನೇ, ಏನು ಮಾಡಲಿ. ಕುಮಾರವ್ಯಾಸ ಈ ಪ್ರಕರಣ ತುಂಬ ಚೆನ್ನಾಗಿ ಬಳಸ್ಕೊಳ್ತಾನೆ. ಅಲ್ಲಿಗೆ ಮುಗಿಸ್ಬಿಡ್ತಾನೆ ಪಂಪ, ಆಯಿತು ಅಂತ ಹೇಳಿದ್ರೆ ಒಪ್ಕೊಂಡು ಹೊರಟೋದ್ರು ಅಂತ ಹೇಳಿಬಿಟ್ಟು ಕೊನೆಗೆ ಅರ್ಜುನನ್ ಕೇಳ್ತಾನೆ, ಯಾಕಯ್ಯ ಇಂಥ ಮೂರ್ಖ ಕೆಲಸ ಮಾಡಿದೆ, ನಾರಾಯಣ ಸೇನೆಯನ್ನು ಕೊಟ್ಟಿದ್ದೀನಿ ಅವನಿಗೆ, ದೊಡ್ಡ ಸೇನೆ ಇತ್ತಲ್ಲ ನಂದು, ಇವರು ಯಾದವರೆಲ್ಲ ಅವ್ರ ಜೊತೆ ಹೊರಟೋದ್ರು, ನೀನು ಯಾಕೆ ಹೀಗೆ ಕೇಳಿದೆ. ಬಹಳ ಒಳ್ಳೆ ಮಾತಿದು, ಏನಂದರೆ ಒರೆಯನ್ನು ಹಿಡಿದು ಕತ್ತಿಯನ್ನು ಬಿಸಾಡಿದೆ ನೀನು ಅಂತ. ಒರೆ ಕತ್ತಿ, ಒರೆ ಮುಖ್ಯನೋ ಕತ್ತಿ ಮುಖ್ಯನೋ, ಇಡೋಕ್ಕೋಸ್ಕರ ಬೇಕಾಗಿತ್ತಷ್ಟೇ. ಈ ಕತ್ತಿಯನ್ನು ಬಿಸಿಟು ಸುರಗಿಯನು ಬಿಸಿಟು ಒರೆಯ ನಂಗೀಕರಿಸಿದ ಓಲ್. ಯಾಕಯ್ಯ ಹೀಗೆ ಮಾಡಿದೆ ಅಂದರೆ, ಅರ್ಜುನ ಹೇಳ್ತಾನೆ, ನಿಮ್ಮ ಗರುಡಿಯಲ್ಲಿ ನನಗೆ ಶ್ರಮ ಉಂಟು, ನಿಮ್ಮ ಗರುಡಿಯಲ್ಲಿ ನಾನು ತಯಾರಾಗಿದ್ದೇನೆ, ನನಗೆ ಗೊತ್ತಿದೆ ಯಾರು ಮುಖ್ಯ. ಈ ಪಗಲೊಳ್ ಎನಿತಾನುಂ ದೀವಿಗೆಗಳ್ ಉರಿದೊಡೆಂ ನಂದಿದೊಡೆಂ, ಸೂರ್ಯನಂತೆ ಉರಿತಾ ಇರುವಾಗ ಉಳಿದೋರ್ದೆಲ್ಲ ಏನು ಪ್ರಯೋಜನ, ಬೇಕಾಗಿಲ್ಲ ಅಂತ ಅಂದ್ಕೊಳ್ತಾನೆ ಅಂತ ಹೇಳ್ತಾನೆ. ಮುಂದೆ ಉದ್ಯೋಗ ಪರ್ವದಲ್ಲಿ ನಿಜವಾಗಿ ಉದ್ಯೋಗ ಪರ್ವ ಒಂದು ರೀತಿ ಇಟ್ ಬ್ಯಾಲೆನ್ಸಸ್ ದಿ ಅದರ್ಸ್. ಮೊದಲ ನಾಲ್ಕು ಪರ್ವಗಳಲ್ಲಿ ಪಾಂಡವರು ಪಟ್ಟ ಕಷ್ಟಗಳ ಸುಖಗಳ ವಿವರಣೆ ಇದೆ. ಅಲ್ಲಿ ಕೌರವನ ಒಂದು ರೀತಿ ಉತ್ಕರ್ಷ, ಅದರ ಸ್ಥಿತಿನೂ ಕೊನೆ ಪರ್ವಗಳಲ್ಲಿ ಬರುತ್ತೆ. ವಿರಾಟ ಪರ್ವದಲ್ಲಿ ಅವ್ರ ಪಟ್ಟ ತೊಂದರೆ ಇದೆಯಲ್ಲ ನಿಜವಾಗಿ, ಅದನ್ನು ಹೇಳೋಕ್ಕೆ ಒಬ್ಬ ತೆಲುಗು ಕವಿ ಹೇಳ್ತಾನೆ, ಕುಂಜರ ಯೂಧಂಬು ಕುಂಜರ ಯೂಧಂಬು ದೋಮ ಕುತ್ತುಕು ಜೊಚ್ಚೆನ್, ಅಂದರೆ ಕುಜರ ಯೂಧ ಅಂದರೆ ಸಮೂಹ, ಆನೆಗಳ ಸಮೂಹ ಒಂದು ಸೊಳ್ಳೆ, ಆ ಸೊಳ್ಳೆ ಕಂಠದಲ್ಲಿ ಪ್ರವೇಶ ಮಾಡ್ದಂಗೆ ಅಂತ
ಇಮ್ಯಾಜಿನ್, ಇಷ್ಟು ದೊಡ್ಡ ವ್ಯಕ್ತಿಗಳು ಭೀಮಾದಿಗಳು ಹೋಗಿ ವಿರಾಟ್ ರಾಯನ ಹತ್ರ ಇದ್ದಿದ್ದು ಅಂದರೆ ಆ ಕುಂಜರ ಯೂಧಂಬು ಅಂದರೆ ಆನೆಗಳ ಸಮೂಹ, ಒಂದು ಸೊಳ್ಳೆ ಕುತ್ತಿಗೆಗೆ ಕುತ್ತಕ್ಕೂ ಅಂದರೆ ಕುತ್ತಿಗೆಗೆ ಜೊಚ್ಚೆನ್ ಅಂದರೆ ಪ್ರವೇಶ ಮಾಡೋದು ಅಂತ, ಚೊಚ್ಚೆನ್ ಅದು ತಲೆಗೆ ಅಂದರೆ ಜಾ ಆಗುತ್ತೆ, ಪ್ರವೇಶ ಮಾಡೋದು. ಅಂತಹ ಸ್ಥಿತಿನ ಅವ್ರು ತಂದ್ಕೊಂಡ್ರು ಅವರು ಇಲ್ಲಿ. ಅದು ಅದನ್ನೆಲ್ಲ ವಿವರಣೆಗೆ ಅದು ಮೂಲದಲ್ಲಿ ಬರುತ್ತೆ. ಪಂಪ ಅದೆಲ್ಲ ಏನು ಹೇಳೋದಿಲ್ಲ. ಕೃಷ್ಣ ಬರ್ತಾನೆ, ಅದಕ್ಕೆ ಮುಂಚೆ ಉಲೂಕನ ಕಳಿಸ್ತಾರೆ, ಮತ್ತು ಇವನು ಸಂಜಯ ಬರ್ತಾನೆ, ಅವನಿಗೆ ಮುಂಚೆ ರಾಜಪುರ ದ್ರುಪದ ರಾಜಪುರೋಹಿತ ಹೋಗ್ತಾನೆ, ಎಲ್ಲ ಸಂಧಿಯ ಪ್ರಯತ್ನಗಳೆಲ್ಲ. ಈ ಸಂಧಿಯ ಪ್ರಯತ್ನಗಳ ಅಂಶ ಎಲ್ಲ ಗೈನಿಂಗ್ ಸಮ್ ಟೈಮ್ ಅಷ್ಟೇ. ಅವರು ಸೈನ್ಯ ಮಾಡಬೇಕಾಗಿರುತ್ತಲ್ಲ, ಸೈನ್ಯನ ಸಿದ್ಧತೆ ಮಾಡ್ಕೋಬೇಕು, ಸರಂಜಾಮ್ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ನಡೀತಾ ಇದ್ದ ಪ್ರಯತ್ನ ಅಷ್ಟೇ. ಕೊನೆಗೆ ಕೃಷ್ಣ ಬಂದ್ಬಿಡ್ತಾನೆ. ನೋಡಿ, ಮಹಾಭಾರತದ ಒಂದು ದೊಡ್ಡ ವೈಶಿಷ್ಟ್ಯ ಅಂತಂದರೆ ಬಹಳ ದೊಡ್ಡ ವ್ಯಕ್ತಿಯೊಬ್ಬನನ್ನು ರಾಯಭಾರಿಯಾಗಿ ಕಳಿಸೋದು. ಇನ್ನು ಯಾರು ಹೋದರೂ ಅದಕ್ಕೆ ಅಷ್ಟು ಬೆಲೆ ಇರೋದಿಲ್ಲ. ಶ್ರೀಕೃಷ್ಣನೇ ಹೋಗ್ತಾ ಹೋದರೆ ರಾಯಭಾರಿಯಾಗಿ, ಅದು ಪಾಂಡವರ ದೂತನಾಗಿ ಬಂದಿದ್ದು ನಿಜವಾಗಿ ಆ ಶ್ರೀಕೃಷ್ಣನ ರಾಜಕೀಯ ಮುತ್ಸದ್ದಿತನವನ್ನು, ಬೌದ್ಧಿಕವಾದ ಒಂದು ನಿಲುವನ್ನು, ಎಷ್ಟಕ್ಕೆ ಬಂದಿದ್ದಾನೆ ಗೊತ್ತಾ? ಅವನು ನಿಜವಾಗಿ ಬಂದಿರೋದು ಆ ಬಿಲ್ಲು ಮುರಿಸೋದಕ್ಕೋಸ್ಕರ, ವಿದುರನ ಬಿಲ್ಲನ್ನು, ಹಾಗೇ ಕರ್ಣನ ಸರಿ ಮಾಡ್ಕೊಳ್ಳೋಕ್ಕೋಸ್ಕರ, ಕರ್ಣನ ಸರಿ ಮಾಡ್ಕೊಳ್ಳೋಕ್ಕೋಸ್ಕರ. ಮೇಲ್ಗಡೆಯಲ್ಲಿ ಸಂಧಾನ ಸಂಧಾನ ಅಂತಲೇ ಇರುತ್ತೆ. ಕುಮಾರವ್ಯಾಸನಲ್ಲಿ ರೇಗೋಗ್ಬಿಡುತ್ತೆ ದುರ್ಯೋಧನಿಗೆ, ಇವನು ಒಳಗಿದ್ದು ನೀ ಎದುರುಗಡೆ ಹೀಗೆ ಸಂಧಿ ಅಂತ ಮಾತಾಡ್ತಾ ಇದ್ದಾನೆ, ನನ್ನ ಅಂತರಂಗದಲ್ಲಿ ನೆಲೆಸಿದ್ದು ಮುರಿವನು, ಸಂಧಿಯನ್ನು ಮುರಿತಾ ಇದ್ದಾನೆ. ಕೃಷ್ಣ ಹೇಳಿದ್ದು ಅದನ್ನೇ, ಇವದಿರ ಸಂಧಿಯ ನೆವದೊಳೆ ನಾವು ಹೋಗಿ ಇವರ ಭಾವವನ್ನು ಕಲಿ ಮಾಡಿ ಬಯವು. ಸಂಧಿ ನೆಪದಲ್ಲಿ ಹೋಗಿ ಇವ್ರಿಗೆ ಇನ್ನಷ್ಟು ಯುದ್ಧ ಅನ್ನೋ ಹಾಗೆ ಮಾಡಿಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದ. ಆ ಕೃಷ್ಣನನ್ನು ಆಸ್ಥಾನಕ್ಕೆ ಬರ ಹೇಳಿದ್ರತಿ ನೋಡಿ, ನಾಳೆ ಬರ ಹೇಳಂತಾನೆ ಅವನು. ಏನು ಅಹಂಕಾರ ಅಂದರೆ, ಅಲ್ಲ ಚಕ್ರವರ್ತಿ ಆದವನಿಗೆ ಅದು ಸಹಜವಾಗಿದೆ, ನನಗೇನು ಅಹಂಕಾರ ಅಂತ ಅನಿಸೋದಿಲ್ಲ ಅದು. ಆಮೇಲೆ ಮಾರನೇ ದಿವಸ ಅವನು ಬಂದರೆ ಒಳಗೆ ಬಿಡಲ್ವಂತ ಅವನ್ನ, ಬರವೇಳ್ ಆ ಮಾತುಗಳ ಧೋರಣೆ ನೋಡಿ. ಗೇಟ್ ಹತ್ರ ನಿಂತ್ಕೊಂಡಿದ್ದಾನೆ ಕೃಷ್ಣ ಬಂದು ಅಂತ ಚಾರರು ಬಂದು ಹೇಳಿದ್ರೆ, ಬರವೇಳ್ ಎಂಬುದು ಅಂಜನಾಚಲದ ಒಲ್ ಕಣ್ಗೊಪ್ಪಿ ಬರ್ ಪಂಬುಜೋದರ ನಮ್ಮ ಕಂಡು. ಆ ಕೃಷ್ಣ ಬಂದಿದ್ದು ಹೇಗೆ, ಪಂಪನಿಗೆ ಬಹಳ ಗೌರವ ಇದೆ ಕೃಷ್ಣನ ಬಗ್ಗೆ. ಬರಹೇಳು ಏನಂತೆ, ಯಾವಂದ್ರೆ ಯಾರ್ರಿ ಅವನ, ಹಾಂ ಬರಹೇಳ್ರಿ ಅಂತ ಹೇಳಿದ್ರೆ ಏನು ಧೋರಣೆ ಇರಬೇಕು? ಅಂಜನಾಚಲದ ಒಲ್, ಒಳ್ಳೆ ಅಂಜನ ಪರ್ವತದಂತೆ, ಬರ್ಪ ಅಂಬುಜೋದರ ನಮ್ಮ ಕಂಡು. ಸಭೆ ಜನಗಳೆಲ್ಲೇ ಎದ್ದು ನಿಂತ್ಕೊಂಡ್ಬಿಡ್ತಾರೆ, ಗೌರವಿಸ್ತಾರೆ. ಇವನಿಗೆ ಹೇಳಕ್ಕೆ ಇಷ್ಟ ಇಲ್ಲ, ಅಲಸುತ್ತುಂ ಥರ ಬೇಸರ ಮಾಡಿಕೊಂಡು ಮೈಯನ್ ಅಂತೂ ಇಂತೂ ಇಷ್ಟ ಇಲ್ಲದಾದ್ರು. ಇದೆಲ್ಲ ಭಾಷೆ, ದೇಹ ಭಾಷೆ ಬಹಳ ಮುಖ್ಯವಾದದ್ದು. ಅವ್ರಿಗೆ ಏನು ಇಷ್ಟ ಇಲ್ಲದಾದ್ರೆ ಏನು ಮಾಡಬೇಕು? ಮೆಲ್ಲನೆ ನೋಡಿ ಮೈ ಅಲಸುತ್ತುಂ ಎಂತಾನು ಎಳ್ದಿರ್ದು, ಕವಿ ಹೇಳೋದು ಎಂತ ಹೇಗೋ ಎದ್ದು ಹೇಳಕ್ಕೆ ಇಷ್ಟ ಇಲ್ಲ ಅವನಿಗೆ. ಆ ಬಂದ್ರ ಆಯಿತು, ಬನ್ನಿ ಸರ್ ಬನ್ನಿ ಸರ್ ಅಂತ ಹೇಳೋ ಹಾಗೆ ಅವನು ಮಾಡಿ ಕೇಸರಿ ಪೀಠದಿಂದ ಇಳಿದು ಅಪ್ಪಿದಾಗಳ್. ಅಂದರೆ ಒಂದು ಕೆಲಸವನ್ನು ಮಾಡೋಕ್ಕೆ ಮನುಷ್ಯನಿಗೆ ಆಸೆ ಇಲ್ಲ, ಆಸಕ್ತಿ ಇಲ್ಲ ಅನ್ನೋದನ್ನು ಭಾಷೆಯಲ್ಲಿ ತೋರಿಸ್ಬಿಡ್ತಾನೆ ಇವನು. ಎಂತ ಎದ್ದ ಗೌರವಿಸ್ದ, ಬನ್ನಿಯಿಂದ ತಬ್ಕೊಂಡ. ಆದರೆ ಹೇಗೆ, ಎಲ್ಲರೂ ಹೇಳ್ತಾ ಇದ್ದಾರೆ ಹೇಳಕ್ಕೆ ಇಷ್ಟ ಇಲ್ಲ ಇವನಿಗೆ. ಹಾಂ ಬನ್ನಿ ಬನ್ನಿ ಬನ್ನಿ, ಭಾಳ ಸಂತೋಷ, ಬನ್ನಿ ಭಾಳ ಸಂತೋಷ ಅಂತ ಹೇಳುವಾಗ ದುಃಖದಲ್ಲಿ ಹೇಳ್ತಾ ಇರ್ತಾರೆ, ಇನ್ನೇನು ಮಾಡೋಕ್ಕಾಗುತ್ತೆ ಅನ್ನೋ ಹಾಗೆ. ಆಗ ಕೃಷ್ಣ ಗೌರವ ಭಾಳ ಸೊಗಸಾದ ಮಾತುಗಳಲ್ಲಿ ಪಂಪ ಸಂಗ್ರಹ ಮಾಡಿ ಹೇಳ್ತಾನೆ. ಕುಮಾರವ್ಯಾಸ ಮತ್ತು ಮೂಲದಲ್ಲಿರುವಷ್ಟು ವಿಸ್ತಾರ ಇಲ್ಲ ಇದರಲ್ಲಿ. ಒಂದುಂ ಒಡಂಬಡುಂ ಪೊರೆಯುಂ ಇಲ್ಲ ಅವರಿಗೆ, ಎಷ್ಟು ನೋಡು ಪಾಂಡವರಿಗೆ, ಪಾಪ ಬಡವರವರು. ಒಂದುಂ ಒಡಂಬಡುಂ ಸಂಧಿಯಾಗಲಿ ಕಾಪಾಡೋದಾಗಲಿ ಯಾವುದು ಇಲ್ಲ ಅವರಿಗೆ. ಅದರಿಂದ ಈಗ ಏನು ರಾಜ್ಯ ಕೊಡೋದು ಬೇಡಪ್ಪ, ನೀನು ಹೋಗಲಿ ನೋಡಿದ್ರೆ ನಿನ್ನ ಭಾಷೆಯಲ್ಲಿ ಕೊಡೋದು ಕಾಣಿಸ್ಲಿಲ್ಲ. ಆದ್ದರಿಂದ ಏನಿಲ್ಲ, ಕಂಚಿ, ವಾರಣಾಸಿ, ಕಾಕಂದಿ, ಕುರುಸ್ಥಳ, ಉರುಕಸ್ಥಳ, ಐದು ಹಳ್ಳಿಗಳನ್ನು. ನಿಜವಾಗಿ ನೋಡಿದ್ರೆ ಹಳ್ಳಿಗಳಲ್ಲ ಅವು, ಭಾಳ ಉತ್ತಮವಾದ ಪ್ರದೇಶಗಳೇ ಅವು. ಉರುಕಸ್ಥಳ, ಕಾಕಂದಿ, ಈಗ ಐದು ಜಾಗಗಳನ್ನು ಅವ್ರಿಗೆ ಕೊಟ್ಟುಬಿಡು. ಐದು ಬಾಡ, ಬಾಡ ಅಂದರೆ ಹಳೆಗನ್ನಡದಲ್ಲಿ ಹಳ್ಳಿ ಅಂತ, ಅದನ್ನು ಕೊಟ್ಟುಬಿಡು ಅಂದರೆ ಕೌರವನಿಗೆ ರೇಗ್ ಹೋಗ್ಬಿಡುತ್ತೆ. ನೀನು ಕೇಳಿದ ಐದು ಊರುಗಳು ನಮ್ಮ ನಾಡ ತಲೆಮಂಡೆಗಳು, ಕೊಡೋಕ್ಕಾಗಲ್ಲ. ನೀನು ತಾನೇ ಕೇಳಕ್ಕೆ ಬಂದಿರೋನು ಏನು ನೋಡಿ,
ಕೃಷ್ಣನನ್ನು ಅತ್ಯಂತ ಗೌರವದಿಂದ ಸಭಾಸದರೆಲ್ಲ ಕಾಣ್ತಾ ಇದ್ದಾರೆ ಅಂತ ಗೊತ್ತು ಅವನಿಗೆ. ಅಲ್ಲಿದ್ದವ್ರು ಕೂಡ ಹಾಗೆ ಮಾಡ್ತಾ ಇದ್ದಾರೆ. ಭೀಷ್ಮ ದ್ರೋಣರು ಇದ್ದಾರಲ್ಲ, ಅವ್ರು ಯಾವಾಗಲೂ ಕೃಷ್ಣನ ಬಗ್ಗೆ ಗೌರವ ಉಳ್ಳವರಲ್ವಾ. ಇವನೇನು ಹೇಳ್ತಾನೆ ಗೊತ್ತಾ, ಅವನು ಗೊಲ್ಲ ಅನ್ನೋದನ್ನು ಜ್ಞಾಪಿಸ್ತಾನೆ. ಕೆಲವು ಉದ್ದೇಶ ಇದು, ನೀನು ಯಾರು ಅನ್ನೋದನ್ನು ಜ್ಞಾಪಿಸೋದು. ತೊಲಗದೆ ಗೋವು ಕಾದ ಕಿರಿಯಂದಿನ ಗೋವಿಕೆ ನಿನ್ನ ಚಿತ್ತದೊಳ್ ನೆಲೆಸಿದು ದಕ್ಕುಂ. ನೋಡು ಕೃಷ್ಣ, ದೊಡ್ಡ ಕೆಲಸಕ್ಕೆ ಅಂತ ಬಂದಿದೆ, ಆದರೆ ನೀನು ಗೊಲ್ಲ, ದನ ಕಾಯೋದೆ ನಿನ್ನ ಸ್ವಭಾವ. ಇವತ್ತಿಗೂ ಅದೇ ಬುದ್ಧಿ ನಿಂದು ನೋಡಿ. ಇದು ಎಲ್ಲಿಂದ ಎಲ್ಲಿಗೆ ಸಂಬಂಧ? ಉಳಿದವರು ಹೇಳಿದ್ದನ್ನು ಇವನು ಇಳಿಗೆ ಮಾಡ್ತಾ ಇದ್ದಾನೆ. ಉಳಿದವ್ರಿಗೆ ಅಷ್ಟು ಗೌರವ ಪಾತ್ರನ ಅಲ್ಲ ಅನ್ನೋದನ್ನು ಹೇಳಬೇಕಾಗಿರುತ್ತೆ. ಅದು ಮಾಡ್ತಾ ಇದ್ದಾನೆ. ಅಗ್ಗಳದ ವೈಷ್ಣವ ಮೋಹಮೇ ನಿನ್ನ ಮೈಯೊಳ್ ಅಗ್ಗಲಿಸಿದುದಕ್ಕೂ. ಕೃಷ್ಣ ಕೃಷ್ಣ ಅನ್ನೋ ಭಾವನೆ ಇದೆಯಲ್ಲ, ಅದು ನಿನ್ನ ಮಂತ್ರಂಗದಲ್ಲಿದೆ. ಅದು ಜಡದಿ ಸಂಭವೆಯಪ್ಪ ಪತ್ನಿ, ನೀನು ಸಮುದ್ರದಲ್ಲಿ ಹುಟ್ಟಿದಂತ ನೀನು ಯಾವಾಗಲೂ ಅಲ್ಲಿ ಮಲಗಿರ್ತೀಯಲ್ಲ, ಶೇಷಶಾಹಿಯಾಗಿ ಅನಂತ ಶಯನ, ಅಲ್ಲಿ ಸಮುದ್ರದಲ್ಲಿ ಮಲಗಿ ನಿನ್ನ ಬುದ್ಧಿನೂ ಜಡ ಆಗ್ಬಿಟ್ಟಿದೆ. ಗೊಲ್ಲ ನೀನು, ಪಚ್ಚಪಸಿ ಗೊಲ್ಲ. ಅದ್ರ ಜೊತೆಗೆ ಜಡಬುದ್ಧಿ ನಿನಗೆ ಬಂದಿದೆ, ಯಾವಾಗಲೂ ಸಮುದ್ರದಲ್ಲೇ ವಾಸ ಮಾಡ್ತಾ ಇರೋದರಿಂದ. ಅಲ್ಲದೊಡೆ ನೀನು ಈ ಥರದ ನುಡಿವೈ ಪಳಾಳಮಂ. ಪಳಾಳ ಅಂದರೆ ಹೀನ ಮಾತುಗಳು, ಈ ಕೆಲಸಕ್ಕೆ ಬಾರದ ಪೊಳ್ಳು ಹೊರಟೆ, ಈ ಪಳಾಳವನ್ನು ಯಾಕಯ್ಯ ಹೇಳ್ತಾ ಇದ್ದೀ ಅಂತ ಹೇಳಿ ಅವನಿಗೆ ಬೈತಾನೆ. ಅವನು ಕೊನೆಗೆ ಸಂಧಿ ಮುರಿದು ಬೀಳುತ್ತೆ. ಮುರಿದು ಬಿದ್ದರೆ ಕೃಷ್ಣ ವಾಪಸ್ ಬರ್ತಾನೆ. ವಿಶ್ವರೂಪ ದರ್ಶನದ ಪ್ರಕರಣ ಮೂಲದಲ್ಲಿ ಬಹಳ ಅದ್ಭುತವಾಗಿ ಬರುತ್ತೆ. ಕುಮಾರವ್ಯಾಸನು ಅದನ್ನು ಚಿತ್ರಿಸ್ತಾನೆ. ಇವರನ್ನ ದೂತರಾಗಿ ಬಂದವರನ್ನು ರಾಯಭಾರಿಯಾಗಿ ಬಂದವರನ್ನು ಇನ್ನೊಂದು ರಾಜ್ಯದ ಪರವಾಗಿ ಬಂದವರನ್ನು ಹೇಗೆ ನೋಡ್ಕೊಳ್ಬೇಕು ಅನ್ನೋದು ಒಂದು ನಿಯಮನೇ ಇದೆ. ಮಹಾಭಾರತದಲ್ಲಿ ಬರೋ ಶಾಂತಿಪುರದಲ್ಲಿ ಬರುತ್ತೆ ಆ ಮಾತು, ಹೇಗೆ ನಡ್ಕೊಳ್ಬೇಕು ಅಂತ ಅನ್ನೋದು. ಅವನು ಪಾಪ ಆ ಸೋತೋಗುತ್ತಾರೆ. ಸೋತೋದ್ರೆ ಕೃಷ್ಣ ಅದಕ್ಕೆ ಬಂದೇ ಇಲ್ಲ ವಾಸ್ತವವಾಗಿ. ಅವನು ಬಂದಿರೋ ಟೈಮ್ ಬಾಂಬ್ ಅವನು, ಕರ್ಣನ ಹಿಡಿಯೋಕ್ಕೋಸ್ಕರ. ಕರ್ಣನಿಗೆ ಅವನು ಕರ್ಣ ಈ ಥರ ಸೂರ್ಯನ ಮಗ, ಇವನು ಸೂತ ಅಲ್ಲ ಅಂತ ಗೊತ್ತಿರಲಿಲ್ವ ಕೃಷ್ಣನಿಗೆ? ನೋಡಿ, ಯಾವಾಗಲೂ ಒಂದು ಸಂಗತಿಯನ್ನು ಯಾವಾಗ ಹೇಳಬೇಕು ಅನ್ನೋದು ಮುಖ್ಯ. ಕೆಲವರು ಗೊತ್ತಿಲ್ಲದೆ ಯಾವ್ಯಾವ ಸಮಯದಲ್ಲಿ ಹೇಳಿಬಿಟ್ಟು ಮರ್ಯಾದೆ ಕಳ್ಕೊಂಡ್ಬಿಡ್ತಾರೆ. ಕಳ್ಕೊಬಾರ್ದು. ಇವನು ಹೇಳ್ತಾರೆ ಎಲ್ಲ ಆದಮೇಲೆ ಅವನ್ನ ಕರೆಸ್ತಾನೆ ಕೃಷ್ಣ, ಜೊತೆಯಲ್ಲಿ ಬರ್ತಾನಲ್ಲ. ಕೃಷ್ಣ ಕಂಡ್ರೆ ಎಲ್ಲರಿಗೂ ತುಂಬ ಗೌರವ ಇದ್ದಿಂದ ಕರ್ಣನು ಬರ್ತಾನೆ. ಬಂದಾಗ ಏಕಾಂತದಲ್ಲಿ ಕರೆದು ಅವನಿಗೊಂದು ಮಾತು ಹೇಳ್ತಾನೆ. ಭೇದಿಸಲೆಂದೇ ದಲ್ ನುಡಿದರ್ ಎನ್ನದಿರ್. ನೋಡಪ್ಪ, ನಿನ್ನ ಮನಸ್ಸನ್ನು ಒಡೆಯೋಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೇಡ. ಭೇದದಲ್ಲಿ ಹೊಕ್ಕಿರಿದನೋ ಕೃಷ್ಣ ಅಂತ ಒಂದು ಮಾತು ಬರುತ್ತೆ ಮೂಲದಲ್ಲಿ, ಕುಮಾರವ್ಯಾಸನಲ್ಲಿ. ಯಾಕೆ ಅಂತಂದರೆ ಉಭಯ ಮಾತನ್ನು ಕೇಳಿ ಕರ್ಣನಿಗೆ ಏನು ಅನಿಸಿರಬೇಕು ಅನ್ನೋದು ನೋಡಿ. ನೋಡಯ್ಯ, ಭೇದಿಸಲೆಂದೇ ದಲ್ ನುಡಿದರ್ ಎನ್ನದಿರ್, ಆದಿಯೊಳ್ ಅಬ್ಬೆ ಕೊಂತಿ. ನಿಜವಾಗಿ ನಿಮ್ಮ ತಾಯಿ ಕುಂತಿ, ನಿನಗೆ ಅಮ್ಮನ್ ಅಹರ್ಪತಿ. ಅಮ್ಮ ಅಂದರೆ ಹಳೆಗನ್ನಡದಲ್ಲಿ ಅಪ್ಪ ಅಂತ. ಈಚೆಗೆ ಹೋಗಿ ಬಂದ್ಬಿಟ್ಟಿದೆ ಅಮ್ಮ ಅಂದರೆ ಈಗ ತಾಯಿ ಅನ್ನೋ ಅರ್ಥ ಬಂದ್ಬಿಟ್ಟಿದೆಯಲ್ಲ. ಇಲ್ಲವೇ ಇಲ್ಲ ಹಳೆಗನ್ನಡದಲ್ಲಿ ಎಲ್ಲಿ ಬಂದರೂ ಕೂಡ. ಈಗಲೂ ತಲೆಯಲ್ಲಿ ಕೆಲವರು ಗಂಡಸರೇ ಕೃಷ್ಣಮ್ಮ ಅಂತಿದ್ದಾರೆ. ನನ್ನ ಸ್ನೇಹಿತರು ಪಾಲಿಟೆಕ್ನಿಕಲ್ ಪ್ರಿನ್ಸಿಪಲ್ ಆಗಿದ್ದರು. ನಾಯುಡಮ್ಮ ಪ್ರಸಿದ್ಧ ವಿಜ್ಞಾನಿ ಇದ್ದಾರಲ್ಲ, ಕೃಷಿ ವಿಜ್ಞಾನಿ, ಅವ್ರ ಹೆಸರು ನಾಯುಡಮ್ಮ ಅಂತ. ಅಂದರೆ ನಾಯುಡಪ್ಪ ಅಂದರೆ ಎಲ್ಲೋ ಒಂದು ಕಾಲದಲ್ಲಿ ಬಿಟ್ಟೊಟ್ಟೋಯ್ತಿದ್ದು ಅಮ್ಮ ಅನ್ನೋದು ಗಂಡಸರ ಹೆಸರು ಅನ್ನೋದು ಬಿಟ್ಟೊಟ್ಟೋಯ್ತು. ಈಗ ಮಕ್ಕಳು ಕೆಲವರಲ್ಲಿ ಇದೆ, ಹುಡುಗರು ಮಾತಾಡೋ ಅದೆಲ್ಲ ಬಿಟ್ಬಿಡಮ್ಮ ಮಾತಾಡ್ತಾರಲ್ಲ ತಲೆ, ಇದೆಲ್ಲ ನಡೆಯಲ್ಲ ನನ್ನ ಹತ್ರ, ಬಿಟ್ಬಿಡಮ್ಮ ಅಂತಾರೆ. ನೋಡಿ, ಅದು ಆ ಹಳೆ ಭಾಷೆಯ ಒಂದು ತುಣುಕು ಅಲ್ಲಿ ಉಳ್ಕೊಂಡಿದೆ. ಅಮ್ಮ ಅಂದರೆ ಗಂಡಸರಿಗೆ ಹೇಳೋದು ಅದು. ಅದಕ್ಕೆ ಅಮ್ಮನ್ ನಿನಗೆ ಅಹರ್ಪತಿ, ಅಹರ್ಪತಿ ಸೂರ್ಯನೇ ನಿನ್ನ ತಾಯಿ. ಪೆರತುಂ ಪಡೆ ಮಾತೆ ಏನೋ ಬೇರೆ ಮಾತೆ, ಅದಕ್ಕೆ ನಿನ್ನದು ಈ ಮೇದಿನಿ ಪಟ್ಟಮುಂ ನಿನತೆ ನೀನಿರೇ ಮತ್ತೆ ಪೆರರ್ ನರೇಂದ್ರರೇ. ಎಷ್ಟು ಸೊಗಸಾಗಿನೋ ಕಾಣುತ್ತೆ ಹೇಳ್ತಾನೆ, ಆದರೆ ಯಾವ ಟೈಮಲ್ಲಿ ಹೇಳ್ತಾ ಇದ್ದಾನೆ? ಯುದ್ಧದ ಕಾರ್ ಮೋಡ ಅಥವಾ ವಾರ್ ಮೋಡ್ಗಳು ಕವಿತುಕೊಂಡಿರೋ ಸಂದರ್ಭದಲ್ಲಿ ಎಲ್ಲ ಜನ ಆಗಲೇ ಇದಕ್ಕೆ ಸಿದ್ಧ ನಡೆದುಕೊಳ್ತಾ ಇರುವಾಗ ಕೌರವರ ಕಡೆಯ ಮುಖ್ಯ ಸಚೇತನ ಪ್ರಾಣ ಅಂದರೆ ಕರ್ಣ ತಾನೆ. ಅವನಿಗೆ ಹೇಳ್ತಾ ಇದ್ದಾನೆ, ನೋಡಯ್ಯ ನಿನಗೆ, ನೀನು ನಿಜವಾಗಿ ಕುಂತಿಯ ಮಗ, ಸೂರ್ಯನ ಮಗ. ನೀನಿದೆ ಜಾತಿಯ ಬಗ್ಗೆ ನಿನಗೆ ಇತ್ತಲ್ಲ, ಇದನ್ನು ನೀನು ಹೋಗ್ಲಾಡಿಸ್ಕೋ ಅಂತ ಆವಾಗ ಈ ಕತೆ ಹೇಳೋದು. ನಾನು ಮೊನ್ನೆ ಹೇಳಿರೋದ್ರಿಂದ ಹೇಳೋದು, ಸತ್ಯಂತಪ ಎಂಬ ಋಷಿಗಳು ನಿನ್ನನ್ನು ಕೌರವ ಮತ್ತು ಕರ್ಣ ಇಬ್ಬರು ಹೋದಾಗ ಕರ್ಣನೇ ಗೌರವಿಸಿದ್ರು,
ಕಥೆ ಹೇಳಿದ್ರೆ ಕುಮ ಪಂಪ ಕಥೆಗಳಿಗೆ ಕಥೆನೇ ಸರಿಯಾಗಿಲ್ವಾ? ಒಬ್ಬ ಒಂದು ಕತೆ ಹೇಳಿದ್ರೆ ಅದನ್ನ ಏನಪ್ಪ ಮಾಡಬೇಕು? ನೀ ನೋಡು ಹೇಳ್ತೀನಿ ಸತ್ಯಂತಪ್ಪ ಅಂತ ಇದ್ರು, ಅವ್ರ ಹತ್ರ ಇಬ್ಬರು ಹೋದರು, ನೀನು ಹೋದೆ ಅವನು ಹೋದೆ, ಗೌರವ ಋಷಿ ನಿನ್ನನ್ನು ಗೌರವದಿಂದ ಕಂಡ, ಯಾಕೆ ಅಂತ ಗೌರವ ಕೇಳಿದ್ದಕ್ಕೆ ಅವನು ಹೀಗೆ ಮಾಡ್ದ, ಕರ್ಣ ನೋಡಪ್ಪ ಬಹಳ ದೊಡ್ಡವನು ಅಂತ ಹೇಳ್ದ. ಆಗ ಕೌರವ ಮುಳ್ಳೊಳೆ ಮುಳ್ಳಂ ಪಾಟಿಸುವೆನ್ ಮೊನ್ನೆ ಹೇಳಿದ್ದೀನಿ ಅದನ್ನು ಅಂದ್ಕೊಂಡ ಅಂದರೆ ಕರ್ಣ ಯೋಚನೆ ಮಾಡ್ತಾನೆ ಸ್ವಲ್ಪ ಹೊತ್ತು, ಏನು ಮಾಡಬೇಕು ಕೃಷ್ಣನಿಗಿವಾಗ, ಅವನಿಗಿಷ್ಟ ಇಲ್ಲ, ಇಷ್ಟ ಇಲ್ಲ ಅವನಿಗೆ, ಆದರೆ ಸುದ್ದಿ ಗೊತ್ತಾಗೋಗಿದೆ, ಏನು ಮಾಡಬೇಕು? ಅದಕ್ಕೆ ಇನ್ನೊಂದು ಕತೆ ಹೇಳ್ತಾನೆ, ಭಾಳ ಪ್ರಸಿದ್ಧವಾದ ಕತೆ ಇದು, ಮೂಲದಲ್ಲಿ ಎಲ್ಲೂ ಬರಲ್ಲ, ಮೂಲ ಏನು ಯಾವುದರಲ್ಲೂ ಬರಲ್ಲ, ಎಲ್ಲೋ ವಿಲ್ಲು ಪುರಾಣದಲ್ಲಿ ತೆಲುಗು ಒಂದು ತಮಿಳು ಕಾವ್ಯದಲ್ಲಿ ಈ ಥರ ಒಂದು ಕತೆ ಇದೆ ಅಂತಾರೆ, ಅದು ಹೊಂದೋದಿಲ್ಲ ಇಲ್ಲಿ ಸರಿಯಾಗಿ, ಆದರೆ ಆ ಕತೆ ತೊಗೊಂಡಿದ್ದಾನೆ ಅಲ್ಲಿಂದ ಅಂತ ಹೇಳ್ತಾರೆ. ಆದರೆ ವಿಲ್ಲು ಪುರಾಣದಲ್ಲಿ ತೊಗೊಂಡಿರೋದು ಅದು ಅದು 19th ಶತಮಾನದ್ದು, ಕಾಲ ನಿರ್ಣಯ ಆಗಿಲ್ಲ. ಈ ತಮಿಳರಲ್ಲಿ ಏನು ಮಾಡ್ತಾರೆ, ಎಲ್ಲ 2nd ಶತಮಾನ 1st ಶತಮಾನಕ್ಕೆ ತೊಗೊಂಡೋಗ್ಬಿಡ್ತಾರೆ, ಅದೊಂದು ತಾಪತ್ರೆ, ಕಾಲ ನಿರ್ಣಯ ಆಗೋದೇ ಇಲ್ಲ. ಅದಕ್ಕೆ ಇದು ತುಂಬ ಈಚಿಂದದು, ಅಥವಾ ಗೊತ್ತು ಅದೇ ಆಗಿದ್ದು ಕೂಡ ಅವನು ಓದಿರೋ ಸಂಭವ ಇಲ್ಲ. ಅದನ್ನು ಏನಂತ ಹೇಳ್ತಾನೆ ಅಂದರೆ, ಇದು ಕನ್ನಡದಲ್ಲಿ ತುಂಬ ಚರ್ಚೆಗೊಳಗಾಗಿರೋದು ಇದು. ಕೃಷ್ಣನಿಗೆ ಹೇಳ್ತಾನೆ, ಕರ್ಣ ನೀನೊಂದು ಕತೆ ಹೇಳಿದೆ ಅಲ್ವ ನನಗೀಗ, ನಾನೊಂದು ಕತೆ ಹೇಳ್ತೀನಿ ಕೇಳು. ನೆತ್ತ ಮನಾಡಿ ಭಾನುಮತಿ ಸೋಲ್ತೊಡೆ, ಸೋಲಮ ನೀವುದೆಂದು ಕಾಡುತ್ತಿರೇ, ಮುತ್ತಿನ ಲಂಬಣಂ ಪರಿಯೇ. ಯಾರಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ, ಜೂಜಾಡದಂತೆ ಪಗಡೆ ಆಟ ಆಡಿದ್ರು ಇಬ್ಬರು, ರಾಜಮನೆತನಗಳಿಲ್ಲ ಸಹಜ ತಾನೆ, ಇಬ್ಬರು ಆಡಿದ್ರು. ಯಾರು ನಮಗೆ ಹಳೆಗನ್ನಡ ಕವಿಗಳು ಹೇಳೋದು, ಡಿ ಎಲ್ ನರಸಿಂಹಾಚಾರ್ಯರು ಹೇಳೋದು, ಇದನ್ನು ಕರ್ಣನೇ ಭಾನುಮತಿ ಹತ್ರ ಆಡ್ತಾ ಇದ್ದ. ಏನು ತಪ್ಪಿಲ್ಲ, ಗೆಳೆಯನ ಅವರಿಬ್ಬರು ಅಂಥ ಸ್ನೇಹಿತರಲ್ಲ ಅವರು, ಅವರಿಬ್ಬರು ಆಡ್ತಾ ಇದ್ರಂತೆ. ಆದರೆ ಇದರಲ್ಲಿ ಯಾರು ಆಡಿದ್ರು ಅನ್ನೋ ಬಗ್ಗೆನೇ ಕನ್ನಡದಲ್ಲಿ ಅನೇಕ ವಿದ್ವಾಂಸರು ತಮ್ಮ ತಲೆಯೆಲ್ಲ ಕೆದರ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಅದನ್ನು ದುರ್ಯೋಧನ ಆಡಿದ್ದು ಅನ್ನೋ ಮಾತು ಕೆಲವರು ಬರ್ತದೆ. ಇರಲಿ, ಸೋಲಮ್ಮ ನೀವು ಸೋಲ ಅಂದರೆ ಯಾವುದು ಅನ್ನೋ ಬಗ್ಗೆ ಚರ್ಚೆ ಇದೆ. ನಾನು ಸುಮ್ಮನೆ ಇದರಲ್ಲಿ ಪ್ರಚಲಿತವಾಗಿರೋ ಮಾತು ಕತೆ ಬೇಕಾಯ್ತು ನಮಗೆ, ಅಷ್ಟೊಂದು ವಿವರಣೆ ಬೇಕಾಗಿಲ್ಲ ಇಲ್ಲಿ. ನೆತ್ತ ಮನಾಡಿ ನೋಡು ಕೃಷ್ಣ, ಒಂದು ಕತೆ ಹೇಳ್ತೀನಿ. ನಾನು ಒಂದು ದಿವಸ ಇವಳ ಜೊತೆ ಭಾನುಮತಿಯ ಜೊತೆಯಲ್ಲಿ ಪಗಡೆ ಆಡ್ತಾ ಇದ್ದೆ. ಪಗಡೆ ಆಡ್ಬೇಕಾದ್ರೆ ಆ ಕಾಲದಲ್ಲಿ ಪಣ ಇಟ್ಟಿರ್ಬೇಕು ತಾನೆ, ಯಾ ಈ ಕಾಲದಲ್ಲೂ ಅಷ್ಟೇ ಇಡದೇ ಇದ್ರೆ ಏನು ಸೊಗಸು ಇರೋದಿಲ್ಲ ಅದರಲ್ಲಿ, ಸೊಗಸು ಇರೋದು. ನೆತ್ತ ಮನಾಡಿ ಭಾನುಮತಿ ಸೋಲ್ತೊಡೆ, ಏನು ಮುತ್ತಿನ ಸರ ಕೊಡ್ತೀನಿ ಅಂತ ಹೇಳಿದ್ಲು ಅವಳು ಸೋತ್ರೆ. ಹೆಣ್ಮಕ್ಳಿಗೆ ಸ್ವಲ್ಪ ಮುತ್ತಿನ ಸರದ ಮೇಲೆ ಆಸೆ ಜಾಸ್ತಿ ಇರುತ್ತಲ್ವಾ. ಇವ ಕರ್ಣ ಗೆದ್ದುಬಿಟ್ಟ, ಗೆದ್ದು ಕೊಡು ಅಂತಂದ. ಕೊಡು ಅಂದರೆ ಅವಳು ನೋ 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 ಅಂತಾಳ, ಕೊಡೋಕ್ಕಾಗಲ್ಲ ಅವಳಿಗೆ, ಹೇ ತಿಂದಕ್ಕೆ ಹೋಗ್ತಾಳೆ. ಇವನು ಕೈ ಹಾಕಿ ಎಳೆದ್ಬಿಟ್ಟ ಅದನ್ನು, ಅಷ್ಟು ಸ್ನೇಹ ಇತ್ತು ಅವರಿಗೆ. ಆ ಎಳೆಯುವಾಗ ಏನಾಯಿತು ಅಂದರೆ, ಅವನು ತಾನು ಚಕ್ರವರ್ತಿಯ ಸ್ನೇಹಿತ ಅಷ್ಟೇ, ಚಕ್ರವರ್ತಿ ಅಲ್ಲ ಅನ್ನೋ ಜ್ಞಾಪಕ ಬರ್ಬೇಕಾಯ್ತು. ಆ ಹೆಣ್ಣಿನ ಸರಗಿಗೆ ಕೈ ಹಾಕ್ಬಿಟ್ಟು ಅವನು ಮುತ್ತಿನ ಸರ ಎಳ್ಕೊಳಕ್ಕೆ ಹೋಗ್ತಾನಲ್ಲ, ಅದು ಮುರಿದೋಗ್ಬಿಡುತ್ತೆ ಸರ ತಾನೇ, ಅದು ಬಿಳಿ ಸರ ಮುತ್ತಿನ ಸರ ಲಂಬಣಂ ಪರಿಯೇ. ಆಗ ಅವನಿಗೆ ಏನು ಅನಿಸಿರ್ಬೇಕು, ಕರ್ಣನಿಗೆ ತಾನು ಮಾಡಿದ್ದು ಎಂಥ ತಪ್ಪಾಯಿತು ಅಂತ ಅವಾಗ ಗೊತ್ತಾಗಿರುತ್ತೆ ಅವನಿಗೆ. ಆದರೆ ಕೌರವ ಹಿಂದ್ಗಡೆ ನಿಂತ್ಕೊಂಡಿದ್ದಾನೆ, ಇವ್ರು ಆಡಿದ್ದು ಸೋತಿದ್ದು ಅವಳು ಕೊಡದೇ ಇದ್ದಿದ್ದು ಅವನು ಕೈ ಹಾಕಿ ಎಳೆದಿದ್ದು ಎಲ್ಲ ಗೊತ್ತಿದೆ. ಅವನೇನು ಮಾಡಿದ್ರೆ ಕೌರವ ಗೊತ್ತಾವಾಗ, ಏವಮಿಲ್ಲದೆ ಬೇಜಾರಿಲ್ಲದೆ ಇವನ್ ಆಯುವುದೋ ಪೇಳಿಂ, ಆ ಮುತ್ತುಗಳನ್ನೆಲ್ಲ ಆರಿಸ್ಕೊಡ್ಲ ನಿಂದೆ ಕರ್ಣ, ಅದು ಸೋತಿದ್ದಾಳು ಅವಳು, ನೀ ಕಿತ್ಕೊಂಡಿದ್ದು ಸರಿ ಹೋಯ್ತು, ಆದರೆ ಎಲ್ಲ ಚೆಲ್ಲೋಗಿ ಚೆಲ್ಲಾಪಿಲ್ಲಿ ಆಗೋಯ್ತಲ್ಲ, ಅದು ಇವನ್ ಆಯುವುದೋ ಪೇಳಿಂ ಎಂದ ಭೂಪತಿಯಂ ಬಿಸುಟ್ಟು ನಿಮ್ಮೊಳೆ ಬಂದೊಡೆ ಬೇಡನಲ್ಲೇನೆ. ನನಗೆ ಎಂತ ನೋಡಿ, ಕಥೆಗೆ ಕಥೆಯಲ್ಲೇ ಉತ್ತರ ಕೊಡ್ತಾ ಇದ್ದಾನೆ ಇವನು. ನೀನು ನನಗೆ ಸೂರ್ಯನ ಕತೆ ಹೇಳ್ತೀಯ, ಕೊಂತಿ ಕತೆ ಹೇಳ್ತೀಯ, ನಾನು ಆ ಕಡೆ ಬರಬೇಕು ಅಂಥೇಳಿ ಈ ಕಡೆ ಇಲ್ಲೇ ಇರ್ತೀನಿ, ಬಲವಾಗಿರ್ತೀನಿ. ಎಂಥ ಕೌರವ, ಏನೋ ಸತ್ಯಂತಪ್ಪ ಅಂದ್ಬಿಟ್ಟೆ ಕತೆ ಅದು ಇದು ಅಂತ ಹೇಳಿದೆ. ಈ ಘಟನೆಗೆ ಏನು ಹೇಳ್ತೀಯ ನೀನು? ಒಬ್ಬ ವ್ಯಕ್ತಿಯನ್ನು ನಿರುತ್ತರನಾಗಿ ಮಾಡೋದಕ್ಕೆ ಅಂಥದ್ದೇ ಇನ್ನೊಂದು ಘಟನೆಯನ್ನು ಹುಡುಕಬೇಕು. ಪಂಪ ಇದು ಎಲ್ಲಿ ತೊಗೊಳ್ಳೋ ನನಗೆ ಗೊತ್ತಿಲ್ಲ, ಅದು ಅದ್ಭುತವಾದ ಕಥೆ ಇದೆ ಅನ್ನೋಕ್ಕೋಸ್ಕರ ನಾನು ಅದನ್ನು ಹೇಳಿದೆ ಅಷ್ಟೇ. ರೆತ್ತಮ ನಾಡಿ ಅನ್ನೋದೇ ಭಾಳ ಪ್ರಸಿದ್ಧವಾದ ಒಂದು ಭಾಗ ಅದು. ಭಾನುಮತಿ ಸೋತಾಗ ಸೋಲಮ ನೀವುದು ಎಂದು ಕಾಡುತ್ತೀರೆ, ಲಂಬಣಂಪರಿ, ವಾಕ್ಯಗಳು ನೋಡಿ ಎಷ್ಟು ಸೊಗಸಾಗಿ ಬರುತ್ತೆ, ಲಂಬಣಂಪರಿಯೇ ಮುತ್ತಿನ ಕೇಡ ನೋಡಿ ಬಳುಕುತ್ತೀರೆ. ಗಾಬರಿಯಾಗ್ಬಿಡುತ್ತೆ ಕರ್ಣನಿಗೆ. ಆಗ ಕೌರವ ಏವಮಿಲ್ಲದೆ ಇವನ್ ಆಯುವುದೋ ಪೇಳಿಂ ಅಂತ ಕೇಳಿದ್ನಂತೆ, ಅಂಥ ಭೂಪೋತ್ತಮ ನಂಬಿಸಿಟ್ಟು ನಿನ್ನ ಕಡೆ ಬಂದ್ಬಿಟ್ರೆ ಆಗುತ್ತಾ? ಚಕ್ ಮೂಲದಲ್ಲಿ ಇನ್ನು ಸ್ವಲ್ಪ ಡ್ಯಾಮೇಜಿಂಗ್ ಆಗಿ ವ್ಯಾಸರು ಬರೀತಾರೆ, ನನಗೆ ಸ್ವಲ್ಪ ಒಪ್ಪಿಗೆ ಆಗಲಿಲ್ಲ. ವಿ ಸೀತಾರಾಮಯ್ಯಂತೂ ಕೆಂಡಾಗ್ಬಿಡ್ತಾರೆ ಈ ಪದ್ಯ ಓದ್ಬಿಟ್ಟು. ಏನು ಹೇಳ್ತಾರೆ ಅಂದರೆ, ಮೂಲದಲ್ಲಿ
ಕರ್ಣನ ಕರೀಲಿ ತಮ್ಮ ಕಡೆಗೆ ಬಂತ, ನಿಂಥವನಪ್ಪ ಅಂತಲೂ ಹೇಳಲಿ, ಎಲ್ಲ ಆಯಿತು. ಆದರೆ ಒಂದು ಆಸೆ ತೋರಿಸ್ಬಿಡ್ತಾನೆ ಕೃಷ್ಣ, ಭಾಳ ಕೆಟ್ಟ ಆಸೆ ಅದು, ಯಾವ ಮನುಷ್ಯನ ಬಾಯಲ್ಲೂ ಬರಬಾರ್ದು ಆಸೆ ಅದು. ಏನಂದರೆ, ಅಯ್ಯ ಕರ್ಣ, ನಾವು ಈಗ ನೀನು ನನ್ನ ಕಡೆಗೆ ನೀನು ಬಂದರೆ ನೀನೇ ದೊರೆ ಆಗ್ತಿ, ಅದೆಲ್ಲ ಹೇಳಿ ಪರವಾಗಿಲ್ಲ, ಏನು ಬೇಡ ಅನ್ನೋದಿಲ್ಲ. ಆದರೆ ತಥಾಕಾಲೇ ಒಂದು ಯೋಗ್ಯ ಸಮಯದಲ್ಲಿ ದ್ರೌಪದಿ ಉಪಗಮಿಷ್ಯತಿ, ನಿನ್ನ ಜೊತೇಲಿ ಮಲ್ಕೋತಾಳೆ ಅಂತ. ಇದು ನಿಜವಾಗಿ ಕೃಷ್ಣನ ಬಾಯಲ್ಲಿ ಬರಬಾರ್ದಾಗಿತ್ತು ಮಾತಿದು, ವ್ಯಾಸರದ್ದಲ್ಲ ಅಂತ ನನಗೆ ವಿದ್ವಾಂಸರು ವಾದಿಸ್ಬಿಟ್ರು. ಮೈಸೂರಲ್ಲಿ ದೊಡ್ಡ ಗಲಾಟೆ ಆಯ್ತಿದ್ದು. ಅದಕ್ಕೆ ನಾನು ಹೇಳಿದೆ, ಸುಕ್ತಂಕರ್ ಎಡಿಷನ್ ಇಟ್ಕೊಂಡಿದ್ದೀನಿ ನಾನು, ಅದರಲ್ಲಿ ಕೂಡ ಈ ಮಾತೆ ಬರ್ತದೆ. ನೀನು ನಮ್ಮ ಕಡೆಗೆ ಬಂದರೆ ಆ ದ್ರೌಪದಿ ತಥಾಕಾಲೆ ದ್ರೌಪದಿ ಉಪಗಮಿಷ್ಯತಿ, ನಿನ್ನ ಜೊತೆಯಲ್ಲಿ ಮಲಗ್ತಾಳೆ, ಹಾಸಿಗೆ ಸೌಖ್ಯ ಕೊಡ್ತಾಳೆ ಅಂತ ಹೇಳ್ತಾನಲ್ಲ. ದ್ರೌಪದಿ ಪರ್ಮಿಷನ್ ತೊಗೊಂಡಿದ್ದ ಅವನು ಕೃಷ್ಣ. ಹೆಣ್ಣುಮಕ್ಕಳಿಗೆ ಈ ಥರ ಭಾವನೆಗಳನ್ನು ಆರೋಪ ಮಾಡಬಾರ್ದು. ಎರಡನೇದು, ಪ್ರಪಂಚದಲ್ಲಿ ಯಾರನ್ನಾದರೂ ಸಿಟ್ಟು ಮಾಡಿಕೊಂಡಿದ್ರೆ ದ್ರೌಪದಿ, ಅದು ಇವನ ಬಗ್ಗೆ, ಕರ್ಣನ ಬಗ್ಗೆ. ಯಾಕೆಂದರೆ ಜೂಜಿನಲ್ಲಿ ಸೋತಾಗ ತೊಡೆ ಏರು ಅಂತ ಹೇಳಿದವನವನು, ನಮ್ಮ ರಾಜ್ಯನ ತೊಡೆಯನ್ನು ಏರು, ವಿಫಲ ಸೌಖ್ಯವನ್ನು ಅನುಭವಿಸು, ಪಂಬಾರದಲ್ಲೇ ಬರ್ತದೆ ಅದು, ಹೇಳಿದವನವನು. ಆದ್ದರಿಂದ ಅವ್ರ ಬಗ್ಗೆ, ಕರ್ಣನ ಬಗ್ಗೆ ಅವಳಿಗೆ ಗೌರವ ಇರೋದೇ ಇಲ್ಲ. ನಿಮ್ಮ ಪಾಪ ಏನೇನೋ ಹೇಳ್ತಾನೆ, ಹೇಳಿಬಿಟ್ಟು ಕೃಷ್ಣ ಕಳಿಸ್ಬಿಡ್ತಾನೆ. ಕಳುಹ ಬೇಹುದು ದೇವ ದಿನಪತಿ ಇಳಿದನ ಅಪರಾಂಬುದಿಗೆ ಸಂಪ್ರತಿ ಒಲಿದು. ಇದು ಸಂಪ್ರತಿಯ ಸಮಯ, ಇದು ಯುದ್ಧ ಮತ್ತು ಸಂಧಿಯಾಗಿದ್ದರೆ ನನ್ನ ಪರವಾಗಿಲ್ಲ, ಸಂಪ್ರತಿ ಅಳಿದ ಹೊತ್ತು ಯುದ್ಧ ನಿಶ್ಚಯ ಆಗಿದೆ. ನೀನು ನನ್ನ ಜೊತೇಲಿ ಇದ್ದರೆ, ನಾನು ನಿನ್ನ ಜೊತೆಯಲ್ಲಿದ್ದರೆ ಏನಾಗುತ್ತೆ, ಹುಲು ಸರವಿ ಹಾವಹುದು ಹುತ್ತದ ಬಳಿಯೊಳು ಇರೋ ಅಜ್ಞರಿಗೆ. ಕುಮಾರವ್ಯಾಸ ಚೆನ್ನಾಗಿ ಹೇಳ್ತಾರೆ ಇದನ್ನು. ಹುತ್ತದ ಹತ್ರ ಒಂದು ಹುಲ್ಲಿ ಕಡ್ಡಿ ಇದ್ರೂ ಜನ ಏನು ತಿಳ್ಕೊಳ್ತಾರೆ, ಹಾವು ಅಂತ ತಿಳ್ಕೊಳ್ತಾರೆ. ಹಾಗೆ ಕರ್ಣ, ನಾನು ಈಗ ಕೃಷ್ಣ ನಿನ್ನ ಜೊತೆಯಲ್ಲಿದ್ದರೆ ನಮ್ಮ ಕೌರವನಿಗೆ ಅನುಮಾನ ಬರುತ್ತೆ, ಯಾರು ಹೋಗಿ ಹೇಳ್ಬೋದು ಅದನ್ನು. ಅಲ್ಲ, ಅದೇನು ಯಾರು ಹೆದರಬೇಕಾಗಿಲ್ಲ, ಆದರೆ ಜನ ಅನ್ನಿಸ್ತಾರಲ್ಲ ಅಂತಾರಲ್ಲ, ದಯವಿಟ್ಟು ಹೊರಟೋಗ್ಬಿಡು ಅಂತ ಹೇಳಿ ಕಳಿಸ್ಬಿಡ್ತಾನೆ. ಆಮೇಲೆ ಅಮ್ಮನೇ ಬರ್ತಾಳೆ ಕೊಂತಿ, ಏನು ಪಂಪ ಅದನ್ನು ಅದ್ಭುತವಾಗಿ ಚಿತ್ರಿಸ್ತಾನೆ. ಅವಳು ಮೊಲೆಗಳ ಹಾಲು ಸುರಿದೋಯ್ತಂತೆ ಮಗನಷ್ಟು ಪ್ರೀತಿಯಿಂದ ತಬ್ಗೊಳ್ತಾಳೆ. ಆ ರೀತಿಯಲ್ಲಿ ಅವನು ಅಂಬಿರಿವಿಡು ಅಂತ ಧಾರಾಕಾರವಾಗಿ ಸುರಿದು ಬಿಡುತ್ತೆ ಹಾಲು, ಮಗನ ತಬ್ಗೊಳ್ತಾಳೆ, ಮಾತಾಡಿಸ್ತಾಳೆ. ಅಳ್ಕರಿಂದ ಮೈ ಅಂಕುರಿಸಿ ರೋಮಾಂಚನ ಹೇಳುತ್ತೆ ಅವಳಿಗೆ, ಪನಲ್ ಕಣ್ಣೀರಿನ ಪ್ರವಾಹ ಹರಿದು ಬಿಡುತ್ತೆ. ಅಷ್ಟೊತ್ತಿಗೆ ಸೂರ್ಯ ಬಂದುಬಿಡ್ತಾನೆ. ಇದು ಮಹಾಕಾವ್ಯ ಆದ್ದರಿಂದ ಆ ಕಾಲದಲ್ಲಿ ಇದಕ್ಕೆ ನಂಬಿಕೆ ಇದ್ದಿದ್ದರಿಂದ ದಿವ್ಯ ಶಕ್ತಿಗಳು ಬಂದು ಮಾತಾಡ್ತವೆ. ಸೂರ್ಯನೇ ಬಂದುಬಿಡ್ತಾನೆ, ಬಂದು ಏನು ಹೇಳ್ತಾನೆ ಅಂದರೆ, ನೋಡು ಅವನು ಬಂದಿರೋದು ಯಾಕೆ ಗೊತ್ತಾ, ನಿನ್ನಿಂದ ಪುರಿಗಣೆ ದಿವ್ಯಾಸ್ತ್ರವನ್ನು ಕಿತ್ಕೊಂಡು ಹೋಗಿ ಬಂದಿದ್ದಾನೆ, ಕೂಡದೇರ್ ಪುರಿಗಣೆಯನ್ ಅಂತ ಸೂರ್ಯ ಹೇಳ್ತಾನೆ. ಆದರೂ ಕೇಳಿಸ್ಕೊಳ್ಳಲ್ಲ ಕರ್ಣ. ಆ ಸಮಯದ ತಾಯಿಗೆ ಹೇಳ್ತಾನೆ, ನೋಡಮ್ಮ ನೀನೇ ನೆಲನಾಳ್ಬೋದು ಕಂದ ಅಂತ ಕುಂತಿ ಹೇಳಿದ್ರೆ ಇವೆಲ್ಲ ನಾಟಕ ಅಂತ ಗೊತ್ತಿರುತ್ತೆ. ಮಾತಾಡುವಾಗ ಅದಕ್ಕೆ ಅರ್ಥ ಇಲ್ಲ, ಆರೋಗ್ಯವೇ ಅಂದರೆ ಆರೋಗ್ಯ ಅಂತ ಅನ್ ಪಾಪ. ಅವನು ಏನು ಹುಷಾರಿಲ್ಲ ಅಂತ ಹೇಳ್ತಾನ, ಕೈಯಲ್ಲಿ ಏನು ಅಂದರೆ ಔಷಧಿ ಬಾಟ್ಲು ಅಂತಾನೆ. ಅವನು ಪಾಪ ಡಾಕ್ಟರ್ ಹತ್ರನೇ ಬರ್ತಾ ಇರ್ತಾನೆ. ಅವನು ಹೇಳೋವಾಗ ಮಾತ್ರ ಅಂದರೆ ಮಾತಿಗೆ ಸುಮ್ಮನೆ ಆಡಬೇಕು, ಮಾತು ಆಡಬೇಕು, ಮೀನಿಂಗು ಇರಬಾರ್ದು ಅಂತಂದು ಕೈಲಾಸಂ ನಾಟಕ. ಮಾತು ಆಡಬೇಕಂತೆ, ಅದಕ್ಕೆ ಅರ್ಥನೂ ಇರಬಾರ್ದು. ಅದಕ್ಕೆ ಏನು ಹೇಳ್ತಾನೆ ನೋಡಿ, ಅಮ್ಮ ಏನು ಯೋಚನೆ ಮಾಡಬೇಡ, ಮಕ್ಕಳನ್ನ ಕೊಲ್ಲಬೇಡ ಅಂತಂದರೆ ಇದೆಲ್ಲ ಹೇಳಬೇಡ ನನಗೆ, ಕೌರವನ್ನು ಬಿಟ್ಟು ಬಾ ಅಂತಂದರೆ ಅದೆಲ್ಲ ಹೇಳಬೇಡ ನನಗೆ. ಆದರೆ ಎರಡು ನಿನಗೆ ಹೇಳ್ತೇನೆ, ಪಿಡಿಯಂ ಪುರಗಣಯನ್ ಪುರಿಗಣಯನ್ ನರನ್ ಎಡೆಗೊಂಡೊಡಂ. ಅರ್ಜುನ ಎದುರಿಗೆ ಬಂದರೂ ಕೂಡ ಅವನ್ನ ಕೊಲ್ಲುವಂಥ ಒಂದು ಪ್ರಯತ್ನವನ್ನು ನಾನು ಮಾಡೋದಿಲ್ಲ. ಇನ್ನೊಂದು, ಪೆರ್ ಜಸಮನೆ ಪಿಡಿದು ನಿನ್ನ ಮಕ್ಕಳಂ ಏರ್ದೊಡಂ ಅಳಿಯಂ. ನಿನ್ನ ಮಕ್ಕಳನ್ನು ಏರ್ ಗಾಯ ಮಾಡ್ತೀನಿ, ಭಾಳ ಹೆಚ್ಚು ಅಂದರೆ ಅವರಿಗೆ ಮೈಯೆಲ್ಲ ಗಾಯ ಮಾಡ್ತೀನಿ, ಆದರೆ ಅಳಿಯಂ ಅವ್ರನ್ನ ಸಾಯಿಸೋದಿಲ್ಲ, ಹೆದರಬೇಡ. ಅಷ್ಟೇ ಅಲ್ಲ, ಪೆರ್ ಜಸಮನೆ ಪಡೆದು ರಣದೊಳ್ಳಿಯನ್ನೇ ಅಳಿಯಂ, ನನ್ನ ಪ್ರಾಣನೇ ಬಿಡ್ತೀನಿ. ಪಾಪ ಎಷ್ಟು ಸ್ಪಷ್ಟವಾಗಿ, ನಿಜವಾಗಿ ಇಲ್ಲೆಲ್ಲ ಅನಿವಾರ್ಯ ಪರಿಸ್ಥಿತಿಗಳನ್ನು ಕವಿ ಹೇಗೆ ತರ್ತಾನೆ ಅದು ನೋಡ್ಬೇಕು ನೀವು. ಈ ಯಾವಾಗಲೂ ಒಳ್ಳೊಳ್ಳೆ ಕಾವ್ಯಗಳು ಬೆಳೆಯೋದು ಇಂಥ ಇಕ್ಕಟ್ಟಿನಲ್ಲಿ, ತುಂಬ ಸೂಕ್ಷ್ಮವಾದ ಸಂದರ್ಭಗಳಲ್ಲಿ ಹೇಗೆ ನಿಭಾಯಿಸ್ತೀರಾ ನೀವು ಅನ್ನೋದು ಬಹಳ ಮುಖ್ಯ. ಕೃಷ್ಣ ಆ ಸಂದರ್ಭದಲ್ಲಿ ಹೇಗೆ ನಿಭಾಯಿಸಿದ್ದಾನೆ, ಜನಗಳ ಪ್ರೀತಿಯನ್ನು ಪಡೆಯೋದು ಒಂದು ಕಡೆ, ವಿದುರ ಬಿಲ್ಲನ್ನು ಮುರಿಯುವಂತೆ ಮಾಡೋದೊಂದು ಕಡೆ, ಇನ್ನೊಂದು ಕಡೆ ಕರ್ಣ ಸೊಂಟನೇ ಮುರಿದಾಕ್ತದಂಗೆ ಆಯ್ತಲ್ರಿ. ಕರ್ಣ ಮೊದಲಿನ ಕರ್ಣ ಆಗಿಲ್ಲ ಇವಾಗ, ಎರಡು ಕಾರಣಕ್ಕೆ, ನನ್ನ ಎಲ್ಲ ಹೀನ ಜಾತಿಯವನು ಹೀನ ಜಾತಿಯವನು ಅಂತ ಹೇಳ್ತಾ ಇದ್ರಲ್ಲ, ಈಗ
ಅದು ಅಪಪ್ರತೆ ಹೊರಟೋಯ್ತು, ಕೆಟ್ಟ ಹೆಸರು ಹೋಯ್ತು ಅಂತ ಒಂದು ಸಂತೋಷ ಒಳಗಡೆ. ಆದರೆ ಕುರುಪತಿಗೆ ಕೇಡಾದುದು, ಕೌರವನಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಸಂಕಟ. ಇಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ವ್ಯಕ್ತಿಗಳನ್ನು ಸಿಗಿಸಿದಾಗ, ನಿಜವಾಗಿ ಮನೋ ವ್ಯಾಪಾರಗಳನ್ನು ಕುರಿತು ಚರ್ಚೆ ಮಾಡಿದಾಗ ಏನು ಅಂಶ ಬರ್ತದೆ ಅನ್ನೋದನ್ನು ನೋಡ್ಬೇಕು ನೀವು. ಈಗ ನಾವು ಯುದ್ಧ ಸಂಧಿಗೆ ಬರ್ತಾ ಇದ್ದೇವೆ. ಇದರಲ್ಲಿ ಮಹಾಭಾರತದಲ್ಲಿ ಮೊದಲ ಐದನ್ನು ಆದಿಸ ಪಂಚಕ ಅಂತ ಕರೀತಾರೆ. ಇದುವರೆಗೆ ನಾವು ಮಾಡಿದ್ದು ಉದ್ಯೋಗ ಸಂಧಿಯವರೆಗೆ, ಉದ್ಯೋಗ ಪರ್ವದವರೆಗಿನ ಭಾಗಗಳನ್ನು ಆದಿ ಪಂಚಕ ಅಂತ. ಮತ್ತು ಮುಂದಿಂದು ಅದು ಯುದ್ಧ ಪಂಚಕ, ಅದರಲ್ಲಿ ಮುಖ್ಯವಾಗಿ ಭೀಷ್ಮ ಪರ್ವ. ಆ ಭೀಷ್ಮ ಪರ್ವದ ಆರಂಭದಲ್ಲೇ ಇದು ಬರೋದು, ಭಗವದ್ಗೀತೆ ಬರೋದು. ಪಂಪ ಕೈ ಬಿಟ್ಬಿಟ್ಟ ಅದನ್ನು. ಕೆಲವಾದರೂ ಹೇಳಿದಿದ್ರೆ ಸನ್ಯಾಸಂ ಕರ್ಮಣ ಕೃಷ್ಣ ಪುನರ್ ಯೋಗಂಚ ಶಂಶಸಿ ಯಚ್ಛ್ರೇಯ ಮೇತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಕರ್ಮ ಸನ್ಯಾಸ ಕರ್ಮಯೋಗ ಯಾವುದಯ ಒಳ್ಳೆಯದು, ಎಷ್ಟು ಸೊಗಸಾಗಿ ಮಾತಾಡ್ತಾನೆ ಅದರಲ್ಲಿ. ಇದರಲ್ಲಿ ಯಾವುದು ಅಷ್ಟೇ ಅಲ್ಲ, ಅವನ್ನ ಯುದ್ಧಕ್ಕೆ ಹುರಿದುಂಬಿಸಬೇಕಾಗಿದೆಯಲ್ಲ, ಅದು ಬಹಳ ಮುಖ್ಯವಾದದ್ದು, ಅದನ್ನೆಲ್ಲ ಹೇಳಬೇಕಾಗಿತ್ತು. ಏನು ಜಿತ್ವಾವ ಗೆದ್ದರೆ ಸ್ವರ್ಗ, ಸತ್ರೆ ವೀರ ಸ್ವರ್ಗ. ನಿಮಗೆ ಭೂಮಿಯನ್ನು ಆಳ್ತೀಯ ಗೆದ್ದರೆ, ಸತ್ರೆ ವೀರ ಸ್ವರ್ಗವನ್ನು ಸೇರ್ತೀಯ. ಇದಕ್ಕೇನು ಹೆದರ್ಕೋಬೇಡ, ಧೈರ್ಯ ತುಂಬೋದಿದೆಯಲ್ಲ ಜೀವನದಲ್ಲಿ ಬಹಳ ಮುಖ್ಯ. ಇಂಟರ್ವ್ಯೂಗೆ ಹೋಗೋರಿಗೆ ನಿಜವಾಗಿ ಅವ್ರಿಗೆ ಎಲ್ಲ ಜ್ಞಾನ ಇರುತ್ತೆ, ಆದರೆ ಧೈರ್ಯ ಇರಲ್ಲ. ಯಾರ ಪ್ರಶ್ನೆ ಕೇಳಿದ್ರೆ ಏನು ಕೊಡಬೇಕು, ವೇರ್ ಡು ಯು ಕಮ್ ಫ್ರಮ್ ಅಂದರೆ, ಒಂದು ಬಸ್ ಸ್ಟ್ಯಾಂಡಿಂದ ಬಂದೆ ಅಂತ ಹೇಳಬೇಕು, ಅಥವಾ ನಮ್ಮ ಹಳ್ಳಿ ವಿಚಾರ ಹೇಳಬೇಕು. ತಕ್ಷಣಕ್ಕೆ ಗೊತ್ತಾಗೋದಿಲ್ಲ ಅವ್ರಿಗೆ, ಯಾವುದು ಈ ಬೂತ್ಗಳು ಬೇರೆ 5 ಜನ ಕುರ್ಚಿ ಮೇಲೆ ಕೂತ್ಕೊಂಡು ಕರ್ಡಕ ಹಿಡ್ಕೊಂಡು ಪೆನ್ ಹೀಗೆಲ್ಲ ಆಡಿಸ್ಕೊಂಡು ಅವ್ನ ಪಾಪ ಮುಂದ್ಗಡೆ ಒಂದು ಕಡೆ ಕೂರಿಸ್ತಾರಲ್ಲ, ಕೂರಿಸ್ಬಿಟ್ಟು ಆ ಪ್ರಾಣಿನ ಪ್ರಶ್ನೆ ಕೇಳಿದ್ರೆ ಅವ್ನು ನಿಜವಾಗ್ಲೂ ಏನು ಹೇಳ್ಬೇಕು ಎಲ್ಲ ಗೊತ್ತಿರುತ್ತೆ ಅವನಿಗೆ, ಬಹುಶಃ ಇವರಿಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗಿಂತ. ಅದಕ್ಕೆ ಇಂಗ್ಲೀಷಲ್ಲಿ ಮಾತುಂಟು, ಒಬ್ಬ ಇಂಟರ್ವ್ಯೂಗೆ ಹೋದೋನು ಸಂಕಟ ಪಟ್ಕೊಂಡಂತೆ, ಐ ಆಮ್ ಸಿಟ್ಟಿಂಗ್ ಅನ್ ದಿ ರಾಂಗ್ ಸೈಡ್ ಆಫ್ ದಿ ಟೇಬಲ್ ಅಂತೆ. ಐ ಆಮ್ ಸಿಟ್ಟಿಂಗ್ ಅನ್ ದಿ ರಾಂಗ್ ಸೈಡ್ ಆಫ್ ದಿ ಟೇಬಲ್, ಆ ಕಡೆ ಇದ್ದೀನಿ ಈ ಕಡೆ ಇದ್ದಿದ್ರೆ ಚೆನ್ನಾಗಿತ್ತು, ಅಷ್ಟು ತಿಳ್ಕೊಂಡಿದ್ದನು ಅವನು. ಆದರೆ ಧೈರ್ಯ ಬೇಕು ಮನುಷ್ಯನಿಗೆ, ಪರಿಸ್ಥಿತಿಯನ್ನು ಎದುರಿಸುವಂಥ ಒಂದು ಗುಣ ಇರಬೇಕು. ಅರ್ಜುನನಿಗೆ ಒಂದು ನಿಮಿಷ ಹೆದರಿಕೆ ಬಂದರೆ ಆಶ್ಚರ್ಯ ಇಲ್ಲರಿ, ನೋಡ್ತಾನೆ ಇಷ್ಟು ಜನರನ್ನ, ಜನ ಇಷ್ಟಿದ್ದಾರೆ, ಜೊತೆಗೆ ಬೇಕಾದವರಿದ್ದಾರೆ ಅಲ್ಲಿ, ಅಜ್ಜ ನಡಪಿದ ಅಜ್ಜರ್ ಅವರಿದ್ದಾರೆ, ಗುರುಗಳು ಪಾಠ ಹೇಳ್ಕೊಟ್ಟ ಗುರುಗಳಿದ್ದಾರೆ, ಕೃಪಾ ಇದ್ದಾರೆ, ಸ್ನೇಹಿತ ಅಶ್ವತ್ಥಾಮ ಇದ್ದಾನೆ, ಇವ್ರನ್ನೆಲ್ಲ ಹೇಗಪ್ಪ ಕೊಲ್ಲೋದು ಅಂತ ಅನಿಸಿರ್ಬೋದು, ಎರಡನೇದು ಕೊಲ್ಲಕ್ಕಾಗತ್ತಾ ಅಂತ ಅನಿಸಿರ್ಬೋದು. ಏನು ತಪ್ಪು ಕಾಣೋದಿಲ್ಲ, ಎಷ್ಟೋ ಸಲ ಧೈರ್ಯ ಇರೋದಿಲ್ಲ ಇದಕ್ಕೆ. ಇಂಜೆಕ್ಷನ್ ತೊಗೊಳ್ಳೋ ಧೈರ್ಯ ತೊಗೊಳ್ತೀರಿ ತೊಗೊಳ್ಳೋಂತಲ್ಲ, ಆದರೆ ಆ ಡಾಕ್ಟ್ರು ನಿಂಗೇನಪ್ಪ ಬಾಯಲ್ಲಿ ಅಂತ ತೋಳನ್ ತೆಗಿ ಅಂದ್ಬಿಟ್ಟು ಆ ಪಿಚ್ಕಾರಿನ ಹೀಗೆ ಹಿಂಗೆ ಅನಿಸಿದ್ರೆ ಎಂಥವನಿಗೆ ಎಲ್ಲ ಹೊಡೆದೋಗ್ಬಿಡುತ್ತೆ, ಏನಾಗಲ್ಲ, ಧೈರ್ಯ ತುಂಬಬೇಕು. ಶಿವರಾಮ್ ಬಹಳ ಸೊಗಸಾದ ಒಂದು ಪ್ರಾಬ್ಲಮ್, ಮಕ್ಕಳಿಗೆ ದೊಡ್ಡವ್ರಿಗೂ ಕೂಡ ಇಂಜೆಕ್ಷನ್ ಅಂದರೆ ಬಹಳ ಭಯ. ನಾನು ಹಾಗೆ ಮಾಡೋದಿಲ್ಲ, ಅವ್ರೇನು ಮಾಡ್ತಾರೆ ಅಂದರೆ ಬಾಮ್ಮಯಲ್ಲಿ ಅಂತ ಕರೀತಾರೆ ಅಲ್ಲಿ, ನೋಡು ಆ ಚಿತ್ರಗಳು ನೋಡಿದೆಯೋ, ನಿಂಗೆ ಬರೆಯೋಕೆ ಬರುತ್ತಾ ಹಾಗೆ ಅಂತಾರೆ. ಆಗಲೇ ಅದು ರೋಕೆಯಿಂದ ಮೇಲಕ್ಕೆ ಕೈ ಹಾಕಿರ್ತಾರೆ, ಇಲ್ಲಿ ಹಾಕ್ಬಿಟ್ಟು ಅಲ್ಲಿ ಎಲ್ಲೆಲ್ಲಿ ಎಲ್ಲಿ ಚುಚ್ಚಬೇಕು ಒಂದು ಮೂಳೆ ನೋಡ್ಕೋತಾ ಇರ್ತಾರೆ. ನೋಡಿಕೊಂಡು ಕೊನೆಗೆ ಏನು ಓದ್ತಾ, ಯಾವ ಸ್ಕೂಲಲ್ಲಿ ಓದ್ತಾ ಇದೆಯಾ ನೀನು? ನಾನು ಗೌರ್ಮೆಂಟ್ ಹೈ ಅಂದರೆ ಅಷ್ಟು ಚುಚ್ಚಿಬಿಟ್ಟಿರ್ತಾರೆ, ಚುಚ್ಚಿಬಿಟ್ಟಿರ್ತಾರೆ ಅಷ್ಟೇ, ಹೈಸ್ಕೂಲ್ ಅಂತ ಹೇಳಿರಲಿಲ್ಲ ಅವಳು. ನೋಡಮ್ಮ ಏನಾಯಿತು, ಸಾಯ್ತಾ ಇದೆಯಲ್ಲ, ಏನಾಯಿತು? ಓ ಈಗ ಬಲಗಡೆಗೂ ಬೇಕಾದ್ರೆ ಕೊಡಲಿಲ್ಲ ಅಂದರೆ ಕೊಡಿ ಅಂತಾಳು ಅವಳು, ಏನು ಪರವಾಗಿಲ್ಲ ಕೊಡಿ. ಅಂದರೆ ಮನುಷ್ಯನಿಗೆ ಪರಿಸ್ಥಿತಿಯನ್ನು ಎದುರಿಸುವ ಧೈರ್ಯ, ಅದು ಮನಸ್ಸನ್ನು ಕೊಡುವಂಥ ಒಂದು ಗುಣ ಬೇಕು. ಭಗವದ್ಗೀತೆ ಮಾಡೋದು ಆ ಗುಣವನ್ನು. ಯುದ್ಧಸ್ವ ಯುದ್ಧ ಮಾಡಯ್ಯ, ನೀನು ಏನೂ ಆಗೋದಿಲ್ಲ, ನಾನಿದ್ದೀನಿ ಎಲ್ಲ ಆಗೋಗಿದೆ ಈಗಾಗಲೇ, ಸುಮ್ಮನೆ ನೀನು ಯುದ್ಧ ಮಾಡಬೇಕಷ್ಟೇ. ಈ ಮಾತುಗಳನ್ನು ಹೇಳೋದು ಅದನ್ನು ಬಿಟ್ಬಿಟ್ಟಿದ್ದಾನೆ ಇದರಲ್ಲಿ. ಇನ್ನೊಂದು ನಂಗೆ ತುಂಬ ಸ್ವಲ್ಪ ಅಸಮಾಧಾನ ಅಂತಲ್ಲ, ತುಂಬ ಇನ್ನೊಂದು ಅಂದರೆ ಉದ್ಯೋಗ ಪರ್ವದಲ್ಲಿ ಪ್ರಜಾಗರ ಪರ್ವ ಅಂತ ಒಂದು ಪರ್ವ ಇದೆ. ಯುದ್ಧದ ಹಿನ್ನೆಲೆ ಬಂದಿದೆ, ಸಂಜಯ ಬಂದಿದ್ದಾನೆ, ಬಂದು ಪಾಂಡವರು ಏನು ಹೇಳಿದ್ರು ಅನ್ನೋದನ್ನು ಹೇಳಿಬಿಟ್ಟು ನಾಳೆ ಬೆಳಗ್ಗೆ ಬರ್ತೀನಿ, ಲೇಟಾಗಿ ಹೋಗಿದೆ, ಬೆಳಗ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ. ಧೃತರಾಷ್ಟ್ರನಿಗೆ ನಿದ್ದೆ ಬರೋದಿಲ್ಲ, ಯಾರಿಗಾದರೂ ಅಷ್ಟೇ ಬರೋದಿಲ್ಲ ಅಲ್ವಾ. ಅವನಿಗೆ ಯುದ್ಧ ಶುರುವಾಗುತ್ತೆ, ಇದುವರೆಗೆ ಅವನು ಆಡೋಗು ಸತಾಯಿಸ್ಕೊಂಡು ಬಂದ, ಪಾಂಡವರಿಗೆ ಕೆಟ್ಟದಾದರೂ ಕೂಡ ಇವನ ಮನಸ್ಸಿನಲ್ಲಿ ಏನೋ ಆಗುತ್ತೆ ಅಂದ್ಕೊಂಡ್ರು. ಆದರೆ ಇಲ್ಲಿ ನಾಳೆ ಯುದ್ಧನೇ ನಡೆಯುತ್ತಲ್ಲ, ಏನು ಹೇಳೋದು, ನಿದ್ದೆ ಬರೋದಿಲ್ಲ, ಅರ್ಧರಾತ್ರಿ ತನಕ ನಿದ್ದೆ ಬರೋದಿಲ್ಲ ಪಾಪ. ಅವಾಗೇನು ಮಾಡ್ತಾನೆ ಅಂದರೆ ವಿದುರನಿಗೆ ಹೇಳಿ ಕಳಿಸ್ತಾನೆ, ವಿದುರನಿಗೆ ಒಂದು ಬಂದು ಪಾಪ ವಿದುರ ಬಂದು ಇದ್ರೆ ಯಾವಾಗಲೂ ಕೌರವ ಇವನು ದೊಡ್ಡವನು ಕರೆದಾಗ ಬರಬೇಕಾಗಿತ್ತು ಅವನು. ಧೃತರಾಷ್ಟ್ರ ಹೇಳಿ ಕಳಿಸಿದ್ರೆ ಅಣ್ಣ ಅಲ್ವೇ,
ಬರ್ತಾನೆ. ಬಂದಾಗ ನಿದ್ದೆ ಬರಲ್ಲಪ್ಪ ನನಗೆ, ಏನು ಮಾಡೋದು ಅಂದರೆ ಬಹಳ ಸೊಗಸಾಗಿ ಬರುತ್ತೆ. ಮುಂದೆ ಯಾಕೆ ಬಿಟ್ಟನಪ್ಪ ನನಗೆ ಗೊತ್ತಿಲ್ಲ. ಅದನ್ನು ನೋಡಯ್ಯ, ನಿದ್ದೆ ಬರದೇ ಇರೋದಕ್ಕೆ ಒಂದು ಕಾರಣ ನಿನ್ನ ಕಳ್ಳ ಆಗಿರಬೇಕು. ಅವ್ನು ನಿದ್ದೆ ಬರದೇ ಇದ್ರೆ ಒಳ್ಳೇದು ಅವನಿಗೆ, ಹೋಗಿ ಕಳ್ಳತನ ಮಾಡ್ಕೊಂಡು ಬರ್ಬೋದು ಅಂತೇಳಿ. ಪುಕ್ಲ ಆಗಿದ್ದರೆ ನಿದ್ದೆ ಬರಲ್ಲ, ಹೆದರ್ಕೊಂಬಿಟ್ರೆ ತುಂಬ ನಿದ್ದೆ ಬರೋದಿಲ್ಲ ನಿನಗೆ. ಅಥವಾ ಅಪರಾಧಿ ಪ್ರಜ್ಞೆ ನಿನ್ನ ಕಾಡ್ತಾ ಇದ್ದರೆ ನಿದ್ದೆ ಬರೋದಿಲ್ಲ ಅಂಥೇಳಿ. ಈ ನಿದ್ದೆ ಬರದೇ ಇರೋದಕ್ಕೆ ಏನೇನು ಕಾರಣ ಅದೇ ಜಾಗರ ಅಂದರೆ ಅದೇನೆ, ಅವ್ರು ಎಚ್ಚರವಾಗಿರ್ತಾನಲ್ಲ ಅದಕ್ಕೆ ಕಾರಣ ಏನು ಅಂಥೇಳಿ. ಅದ್ರಲ್ಲಿ ಎಷ್ಟು ಸೊಗಸಾದ ಪದ್ಯಗಳಿವೆ. ವಿದುರ ನೀತಿ ಇದೆಯಲ್ಲ, ನಿಜವಾಗಿ ನಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶಕವಾಗಿ ನಿಲ್ಲಬಹುದಾದ ಸೂತ್ರಗಳನ್ನು ಒಳಗೊಂಡಿದ್ದು ವಿದುರ ನೀತಿ. ಅದು ಹೇಗೆ ಹೇಗೆ ಬದುಕಬೇಕು ಅನ್ನೋದನ್ನು ಹೇಳ್ತಾ ಇದ್ದೇನೆ. ದಿನ ದಿನದೊಳು ಇಳಿಯುವುದು ಆಯುಷ್ಯ ಕೊಳಗ, ಸೂರ್ಯ ಚಂದ್ರರು ಆಯುಷ್ಯವನ್ನು ಅಳೆಯುವ ಕೊಳಗಗಳು, ಈ ಮಾತೆಲ್ಲ ಬರ್ತದೆ ಅದರಲ್ಲಿ. ವಿದುರ ನೀತಿ ಕೇವಲ ಅವನು ಸೂತನಾಗಿ ಇದ್ದ ಅಂತ ತಿಳ್ಕೊಳ್ಬೇಡಿ, ಮಹಾಜ್ಞಾನಿ ಅವನು. ವಿದುರ ಮಂತ್ರಿಯೂ ಆಗಿದ್ದವನು ಬಹಳ ಕಾಲ. ಅವನು ಧೃತರಾಷ್ಟ್ರನ ಕೂರಿಸ್ಕೊಂಡು ಮನಸ್ಸಿಗೆ ಹೇಳ್ತಾ 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 ಪಾಂಡವರನ್ನು ಕಾಪಾಡಬೇಕು ನೀನು ಅನ್ನೋ ದೃಷ್ಟಿಯನ್ನು ಹೇಗೆ ಬಿಂಬಿಸ್ತಾನೆ. ಆದರೆ ಇಲ್ಲಿ ಬಿಟ್ಬಿಟ್ಟಿದ್ದಾನೆ, ಅದನ್ನು ಬಿಟ್ಟರು ಅವನಿಗೆ ಯಾವುದೋ ಒಂದು ಪ್ರಕರಣದಲ್ಲಿ ಒಂದು ಪದ್ಯ ಬಿಡೋಕ್ಕಾಗಲಿಲ್ಲ ಅವನಿಗೆ. ಏಕಯಾದ್ವೇ ವಿನಿಶ್ಚಿತ್ಯಂ ಅಂತ ಮಾತು ಬರುತ್ತೆ. ಒಂದು ಒಂದರಿಂದ ಎರಡು ಹುದನರಿ, ಮೂರಂದವನು ತಿಳಿ, ನಾಲ್ಕರಿಂದ ಐದನು ಕಳೆ, ಈ ಥರ ಕೆಲವು ಮಾತುಗಳು ಬರುತ್ತವೆ. ಅದಕ್ಕೆ ಇವನೇನು ಮಾಡ್ತಾನೆ ಅಂದರೆ ಎಲ್ಲೋ ಬೇರೆ ಒಂದು ಕಡೆಯಲ್ಲಿ ಏನು ತೆಗೆದುಕೊಳ್ತಾನೆ ಏನಂದರೆ, ಭೀಷ್ಮರು ಶರಶಯ್ಯನ ಮಲಗಿರ್ತಾರಲ್ಲ ಪಾಪ, ಅವ್ರ ಕತೆ ಮುಗಿದೋಗುತ್ತೆ, 15 ದಿವಸನೇ ಅವರು ಮಲಗಿಬಿಡು ಹೊರಗೆ ಬಿಡ್ತಾರಲ್ಲ. ಆಮೇಲೆ ಅವರು ಧರ್ಮರಾಯನ ಕರೆದು ಮಾತಾಡುವಾಗ ಈ ಪದ್ಯನ ಹೇಳಿ, ಏಕಯಾ ದ್ವೇ ವಿನಿಶ್ಚಿತ್ಯ, ಒಂದರಿಂದ ಎರಡನ್ನು ತಿಳ್ಕೊ. ಭಾಳ ಆ ಪದ್ಯ ಪಂಪನಿಗೆ ಬಿಡೋಕ್ಕಾಗಲಿಲ್ಲ ನನಗೆ. ವಿದುರ ಹೇಳಿರೋದು ಇದು ಏನಂದರೆ, ಏಕಯ ಒಂದು ಬಹಳ ಮುಖ್ಯ ನಿನಗೆ, ಏನು ಅಂತಂದರೆ ಪ್ರಜ್ಞೆ. ಇದಕ್ಕೆ ಪ್ರಹೇಳಿಕೆ ಅಂತ ಕರೀತಾರೆ. ಪ್ರಹೇಳಿಕೆ ಅಂತಂದರೆ ಒಂದು ರೀತಿ ಅಕ್ಷರಗಳಿಂದ ಶಬ್ದಗಳಿಂದ ತಿಳ್ಕೊಳ್ಳುವಂಥದ್ದು. ಈಗ 3, 4, 5, 6 ಅಂತ ಹೇಳಿಬಿಟ್ರೆ ಏನಾಗುತ್ತೆ, ಇವನು ಹೇಳ್ತಾನೆ ಒಂದರಿಂದ ಎರಡು ಹುದನರಿ, ಪರಿಕಿಬುದು ಒಂದರಿಂದ ಎರಡನ್ ಅಪ್ಪ ಹೇಳೋದಿದು. ಪ್ರಜ್ಞೆ ಒಂದೇ ಖಚಿತವಾದದ್ದು, ಸ್ಪಷ್ಟವಾದದ್ದು, ಗ್ರಿಪ್ ಬ್ಯಾಲೆನ್ಸ್ ಇರುತ್ತಲ್ಲ ಮೇಲ್ಗಡೆ, ಅದು ಗ್ರಿಪ್ ಇರೋ ಹಂಗಿರುತ್ತೆ, ಅದು ಏಕಯ ಒಂದು. ಎರಡು ಹುದನರಿ, ಎರಡು ಅಂತಂದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಪಾಪಮಿದು ಪುಣ್ಯಮಿದು, ಹಿತರೂಪಮಿದು ಅಹಿತ ಪ್ರಕಾರಮಿದು, ಸುಖಮಿದು ದುಃಖೋಪಾತ್ತಮಿದು, ಇದು ತಿಳ್ಕೊಳ್ಳೋದು. ಈ ಪ್ರಜ್ಞೆ ಇರುತ್ತಲ್ಲ ಎರಡು, ಒಂದರಿಂದ ಎರಡು ಹುದನರಿ. ಪ್ರಜ್ಞೆಯನ್ನು ಬಲವಾಗಿಟ್ಕೋ, ಅದು ಏನು ಯಾವ ಘಟ್ಟದಲ್ಲೋ ಅದು ಆಗೋದು, ಬ್ರೇಕ್ ಇದ್ದಂಗೆ, ಅದು ಒಳ್ಳೆ ಖಚಿತವಾದ ಸ್ಥಾನದಲ್ಲಿ ಹೀಗೆ ನಿಂತ್ಕೊಂಡಿರ್ತದೆ ಪ್ರಜ್ಞೆ, ಬ್ಯಾಲೆನ್ಸ್. ಎರಡು ಹುದನರಿ, ತಕ್ಕಡಿಗಳು ಎರಡು ತಾನೇ ಯಾವಾಗಲೂ ಕೂಡ, ಒಂದು ಪುಣ್ಯ ಇನ್ನೊಂದು ಪಾಪ, ಒಂದು ಒಳ್ಳೆಯದು ಇನ್ನೊಂದು ಕೆಟ್ಟದು, ಯಾವ್ದು ಮಾಡಬೇಕು ಯಾವುದು ಅಂತ ಗೊತ್ತಾಗಬೇಕು. ಹಾಗೆಯೇ 3-4 3 ಅಂದರೆ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತಿದ್ದು, 3 ರಾಜರಿಗೂ ಅನ್ವಯಿಸುತ್ತೆ ನಮಗೂ ಅನ್ವಯಿಸುತ್ತೆ. ನಿಮಗೆ ಶತ್ರುಗಳಿದ್ದಾರೆ, ಮಿತ್ರರಿದ್ದಾರೆ, ಉದಾಸೀನರಿದ್ದಾರೆ. 3 ಥರ ಜನ ಇದ್ದಾರೆ ಲೋಕದಲ್ಲಿ, ಶತ್ರು ಮಿತ್ರ ಉದಾಸೀನ. ಹೌದಾನೆ, ಒಳ್ಳೆಯದು ನಿಮಗೆ ತುಂಬ ಶತ್ರುಗಳಾಗಿರುವಂಥದ್ದು ಇದ್ದಾರೆ, ನಿಮ್ಮ ಪಕ್ಕದ ಮನೆಯವರೇ ಇರ್ಬೋದು, ಈ ಕಡೆ ಮನೆಯವರು, ಆ ಕಡೆ ಮನೆಯವರು ನಿಮಗೆ ಸ್ನೇಹಿತರಾಗಿರ್ಬೋದು, ಇನ್ನು ಕೆಲವು ಹಾವಲ್ಲಿ ನಮ್ಗೆ ಯಾಕೆ ಅನ್ನೋರು, ಯಾರೇ ಎಲ್ಲಿ ಏನು ಯಾರೇನಾದ್ರೆ ನಮಗೇನಂತೆ. ಚಿಂತಾಮಣಿ ನ್ಯಾಯ ಅಂತ ಕರೀತಾರೆ ನಮ್ಮ ಕೋಲಾರದಲ್ಲಿ ನಾನು. ಚಿಂತಾಮಣಿ ನ್ಯಾಯ ಅಂದರೆ ಅವನು ನೋಡಿ ಸರ್, ಅವನು ಬಂದ ಒಳ್ಳೆ ಮಚ್ಚು ಇಷ್ಟು ಗಾತ್ರ ಇತ್ತು, ಅದನ್ನ ಎತ್ಕೊಂಡು ಲಾಯರ್ ಹೇಳ್ತಾ ಇದ್ದಾನೆ, ಸಾಕ್ಷಿ ಹೇಳ್ತಾ ಇದ್ದಾನೆ ಕೋರ್ಟಲ್ಲಿ, ಇವನು ನಿಂತಿದ್ದಾನೆ ಪಾಪ ಒಬ್ಬನೇ, ಹೆದರ್ಕೊಂಡ್ಬಿಟ್ಟಿದ್ದ, ನಿಂತ್ಕೊಂಡಿದ್ದ, ಮತ್ತೆ ಹಿಡ್ಕೊಂಡು ಎತ್ಕೊಂಡು ಬಂದ, ಎತ್ತದ, ಆಮೇಲೆ ನನ್ನ ಕಣ್ಣಿಗೆ ಮಣ್ಣು ಬಿದ್ದುಬಿಡ್ತೋ ಏನಾಯ್ತೋ ಗೊತ್ತಿಲ್ಲ ನನಗೆ, ಎಲ್ಲ ಹೇಳ್ತಾರೆ ಪಾಪ ಅದು. ಆಮೇಲೆ ನೋಡಿದ್ರೆ ಇವನ್ ತಲೆನೇ ಮುಂಡ ರುಂಡ ಬೇರೆಯಾಗಿ ಬಿದ್ದಿತ್ತು ಅಷ್ಟೇ ಸರ್. ಇದು ಎಂಥ ನ್ಯಾಯ ಇದು, ಅದಕ್ಕೆ ಚಿಂತಾಮಣಿ ನ್ಯಾಯ ಅಂತ ಕರೀತಾರೆ ಇದಕ್ಕೆ. ಅಂದರೆ ಶತ್ರುಗಳಿರ್ತಾರೆ, ಮಿತ್ರರಿರ್ತಾರೆ, ಲೋಕ ನೋಡಿ ಪ್ರಪಂಚದಲ್ಲಿ ತಿಳ್ಕೊಳ್ಬೇಕು ಇದನ್ನು ಎಲ್ಲರಿಗೂ. ನಿಮ್ಮ ಪ್ರತಿಯೊಬ್ಬರಿಗೂ ಶತ್ರುಗಳಿದ್ದಾರೆ, ಮಿತ್ರರಿದ್ದಾರೆ, ಮತ್ತು ಉದಾಸೀನರಿದ್ದಾರೆ. ಅವ್ರು ಯಾರಿಗೂ ಏನೂ ಆಗಬೇಕಾಗಿಲ್ಲ. ಅವನಿಗೆ ರಾಮನು ಭೀಮನು ಗೆದ್ದನೆ, ಕೌರವ ಎದ್ದನೆ, ಮುಂದಾಗುವುದನ್ನು ನೋಡಲಿ, ನಮಗೇನು ಏನು ಬೇಕಾಗಿದೆ ಅಂದರೆ. ಅನಾಸಕ್ತರು ಎಲ್ಲ ಕಾಲದಲ್ಲೂ ಇರ್ತಾರೆ, ಅವ್ರಿಗೇನು ಬೇಕಾಗಿಲ್ಲ.
ಅಲ್ಲ ಹಾಗಂದ್ರೆ ಇದೇ ಹೇಳಬೇಕು ಅಂತಲ್ಲ, ಅದಕ್ಕೂ ನಿಯಮ ಇದೆ. ಲಿಂಕನ್ ಬಗ್ಗೆ ಅವ್ರು ಮಾತಾಡ್ತಾರೆ, ಯಾವನ ಬಂದು ರಸ್ತೆಯನ್ನು ನೋಡಿ ಸರ್ ವಿಪರೀತ ರಸ್ತೆಯನ್ನು ಅಗಲ ಮಾಡಬೇಕು ಅಂತೇಳಿ, ನಮ್ಮ ಜಮೀನು ಕಡಲೆಕಾಯಿ ಇದನ್ನೆಲ್ಲ ಜಮೀನೆಲ್ಲ ಸುಮಾರು ಎಷ್ಟು 2,000 ಎಕರೆ ಕಿತ್ಕೊಂಡ್ಬಿಟ್ಟಿದ್ದಾರೆ ಸರಿನಾ ಅಂತ ಒಬ್ಬ ಪಪ್ಪ ಬಂದು ಹೇಳಿದ್ರೆ ಯು ಆರ್ ರೈಟ್ ಅಂದಂತೆ ಅವನು. ಇನ್ನು ಸರ್ಕಾರದ ನೌಕರರು ಬಂದ್ರಂತೆ, ಅವರು ಅಧಿಕಾರಿಗಳು ಬಂದು, ನಾನು ವಿ ಹ್ಯಾವ್ ಟು ಅಮೇರಿಕಾ ಈಗ ಒಂದಾಗಿದೆ, 53 ದೇಶಗಳು ಸೇರಿಕೊಂಡಿವೆ, ರಸ್ತೆಗಳನ್ನು ಅಗಲ ಮಾಡಬೇಕು, ನಮ್ಮ ಧರ್ಮ ಅದು ಅಂದರೆ ಯು ಆರ್ ರೈಟ್ ಅಂದಂತೆ ಅವನಿಗೂ. ಈ ಪರ್ಸನಲ್ ಅಸಿಸ್ಟೆಂಟ್ ಇರ್ತಾನಲ್ಲ ಪಾಪ ಅವನು, ವಾಟ್ ಈಸ್ ದಿಸ್ ಸರ್, ಯು ಟೋಲ್ಡ್ ಹಿಮ್ ಯು ಆರ್ ರೈಟ್, ಯು ಟೋಲ್ಡ್ ದಿಸ್ ಮ್ಯಾನ್ ಯು ಆರ್ ರೈಟ್ ಅಂದರೆ ಯು ಆರ್ ರೈಟ್ ಅಂದ್ಬಿಟ್ಟು ಲಿಂಕನ್ ಹೇಳ್ತಾನಂತೆ ಆಮೇಲೆ, ನೋಡಯ್ಯ ಯಾರು ಏನಾರು ಹೇಳಕ್ಕೆ ಬಂದಾಗ ನೀನು ಕೇಳಿಸ್ಕೋಬೇಕು ಅದನ್ನು, ಅವ್ರನ್ನ ಎನ್ಕರೇಜ್, ಅವ್ರು ಹೇಳೋದನ್ನು ಪೂರ್ತ ಹೇಳೋದಕ್ಕೆ ಎನ್ಕರೇಜ್ ಮಾಡಬೇಕು ಅವ್ರನ್ನ. ಅದಕ್ಕೆ ನಾನು ಅವ್ರಿಗೆ ಯು ಆರ್ ರೈಟ್ ಅಂದರೆ ಪಾಪ ಅವ್ರಿಗೆ ಸಂತೋಷ ಆಗುತ್ತೆ, ನೀವು ಮಾತು ಕೇಳಿ ಬಿಡಿ, ಏನು ಮಾಡ್ತಿರೋ ಮಾಡ್ಕೊಳ್ಳಿ, ಆದರೆ ಹೇಳೋದನ್ನು ಕೇಳ್ತಾ ಇದ್ದಾನೆ ಅನ್ನೋ ದೃಷ್ಟಿ ಇರು, ಕಿವಿ ಇರಬೇಕು ನಿಮಗೆ ಒಳ್ಳೆಯದು, ಅದಕ್ಕೋಸ್ಕರ ಅವ್ರಿಗೆ ಹೇಳಿದೆ. ನಮ್ಮ ಅಧಿಕಾರಿಗಳನ್ನ ಪಾಪ ನಿರಾಶೆಗೆ ಗುರಿ ಮಾಡಬಾರ್ದು, ಅವ್ರು ಬಂದು ಹೇಳಿದ್ರೆ ಅವ್ರಿಗೆ ಅದನ್ನು ಹೇಳಿದೆ, ಆದರೆ ನೀನೀಗ ಹೇಳಿದೆಯಲ್ಲ ಇದು ಸರಿ, ನಿನಗೆ ಅನುಮಾನ ಬರೋದು ನಿಮ್ಮಂಥವ್ರಿಗೆ ಸಜಿ, ನನಗಲ್ಲ, ನನಗೆ ಯಾರನ್ನು ಹೇಗೆ ಹೇಗೆ ಟ್ರೀಟ್ ಮಾಡಬೇಕು ಅಂತ ಕೇಳ್ರಿ ಒಂದು ಮಾತು, ಬಂದು ಹೇಳಿದವ್ರನ್ನ ಏನು ನಿಂತಾಳೆ ನನಗೆಲ್ಲ ಗೊತ್ತಿದೆ ಹೋಗು ಅಂದ್ಬಿಟ್ರೆ ಪಾಪ ಅವನೇನು ಹೇಳ್ತಾನೆ, ಹೇಳೋಕ್ಕಲ್ಲ ಸರ್ ನಾನು ಹೇಳೋದು ಏನು ಹೇಳಬೇಕಾಗಿಲ್ಲ ಕೂತ್ಕೋ ಅಲ್ಲ ಅದು. ಅದರಿಂದ ಶತ್ರು ಮಿತ್ರ ಉದಾಸೀನ ಇದನ್ನು ನಾಲ್ಕರಿದು ಅಂದರೆ ಸಮಾಧಾನ ಭೇದ ದಂಡ ಅಂತ ಬರುತ್ತಲ್ಲ, ಈ ನಾಲ್ಕರ ತಿಳ್ಕೊಂಡಿರಬೇಕು. 5 ಅಂದರೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಅಂತಿರುತ್ತೆ, 5 6 ಯಾವುದು ಅಂತಂದರೆ ಸಂಧಿ ವಿಗ್ರಹ ಯಾನ ಆಸನ ಸಂಶ್ರಯ ದ್ವೈದಿ ಭಾವ ಅಂತ ಬಹಳ ಸೊಗಸಾದ ಕಲ್ಪನೆ. ನಮ್ಮಲ್ಲಿ ಪ್ರತಿಯೊಂದು ಕೂರಿಸಿಡೋದೇ ಲೆಕ್ಕಾಚಾರ ಮಾಡಿ ಹೇಳಿಬಿಡ್ತಾರೆ. 6 ಯಾವುದು ಅಂತಂದರೆ ಒಂದು ಗೊತ್ತ ಸಂಧಿ ಅಂದರೆ ಒಪ್ಕೋ ಅವನಿಗೆ, ಅವನು ಹೇಳಿದ ಮಾತಿಗೆ ಒಪ್ಕೋ, ಹೆಂಡತಿ ಮಾತನ್ನು ಕೇಳಬೇಕು, ಅಪ್ಪನ ಮಾತು ಕೇಳಬೇಕು, ಎಲ್ಲಿ ಯಾರ್ಯಾರನ್ನು ಕೇಳಬೇಕು ಇದೆಲ್ಲ ಕೇಳಬೇಕು. ಯಾರನ್ನೂ ಕಂಡ್ರಾಗಲ್ಲ ಅಂತಂದರೆ ಒಬ್ಬ ಪಾಪ ರಾಜನ ಹತ್ರ ಅದೇ ಹೋದನಂತೆ, ಅಂಬಾ ತುಷ್ಯತಿ ನಮಯ ನ ಸ್ನುಷಯ, ಪಾಪ ರಾಜನ ಹತ್ರ ಬರ್ತಾನೆ, ನಮ್ಮ ಅಮ್ಮನಿಗೆ ನನ್ನ ಕಂಡರೂ ಆಗಲ್ಲ ಸೊಸೆನ ಕಂಡರೂ ಆಗಲ್ಲ, ಸಾಪಿ ನಮ್ಮ ಈ ಮನೆ ಸೊಸೆ ಇದ್ದಾಳಲ್ಲ ಅವಳಿಗೆ ನ ಅಂಬಯ ನಮಯ, ಅತ್ತೆನ ಕಂಡ್ರಾಗಲ್ಲ ನನ್ನ ಕಂಡರೂ ಆಗಲ್ಲ, ಮಮಾಪಿ ನನಗೆ ಕೂಡ ನತಯ ನತಯ, ಅವಳು ಕಂಡರೂ ಆಗಲ್ಲ ಕಂಡರೂ ಆಗಲ್ಲ, ವದರಾಜನ್ ಕಸ್ಯ ದೋಷೋಯಂ ಹೇಳು, ಇದು ಯಾರು ದೋಷ ಏನು ಹೇಳೋ ಇಂಥ ಪ್ರಶ್ನೆಗಳಿಗೆ. ಅದರಿಂದ ಕೆಲವು ಸಲ ಸಂಧಿ ಮಾಡಿ ಒಪ್ಕೋಬೇಕು, ಸ್ವಲ್ಪ ಕೆಲವು ಏರಿಯಾಸ್ ಆಫ್ ಅಕ್ಸೆಪ್ಟೆನ್ಸ್ ಅಂತಿರುತ್ತೆ, ನಾವು ಇಬ್ಬರು ದ್ವೇಷಿಗಳಾದರೂ ಕೂಡ ಕೆಲವು ವಿಚಾರದಲ್ಲಿ ಹೊಂದಿಕೆ ಆಗುತ್ತೆ, ಏರಿಯಾಸ್ ಆಫ್ ಕಾಂಪ್ರಮೈಸ್ ಅಂತೀವಲ್ಲ, ಆ ಒಪ್ಪಂದದ ಸೀಮೆಗಳಿರ್ತವೆ. ಹಾಗೆ ವಿಗ್ರಹ ಹೊಡೆದಾಡೋ ಕಡೆ ಹೊಡೆದಾಡಬೇಕು, ಬಡದಾಡಬೇಕು. ಆಮೇಲೆ ಯಾನ ಆಸನ, ಯಾನ ಅಂತಂದರೆ ಎಲ್ಲಿ ಯಾವ ಘಟ್ಟದಲ್ಲಿ ನಾವು ಪ್ರಯಾಣ ಮಾಡಬೇಕು ಅನ್ನೋ ತಿಳ್ಕೊಂಡಿರಬೇಕು, ಬಹಳ ಸೊಗಸಾಗಿದೆ ವಿವರಣೆ. ಈ 3 ಥರ ಯಾನ ಇದೆ, ಯಾನ ಸಂಧಿ ವಿಗ್ರಹ ಯಾನ. ವಿಗೃಹ್ಯ ಯಾನ ಅಂದರೆ ಶತ್ರುಗಳ ದೌರ್ಬಲ್ಯವನ್ನು ತಿಳಿದು ದಾಳಿ ಮಾಡಬೇಕು, ಅಟ್ಯಾಕ್ ಮಾಡಬೇಕಾದ ಎಲ್ಲಿ ಗೊತ್ತಾ, ಅವನಿಗೆ ಯಾವುದು ಒಂದು ವೀಕ್ನೆಸ್ ಇರುತ್ತೋ ಅಲ್ಲೇ ಅಟ್ಯಾಕ್ ಮಾಡಬೇಕು. ಏನೇ ಆಗಲಿ ನಿಮ್ಮ ಅಮ್ಮ ಮಾಡಿದ ಸರಿ ಇಲ್ಲಪ್ಪ, ನೀವು ಅವಳಿಗೆ ಭಾಳ ಆನಂದ ಆಗ್ಬಿಡುತ್ತೆ, ನಿಮ್ಮ ಅಪ್ಪ ಮಾಡಿದ ಸರಿ ಇಲ್ಲ, ನಿಮ್ಮ ಯಜಮಾನ್ರು ಹೀಗೆ ಮಾಡಬಾರ್ದಾಗಿತ್ತು, ನೀವು ಡಿ ವಿ ಜಿ ಅವ್ರ ಪಾಪ ಇಂಥ ಚೇಷ್ಟೆ ಬುದ್ಧಿ ಇತ್ತು ಅವ್ರಿಗೆ, ಅವ್ರ ಕಡೆ ಬರೀತಾರೆ ಭಾಳ ಜನ ಬರೀತಾರೆ. ಅವ್ರು ಫ್ರೆಂಡು ಹೆಂಡತಿ ಮನೆಗೆ ಹೋಗ್ಬಿಡೋದು, ಫ್ರೆಂಡ್ ಮನೆಗೆ ಹೋಗ್ಬಿಡೋದು, ಅವ್ನು ಇಲ್ಲದೇ ಇದ್ದಾಗ ಹೋಗ್ಬಿಟ್ಟು, ಓಹ್ ಏನೋ ಬಹಳ ಆನಂದ ನಿಮಗೆ, ಒಳ್ಳೆ ರೇಷ್ಮೆ ಸೀರೆ ಕೊಡಿಸ್ಬಿಟ್ಟಿದ್ದಾರೆ ನಿಮ್ಮ ಯಜಮಾನ್ರು ಅಂತಲ್ಲ, ಅವಳು ಯಜಮಾನ್ರ ನೆನ್ನೆ ಕೊಡಿಸಿದ್ರಲ್ಲ ರೀ ತೊಗೊಂಡ್ರಲ್ಲ ರೀ, ಇವಳು ನೆನ್ನೆನಾ ರೇಷ್ಮೆ ಸೀರೆನಾ, ಓ ಹೌದಾ, ಹಾಗಾದ್ರೆ ನಿಮ್ಗರಲ್ಲ ಅಂತ ಕಾಣುತ್ತೆ, ಇರಲಿ ಬಿಡಿ ಅಂತ ಬಂದ್ಬಿಡೋದು ವಾಪಸ್. ನನಗೆ ಗೊತ್ತಾಗಿಲ್ಲ ಏನು ತಿಳ್ಕೊಬೇಡಿ, ನಿಮಗೇನು ತಿಳ್ಕೊಂಬಿಟ್ಟೆ, ಇರಲಿ ಬಿಡಿ ಪರವಾಗಿಲ್ಲ ಬಿಡಿ ಬರ್ತೀನಿ ಅಂತ ಹೇಳಿ ಬಂದ್ಬಿಡೋದು. ಅಂದರೆ ಒಬ್ಬರ ವೀಕ್ನೆಸ್ ತಿಳ್ಕೊಂಡು ಅವ್ರ ಪ್ರಕಾರ ಮಾತಾಡೋದಿದೆಯಲ್ಲ ಅದು ವಿಗ್ರಹ್ಯ ಅಂತ ಕರೀತಾರೆ. ವಿಗ್ರಹ ಯಾನ ಸಂಧಾಯ ಯಾನ ಅಂದರೆ ಈ ಥರ ವಿಗ್ರಹ್ಯ ಯಾನಕ್ಕೆ ಏನೇನು ಸಂದರ್ಭ ಇಲ್ಲ ಅಂತ ಗೊತ್ತಾದಾಗ ಸುಮ್ಮನಾಗ್ಬಿಡ್ಬೇಕು. ಈಗ ಹೋಗ್ತೀರಿ ಏನೋ ಹೇಳೋಕ್ಕೆ ಹೋದರೆ ಅವಳೇನು ಲಕ್ಷ್ಯ ಮಾಡದೇ ಇದ್ದರೆ, ನಿಮ್ಮ ಯಜಮಾನ್ರು ಏನು ಮಾಡಿದ್ದಾರೆ ಗೊತ್ತಂದರೆ ಎಲ್ಲ ಗೊತ್ತಿದೆ ಇನ್ನೂ ಏನೇನು ಹೇಳಿದ್ದಾರೆ ನಿಮ್ಗೆ ಹೇಳಲ್ಲ ನಾನು ಹೋಗಿ ಅಂದರೆ ಅವ್ರು ಇನ್ನೇನು ಹೇಳ್ತೀರಿ ನೀವು ಅವ್ರಿಗೆ, ಹೇಳೋದಿಲ್ಲ ಅದನ್ನೆಲ್ಲ, ಅದು ಸಂತಸ ಮೇಲೆ ಸುಮ್ಮನಾಗ್ಬಿಡ್ಬೇಕು. ಆಮೇಲೆ ಆಸನ, ಆಸನ ಅಂದರೆ ವೇಯ್ಟಿಂಗ್ ಫಾರ್ ದಿ ಪ್ರಾಪರ್ ಟೈಮ್ ಅಂತ, ಯಾವಾಗ ಬಡಿಬೇಕು ಯಾವಾಗ ಹೇಳಬೇಕು ಅನ್ನೋದು ಕಾಯ್ಕೊಂಡಿರಬೇಕು.
ಅದು ಕಾಯ್ಕೊಂಡು ಸಂಶಯ ಅಂತಂದರೆ ಅವರ ವಿಶ್ರಾಂತಿ ಸ್ಥಳ. ವಿಶ್ರಾಂತಿ ಸ್ಥಳ ಅಂದರೆ ಅವ್ರ ವೀಕ್ನೆಸ್ಸು, ಅದೆಲ್ಲಿ ಅಂತ ತಿಳ್ಕೊಳ್ಳೋದು. ಆ ರಕ್ಷಣೆಯ ಭಾಗ, ಸೈನಿಕ ಹೋಗುವಾಗ ಅವನು ಎಲ್ಲಿ ವಿಶ್ರಾಂತಿ ತಗೊಳ್ತಾನೆ ಅಂತ ಗೊತ್ತಿರಬೇಕು, ಎಲ್ಲಿ ರಕ್ಷಣೆ ತಗೊಳ್ತಾರೆ ಅಂತ ಗೊತ್ತಿರಬೇಕು, ಏನು ಮಾಡ್ತಾರೆ. ಇನ್ಫ್ಯಾಕ್ಟ್ ಇಂಡಿಯನ್ ಆರ್ಮಿನಲ್ಲಿ ಇದ್ದ ದೊಡ್ಡ ದೋಷದ ಬಗ್ಗೆ ಒಂದು ಚರಿತ್ರೆಯಲ್ಲಿ ನಾನು ಪುಸ್ತಕ ಓದಿದ್ದೆ, ಒಂದು ಕತೆ ಓದಿದ್ದೆ. ಬಾಬರ್ ರಾತ್ರಿ ಎಲ್ಲ ಯೋಚನೆ ಮಾಡ್ತಾ ಅಲ್ಲಿಂದ ಹಿಂದೂಕುಷ್ಮಂಟನಿಂದ ಬಂದನಲ್ಲ, ಬಂದು ನೋಡಿದಂತೆ ಏನು ಅಲ್ಲ ಅಷ್ಟೊಂದು ದೀಪಗಳು ಉರಿತಾ ಇವೆಯಲ್ಲ ಅಂತ ಕೇಳ್ತಾನೆ. ದೀಪ ಅಲ್ಲ ಅಡುಗೆ, ಅಡುಗೆ ಅಷ್ಟು ಕಡೆ ಯಾಕೆ ಮಾಡ್ಕೋಬೇಕು, ಇಲ್ಲ ಇಲ್ಲ ಇಲ್ಲಿ ಬೇರೆ ಬೇರೆ ಜಾತಿಯವರಿದ್ದಾರೆ ಹಿಂದೂಗಳಲ್ಲಿ, ಅವರವರ ಅಡುಗೆ ಅಲ್ಲಿ ಮಾಡ್ಕೊಳ್ತಾರೆ, ಅದಕ್ಕೆ 8-10 100 ಕಾಣ್ತಾ ಇವೆ ಡೇರೆಗಳು ಕಾಣ್ತಾ ಇವೆ ಅಂತಂದರೆ ಬಾಬರ್ ಹೇಳಿದಂತೆ ಹಾಗಾದ್ರೆ ಇವ್ರಿಗೆ ಎಲ್ಲೋದು ಸುಲಭ. ಅದಕ್ಕೆ ಅದು ರಕ್ಷಣೆಯ ಸ್ಥಾನ, ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರನ್ನ ಬಡಿಬಹುದು ಅನ್ನೋ ಕಲ್ಪನೆ ಅವ್ರಿಗಿರಬೇಕು. ಇದನ್ನು ಹೇಳ್ತಾ ಇದ್ದಾನೆ ಅವನು. 7 ಒಂದದೇ ಸಪ್ತ ವ್ಯಸನಗಳು ಗೊತ್ತಲ್ಲ, ಜೂಜು ಮದ್ಯ ಈ ಥರದ್ದು. ವಾಕ್ ಪಾರುಷ್ಯ ಒಂದು ತುಂಬ ಇಷ್ಟ ಆಯ್ತದಲ್ಲ ಸೇರಿಸ್ತಾರೆ ಈ ಸಪ್ತ ವ್ಯಸನಗಳಲ್ಲಿ. ವಾಕ್ ಪಾರುಷ್ಯ, ಮಾತು ಕಠಿಣವಾಗಿರುವ ಚಕ್ರವರ್ತಿಗಳಲ್ಲಿ ಇನ್ನೊಬ್ಬರನ್ನ ಅನಗತ್ಯವಾಗಿ ಕೆಟ್ಟ ಮಾತುಗಳಿಂದ ನಿಲ್ಲಿಸೋದು ಸರಿಯಲ್ಲ. ದಿವಾಸ್ವಾಪ ಒಳ್ಳೆಯದಲ್ಲ, ಹಗಲೊತ್ತು ನಿದ್ದೆ ಮಾಡಬಾರ್ದು ಅಂತ ರಾಜರು. ಯಾಕೆ ಅಂತಂದರೆ ಅದು ನಿದ್ದೆ ಮಾಡೋದ್ರಿಂದ ತೊಡಕೇನು ಗೊತ್ತಾ, ಮಾರನೇ ಸಾಕು ಸರಿಯಾಗಿ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ. ನಾನು ಇದುವರೆಗೆ ನನ್ನ ಜೀವಮಾನದಲ್ಲಿ ನಾನು ಸುಮಾರು ಒಂದು ತಿಂಗಳು ಮಲಗಿದ್ರೆ ಹೆಚ್ಚು ಮಧ್ಯಾಹ್ನದ ಹೊತ್ತು ಅಷ್ಟೇ. ಏನಾಗುತ್ತೆ ಅಂದರೆ ಇವತ್ತು 3 ಮಲ್ಕೊಳ್ಳಿ, ನಾಳೆ ಕಾಲೇಜಲ್ಲಿ ಕ್ಲಾಸ್ಗೆ ಹೋದರೆ 3 ಎಳಿತಾ ಇರ್ತಾರೆ ಹಾಗೇನೆ. ಅದಕ್ಕೆ ಆಫೀಸರ್ಸ್ ಯಾರೂ ನಿದ್ದೆ ಮಾಡೋದಿಲ್ಲ. ಆಫೀಸ್ ಈಗ ಅಭ್ಯಾಸ ಆಗ್ಬಿಟ್ಟಿದೆ ನನಗೆ, ಹಗಲೊತ್ತಲ್ಲಿ ನಾನು ಮಲಗೋದೇ ಇಲ್ಲ. ಯಾರು ಬಂದು ಕೇಳ್ತಾರೆ ಪಾಪ, ಅದನ್ನು ನಾನು ಎಜ್ಜಿರ್ತೀನಿ, ನಾನು ಫೋನ್ ತೊಳ್ತೀನಿ ನಾನೇನೆ. ಯಾಕೆಂದರೆ ಅದು ದಿವಾಸ್ವಾಪ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಸಪ್ತ ವ್ಯಸನಗಳಲ್ಲಿ ಹೀಗೆ ಮಾಡಿಕೊಂಡ್ರೆ ನಿಮಗೆ ಒಳ್ಳೇದಾಗುತ್ತೆ. ಇವ್ ಪಾಪ ಒಂದರಿಂದ ಎರಡು ಅದನ್ನು ಹೇಳ್ತಾ ಇದ್ದಾನೆ. ಸರ್ ಪರಿಕಿಬಿಯೋದು ಒಂದನ್, ಅದರಿಂದ ಎರಡನ್ನು ಓತುಕೊಳ್ಳುವ, 3-4, 5 ನೆರೆ ಕಲ್ವುದು, ನಿರ್ಣಯಮಾಗಿರು 6, ಪರಿಣತನಬ್ಬುದು 7, ಹೀಗೆ ಪರೆವ ತಮಾಳ, ತಮಾಳ ಅಂದರೆ ವಂಚನೆ ಅಂತ, ಪರೆವ ತಮಾಳಮಂ ಪಿರಿದ ನೋಡಿ ತಿಳ್ಕೋ ಅಂತ ಹೇಳ್ತಾನೆ. ಇದು ವಿದುರ ನೀತಿಯಿಂದ ಬರೋ ಮಾತಿದು. ಆದರೆ ಕೊನೆಗೆ ಭೀಷ್ಮ ಪರ್ವಕ್ಕೆ ತೊಗೊಂಡ್ಬಿಟ್ಟಿದ್ದಾನೆ. ಅಂದರೆ ಭೀಷ್ಮ ಇವರಿಗೆ ಕೌರವ ಪಾಂಡವರು ಬಂದಾಗ ಹೇಳುವಂಥ ಮಾತನ್ನು ತೊಗೊಂಡ್ಬಿಟ್ಟಿದ್ದಾರೆ. ಇದಾದಮೇಲೆ ಭೀಷ್ಮ ಪರ್ವಕ್ಕೆ ಬರ್ತೀನಿ ನಾನು. ಇವಾಗ ಭೀಷ್ಮ ಪರ್ವದಲ್ಲಿ ನಾನು ಹೇಳಿದೆ 2 ಅಂಶ ಮುಖ್ಯವಾಗಿ ಬಿಟ್ಟು ಹೋಗ್ಬಿಟ್ಟಿದೆ ಅಂತ ಹೇಳಿ. ಭೀಷ್ಮ ಪರ್ವದಲ್ಲಿ ಭಗವದ್ಗೀತೆಯ ಅಂಶ ಒಂದು ಸಾಲಲ್ಲಿ ಹೇಳ್ತಾನೆ ಅಷ್ಟೇ. ಅವನಿಗೆ ಪರಮಾರ್ಥ ಸ್ವರೂಪವನ್ನು ತಿಳಿಸಿ ಧೈರ್ಯವನ್ನು ತಂದು ಕರ್ಕೊಂಡೋದಾ ಅಂತ ಹೇಳೋ ಮಾತು ಬರುತ್ತೆ. ಯುದ್ಧದ ವಿವರಗಳು ತುಂಬ ಬರುತ್ತೆ ಅದರಲ್ಲಿ, ಭೀಷ್ಮ ಪರ್ವದಲ್ಲಿ. ಪಂಪ ಭಾರತದಲ್ಲಿ ಆ ಸೈನಿಕರು ಹೇಗೆ ಬಿಹೇವ್ ಮಾಡ್ತಾಯಿದ್ರು. ಅವತ್ತು ರಾತ್ರಿ ಸೈನಿಕ ಹೋದರೆ ಹೆಂಡತಿ ಹತ್ರ ಹೇಳಿದಂತೆ, ನಾಳೆ ನಾನು ಇರ್ತೀನೋ ಇಲ್ಲೋ ಗೊತ್ತಿಲ್ಲ, ಇದ್ದಕ್ಕೆ ಹೋಗೋರಿಗೆ ಈ ಭಾವನೆ ಇರಬೇಕಲ್ವಾ, ಹಾಗಿದ್ರೇ ಅವ್ರು ನಿಜವಾಗಿ ಹೋರಾಡೋದು. ಅವಳು ಹೇಳ್ತಾಳೆ, ಇಲ್ಲ ಏನಿಲ್ಲ, ನನಗೆ ಓಲೆ ಭಾಗ್ಯ ಉಂಟು, ನನಗೆ ಓಲೆ ಭಾಗ್ಯ ಇದೇನೂ ಆಗೋದಿಲ್ಲ, ಇವತ್ತು ಜೊತೆಲೇ ಇರೋಣ ಅಂತೇಳೆ. ಆಮೇಲೆ ಅವಳು ಹೇಳ್ತಾಳೆ, ಒಂದು ವೇಳೆ ನೀನು ಸತ್ತರೆ ಅಲ್ಲಿ ದೇವತಾ ಸ್ತ್ರೀಯರು ನಿನ್ನನ್ನು ಬರಮಾಡ್ಕೊಳ್ತಾ, ಅದೊಂದು ಕಲ್ಪನೆ ಇದೆ ಸಾಯೋರಿ ಪಾಪ, ಅದೊಂದು ಸಮಾಧಾನ ತಾನೆ. ನೀನು ಹೋದರೆ ದೇವಸ್ತ್ರೀಯರೆಲ್ಲ ಬಂದು ನೀನು ತಬ್ಬಿಕೊಂಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾರೆ ಅಂತ ಒಂದು ಕಲ್ಪನೆ ಇದೆ. ಅದಕ್ಕೆ ಇವಳು ಹೇಳಿದಂತೆ, ನನ್ನ ಗಂಡನ ಬುದ್ಧಿ ನನಗೆ ಗೊತ್ತಿದೆ, ಅವನು ದೇವತಾ ಸ್ತ್ರೀಯರ ಸಹವಾಸ ಮಾಡೋದು ಬಿಡೋದಿಲ್ಲ, ನಾನು ಮೊದಲೇ ಸತ್ತು ಹೋಗಲು ಕಾಯ್ತಾ ಇರ್ತೀನಿ, ನಾನೇ ಅಲ್ಲಿ ಇರ್ತೀನಿ, ಇಂಥ ಚಿತ್ರಗಳನ್ನೆಲ್ಲ ಇವನು ಕೊಡ್ತಾನೆ ಇವನು. ಕೊನೆಗೆ ಭೀಷ್ಮರಿಗೆ ಪಟ್ಟ ಹೇಳಿದೆ, ಜೋಲ್ದ ಪುರ್ವನ್ ಎತ್ತಿ ಕಟ್ಟಿದ ಲಲಾಟ ಪಟ್ಟದಳು. ಪಾಪ ಅವನಿಗೆ ಈ ಹಣೆ ಇರುತ್ತಲ್ಲ ಕೂದಲು, ಅದು ಎಷ್ಟು ಕೆಳಗೆ ಬಂದಿತ್ತಂದರೆ ಕಣ್ಣಿಗೆ ಕಾಣ್ತಾನೆ ಇರಲಿಲ್ಲಂತೆ ಯಾರು ಜನ ಅವನಿಗೆ. ಅದನ್ನು ಎತ್ತಿ ಪಟ್ಟ ಕಟ್ಟಬೇಕಲ್ಲ, ಕಟ್ಟಬೇಕಾದ್ರೆ ಅದನ್ನು ಮೇಲಕ್ಕೆ ಯಾರೋ ಇಬ್ಬರು ಹಿಡ್ಕೊಳ್ತಾರೆ, ಹಿಡ್ಕೊಂಡಾಗ ಕಿರೀಟ ಇಡ್ತಾನೆ ಅನ್ನೋ ಮಾತು ಬರುತ್ತೆ. ಕೊನೆಗೆ ಅವರು ಭಯಂಕರವಾಗಿ ಹೋರಾಡಿದ್ರು. ಭೀಷ್ಮರ ವಿಚಾರದಲ್ಲಿ ಪಂಪನಿಗೆ ಬಹಳ ಗೌರವ ಇದೆ. ಅವರು ಹೋರಾಡಿದ ರೀತಿಯನ್ನು ನೋಡಿ ಪಾಂಡವರಿಗೆ ಅನುಮಾನ ಬಂದ್ಬಿಡುತ್ತೆ. ಅದಕ್ಕೆ ಧರ್ಮರಾಯ ಏನು ಮಾಡ್ತಾನೆ ಅಂತಂದರೆ, 9 ದಿವಸ ರಾತ್ರಿ ಅವ್ರ ಕ್ಯಾಂಪಿಗೆ ನುಗ್ಗಿಬಿಡ್ತಾನೆ ಭೀಷ್ಮರಿದ್ದ ಜಾಗಕ್ಕೆ. ಇದು ಧರ್ಮನೋ ಅಧರ್ಮನೋ ಅನ್ನೋ ವಿಚಾರ ಚರ್ಚೆ ಬೇಡ, ಯಾಕೆಂದರೆ ಯುದ್ಧರಂಗದಲ್ಲಿ ಎಲ್ಲ ಸರಿ, ಯಾವ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ. ಯುದ್ಧದಲ್ಲಿ ಮತ್ತು ಪ್ರೀತಿಯಲ್ಲಿ ನೀ ಏನು ಮಾಡಿದ್ರು ಪರವಾಗಿಲ್ಲ, ತುಂಬ ಆಸ್ತಿ ಇದೆ ನನಗೆ ಅಂತ ಹೇಳ್ಕೊಟ್ರೆ ಆ ಹುಡುಗಿ ಸಿಕ್ಕೋದ್ರೆ ಹೇಳ್ಕೊ ಪರವಾಗಿಲ್ಲ. ಒಂದು ಮದುವೆ ಮಾಡ್ಬೇಕಾದ್ರೆ ನಮ್ಮಲ್ಲಿ ಏನು ಸಾವು ಸುಳ್ಳು ಹೇಳಬೇಕಂತೆ, ನನಗೆ ಅಷ್ಟೊಂದು ಹೇಳೋಕ್ಕಾಗಲಿಲ್ಲ.
ನನ್ನ ಮಗಳ ಮದುವೆ ಸಮಯದಲ್ಲಿ ಯಾರಪ್ಪ ಹುಡುಕೋತಾರೆ, ಸಾವಿರ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ. ಇದು ಪಾಪ ಕೊನೆಗೆ ಭೀಷ್ಮರ್ತನೇ ಕೇಳ್ತಾರಂತೆ. ಮಹಾಭಾರತದ ಮುಖ್ಯವಾದ ಟೊಳ್ಳಿನ ಭಾಗ ಬರೋದಿಲ್ಲೇನೆ. ಶತ್ರುಪಕ್ಷದ ನಾಯಕರುಗಳು ತಮ್ಮ ಅವಸಾನ ಹೇಗೆ ಅನ್ನೋದನ್ನು ಸೂಚಿಸ್ಬಿಡ್ತಾರೆ ಶತ್ರುಗಳಿಗೆ. ಶತ್ರುಗಳಿಗೆ ಭೀಷ್ಮ ಹೇಳ್ತಾರೆ, ನೋಡಪ್ಪ ನಂದು ಒಂದು ದೌರ್ಬಲ್ಯ ಇದೆ, ಶಿಖಂಡಿಗಳು ಎದುರಿಗೆ ಬಂದು ನಿಂತ್ಕೊಂಡ್ರೆ ನಾನು ಯುದ್ಧ ಮಾಡೋದಿಲ್ಲ. ನೀವೇ ನಿಮ್ಮಲ್ಲಿ ಇದಾನಲ್ಲ ಒಬ್ಬ ಅಂಬೆ, ಶಿಖಂಡಿ ರೂಪದಲ್ಲಿ ಬಂದಿರಲಿಲ್ವಾ, ಬಂದರೆ ಏನು ಚಿಂತೆ ಇಲ್ಲ, ನಾನು ಹೋಗಿ ಯುದ್ಧ ಮಾಡೋದಿಲ್ಲ. ಅದೇ ಕಾರಣ ದ್ರೋಣರು ಏನು ಹೇಳಿದರು ಗೊತ್ತಾ, ಅವರೇನಂದರೆ ಅವ್ರಿಗೆ ಪಾಪ ಕೊನೆಯ ತನಕ ಶಸ್ತ್ರತ್ಯಾಗ ಮಾಡೋ ಮಾಡು, ನನ್ನ ಮಗನ ಬಗ್ಗೆ ಅವ್ರಿಗೆ ಬಹಳ ಮೋಹ. ಪುತ್ರಮೋಹ ಎಂಬುದು ಎಲ್ಲ ಜೀವಕ್ಕಂ ಸಮಾನಮ್ ಅನ್ನೋ ಮಾತಿದೆ ಕನ್ನಡದಲ್ಲಿ, ಆದರೆ ದ್ರೋಣಾಚಾರ್ಯರಿಗೆ ತುಂಬ ಜಾಸ್ತಿ ಇತ್ತದು. ಭಾಳ ಅಭಿಮಾನ ಇತ್ತು ಮಗನ ಮೇಲೆ, ಅವನು ಭಾಳ ದೊಡ್ಡವನಾಗಬೇಕು ಅನ್ನೋ ಕಲ್ಪನೆ ಇತ್ತು. ಅದಕ್ಕೆ ಅಶ್ವತ್ಥಾಮೋಹತಃ ಅಂತ ಹೇಳಿಬಿಟ್ರೆ ಭೀಮ ಹೇಳ್ತಾನೆ ಹೇಳ್ತೀನಿ ಅಂತ, ಭೀಮನ ಮಾತು ಯಾರು ಕೇಳಲ್ಲ ನಂಬಲ್ಲ ಪಾಪ, ಅದು ಗೊತ್ತೇ ಗೊತ್ತು ಅವನು ಸುಳ್ಳಿನ ಡಿಪಾರ್ಟ್ಮೆಂಟ್ ಅವನು ಇವನು ಅಂತ ಗೊತ್ತು ಅವರಿಗೆ. ಅದು ಕೊನೆಗೆ ಧರ್ಮರಾಯ ಹೇಳ್ತಾನೆ, ಮೂಲದಲ್ಲಿ ಹೇಳಬೇಕಾಗಿ ಬರುತ್ತೆ. ಅವರು ಅಶ್ವತ್ಥಾಮೋಹತಃ ಕುಂಜರಹ, ಆ ಕುಂಜರ ಅನ್ನುವಾಗ ಇವರೆಲ್ಲ ಶಂಕ ಓದ್ಬಿಡ್ತಾರೆ, ವಾದ್ಯ ಓದ್ಬಿಡ್ತಾರೆ. ಅವನಿಗೆ ಕೇಳಿಸಿದ್ದೇನು ಅಂದರೆ ಅಶ್ವತ್ಥಾಮೋಹತಃ ಅಂತ. ಪಾಪ ನಿಜವಾ ಅಂತ ಕೇಳ್ತಾರೆ ಅವನ ಹತ್ರ ಬಂದು, ಬಂದು ಕೇಳಿದ್ರೆ ಅವನು ಹೇಳ್ತಾರೆ ಯಾರಿಗೂ ಕೇಳಿಸಲ್ಲ ಗಲಾಟೆನಲ್ಲಿ. ಅದಕ್ಕೆ ವ್ಯಾಸರು ಹೇಳ್ತಾರೆ, ಧರ್ಮರಾಯನಂಥವನು ಈ ಮಾತು ಹೇಳಿದ್ರಿಂದ ಅವನ ರಥ ಭೂಮಿಯಿಂದ ನಾಲ್ಕು ಅಡಿ ಮೇಲಕ್ಕೆ ಎದ್ಬಿಡ್ತಂತೆ. ನೆಲದ ಮೇಲೆ ಅಂಟ್ಕೊಂಡಿದ್ದು, ಮೇಲಕ್ಕೆ ಚಕ್ರಗಳು ಮೇಲಕ್ಕೆ ನಾಲ್ಕು ಅಡಿ ಹೋದವು ಅಂತ ಹೇಳ್ತಾರೆ. ಅಂದರೆ ದೊಡ್ಡ ವ್ಯಕ್ತಿಗಳು ಸುಳ್ಳು ಹೇಳಿದ್ರೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಆ ಥರ ಮಗನ ವಿಪತ್ತು ಬಂದರೆ ನಾನು ಸುಮ್ಮನಿರೋದಿಲ್ಲ. ಭೀಷ್ಮರು ಹೇಳೋ ಮಾತು ನೋಡಿ, ಜಗದೊಳ ಅವಧ್ಯ ನಮ್ಮ ಗೆಲ್ಲಲೇಬಾರದಾದೊಡಮ್, ನಾನು ಅವಧ್ಯ, ನನ್ನ ಗೆಲ್ಲಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಆದರೂ ಕೂಡ ಶಿಖಂಡಿ ತೊಟ್ಟನೆ ಕೊಳೆ ಬಂದು ಮುಂದೆ ನಿಲೆ ಸಾವೆನ್, ಎನಗಪ್ಪುದು ನಾಳಿನೊಂದು ಕಾಳಗದೊಳ್. ಎಷ್ಟು ದಿವಸ ಬೇಡ, ನಾಳೆ ಕರ್ಕೊಂಡು ನಿಲ್ಲಿಸಿ ನಾನು ಸೋತೋಗ್ತೀನಿ. ಅದನ್ನೇ ಭೀಷ್ಮಾವಸಾನ ಅಂತ ಕರೀತಾರೆ. ಅವನು ಸತ್ತು ಬಿದ್ದದ್ದನ್ನು ಮಾತ್ರ ಯಾವ ಮೂಲದಲ್ಲೂ ಬರಲ್ಲ, ಯಾವ ಕವಿ ಕನ್ನಡದಲ್ಲಿ ಯಾವ ಕವಿನೂ ಬರಲಿಲ್ಲ, ಅಷ್ಟು ಅದ್ಭುತವಾಗಿ ಬರೀತಾನೆ. ತಿಂತಿಣಿಯಾಗೆ ನೆಟ್ಟ ಕಲೆ ಕಣೆಯೋಳ್, ಅಂದರೆ ನಿಜವಾಗಿ ಸಮೂಹ ಹೇಗಿತ್ತು, ಕ್ಷಮಿಸ್ಬೇಕು ನಾನೇ ಯಾರಾದರೂ ಮೊಬೈಲ್ ಕೆಲಸ ಮಾಡ್ತಾ ಇದ್ರೆ ನಾನು ಇಷ್ಟಪಡೋದಿಲ್ಲ ಅದನ್ನಷ್ಟು, ನನ್ನ ಮೊಬೈಲೇ ಹೊಡ್ಕೊಂಬಿಡ್ತು. ಅವನು ಸತ್ತು ಬಿದ್ದ ಅಷ್ಟೇ ಚಿತ್ರ. ಭೀಷ್ಮ ವಯಸ್ಸಾಗಿದೆ, ಮುದುಕ, ಮೈ ಮೇಲೆಲ್ಲ ಬಾಣಗಳು ಅಂಟ್ಕೊಂಬಿಟ್ಟಿವೆ, ಕೆಳಕ್ಕೆ ಬೀಳಲೇ ಇಲ್ವಂತೆ ಅವನು. ಯಾಕೆ ಅಂದರೆ ಹಿಂದ್ಗಡೆನೂ ಬಾಣ ನಿಂತ್ಕೊಂಡಿದೆ, ಮುಂದ್ಗಡೆನೂ ಇದೆ, ಹೊರಕೊಂಡ್ರೆ ನೆಲಕ್ಕೆ ಬೀಳೋಕೆ ಆಗಲಿಲ್ಲ. ಯಾಕೆ ಅಂದರೆ ಕಲ್ಪನೆ ನೋಡಿ, ಭೀಷ್ಮ ಬ್ರಹ್ಮಚಾರಿ, ಯಾವ ಹೆಣ್ಣನ್ನು ಮುಟ್ಟಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ. ಅದರಲ್ಲಿ ಒಂದು ಯಾವುದು ಅಂತಂದರೆ, ಅದರಲ್ಲಿ ಒಂದು ಯಾವುದು ಅಂತಂದರೆ ಭೂಮಿ. ಭೂಮಿನೂ ಹೆಣ್ಣಲ್ವೇ, ಭೂಮಿನೂ ಹೆಣ್ಣಾದ್ರಿಂದ ಅವಳನ್ನು ನಾನು ಪಡ್ಕೊಳ್ಳೋದು ಬೇಡ, ಮುಟ್ಟೋದು ಬೇಡ ಅಂಥೇಳಿ ಹಾಗೆ ಬಿದ್ದ ಅಂತ. ಇದಕ್ಕೆ ಶಾಸನದ ಉದಾಹರಣೆ ತೋರಿಸ್ತಾನೆ ಪಂಪ. ಯುಗ ವೀರ ಯುಗಕ್ಕೆ ಸಂಬಂಧಪಟ್ಟಿದ್ದಿದೋ, ತಿಂತಿಣಿಯಾಗಿ ನಟ್ಟ ಕಣೆಯೊಳ್, ಏನು ಗುಂಪು ಗುಂಪಾಗಿ ಬಾಣಗಳು ಮೈಗೆ ಅಂಟ್ಕೊಂಡ್ಬಿಟ್ಟಿವೆ, ನೆಲಂ ಮುಟ್ಟದೆ, ನೆಲವನ್ನು ಮುಟ್ಟದೆ. ಇದು ಎಷ್ಟು ಪ್ರಭಾವ ಬೀರಿದೆ ಅಂತಂದರೆ, ಕನ್ನಡದ ಶಾಸನ ಇದೆ ಕುಲಮುದ್ದ ಅಂತ ಒಬ್ಬ, ಅವನು ಯುದ್ಧ ಮಾಡ್ತಾ ಈ ಕೈಯೊಳ್ ಕಾದು ಅಂತ ಪಾಪ ರಾಜ ಹೇಳಿದನಂತೆ. ಹೇಳಿದ್ರೆ ಅಲ್ಲಿ ಹೋರಾಡಿಬಿಟ್ಟು ಅವನು ಸತ್ತ. ಹೇಗೆ ಅಂದರೆ ಎರಡು ಉದಾಹರಣೆ ಕೊಡ್ತಾನು. ಎಯ್ ಒದೆದ ಅಪ್ಪಿದ ಅಂಪ ಅಪ್ಪ ಅಂತ, ಬಾಣಗಳು ಎಷ್ಟು ಮೈ ಮೇಲೆ ಬಿದ್ದುವು ಅಂತಂದರೆ ಎಯ್ ಮುಳ್ಳಂದಿ ಬಂದು ತಬ್ಕೊಂಡಾಗಾಯ್ತಂತೆ. ಎಯ್ ಒದೆದು ಅಪ್ಪಿದ ಪೊಲ್, ಮುಳ್ಳಂದಿಗಳು ಬಂದು ತಬ್ಕೊಂಡಾಗಾಯ್ತು. ಹಾಗೆ ಭೀಷ್ಮರಂತೆ ನೆಲ ಮುಟ್ಟದೆ ಬೀಳ್ದೋನ್. ಭೀಷ್ಮರ ಹಾಗೆ ಅವನು ಎಲ್ಲಿ ಶಾಸನ ಕವಿಗೆ ಜ್ಞಾನ ಇದೆಯಲ್ಲ, ಹಾಗೆ ನೆಲ ಮುಟ್ಟದೆ ಬೀಳ್ದಂತಿಣಿಯಾಗೆ ನೆಟ್ಟ ಕನೆ ಕಣೆಯೋಳ್ ನೆಲ ಮುಟ್ಟದೆ. ಆಮೇಲೆ ಮೈಯಲ್ಲೆಲ್ಲ ಹುಣ್ಣಾಗ್ಬಿಟ್ಟಿದೆಯಲ್ಲಪ್ಪ, ಆ ಹುಣ್ಣು ಮೈಯೊಳ್ ಅತ್ತಂ ಇತ್ತಂ ತೆರೆದಿರ್ದ ಪುಣ್ಗಳ್ ಎಸೆವ್ ಅಕ್ಕರದಂತೀರೆ. ಅವು ಅಕ್ಷರ ಶಾಸನ ಬರೀಬೇಕಾದ್ರೆ ಅಕ್ಷರ ಬೇಕಾನೆ, ಕೆತ್ತಬೇಕಲ್ಲ ಅಕ್ಷರನ. ಆ ಹುಣ್ಣುಗಳು ಹಾಗೆ ಕೆತ್ತಿದ ಅಕ್ಷರಗಳು, ಊಹಿಸ್ಕೊಳ್ಳೋದು ಬಹಳ ಕಷ್ಟ ಇದೆ. ಹುಣ್ಣುಗಳು ಹಾಗೆ ಕೆತ್ತಿದ ಅಕ್ಷರಗಳು ಹಾಗಿರಲು ನೋಡಿ ಕಲ್ಲಿಂ ಎಂಬ ವಾಲ್. ಅಯ್ಯ ನೀವೆಲ್ಲ ನೋಡಬೇಕಲ್ಲ ಈ ವೀರ ಅಂದರೆ ಹೇಗಿರಬೇಕು,
ವೀರ ಸಿದ್ಧಾಂತದ ಶಾಸನಂಬರದ ಪೊತ್ತಗೆಯಂತೆ ಅಂಬರಾಪಗಾತ್ಮಜಂ. ವೀರ ಸಿದ್ಧಾಂತದ ಶಾಸನ ಬರೆದ್ಯಾರ ನೋಡಿ ಹೇಗೆ ಸಾಯೋದು ಅಂತೇಳಿ, ಹಾಗೆ ಅಮರಾಪಘಾತ್ಮಜ ಭೀಷ್ಮ ನೆಲಕ್ಕೆ ಬಿದ್ದ. ಕವಿ ಈ ಪಿಟಾಫ್ ಅಂತ ಕರಿತೀವಿ ನಾವು ಇದನ್ನು, ಮರಣ ಶಾಸನ ಇದು. ಒಬ್ಬ ಸತ್ತಾಗ ಇಂಗ್ಲೆಂಡಲ್ಲಿ ಪದ್ಧತಿನೇ ಇದೆ, ಇಲ್ಲಿ ಇದ್ದವನು ಹೀಗೆ ಸತ್ತ, ಇವನು ಗುಣ ಇದು. ಒಬ್ಬ ಕವಿ ಅಂತ ಹೇಳ್ಕೊಂಡಿದ್ದಂತೆ ಅವನ ಬಗ್ಗೆ ಬರೆದಿದ್ದಾರೆ ಅವನು, ಹಿಯರ್ ಲೈಸ್ ದಿ ಬಾಡಿ ಆಫ್ ಪೊಯೆಟ್ ಪ್ರೀಚರ್ ಪೀಟರ್. ಅವನು ಉಪದೇಶಕ ಬೇರೆ, ಪ್ರೀಚರ್ ಹಾಗೆ ಪೊಯೆಟ್ ಅಂತ ತಿಳ್ಕೊಂಡಿದ್ದ ಅವನು. ಹಿಯರ್ ಲೈಸ್ ದಿ ಬಾಡಿ ಆಫ್ ಪೊಯೆಟ್ ಪ್ರೀಚರ್ ಪೀಟರ್ ಹೂ ಬ್ರೋಕ್ ದಿ ಲಾಸ್ ಆಫ್ ನೇಚರ್ ಆ್ಯಂಡ್ ಮೀಟರ್ ಅಂತ, ಹೂ ಬ್ರೋಕ್ ದಿ ಲಾಸ್ ಆಫ್ ಗಾಡ್ ನೇಚರ್ ಆ್ಯಂಡ್ ಮೀಟರ್. ಭಾಳ ಚೆನ್ನಾಗಿ ಬರೀತಾರೆ ಶಾಸನಗಳನ್ನು, ಅಂದರೆ ತಮಾಷೆಯೂ ಇರುತ್ತೆ ಅವ್ರ ಬಗ್ಗೆ. ನಾನು ಎಲ್ಲ ಕಡೆ ತುಂಬ ಇದನ್ನು ಪಾಪ್ಯುಲರೈಸ್ ಮಾಡಿದ್ದೀನಿ. ಒಬ್ಬ ಪ್ರೊಫೆಸರ್ ಸತ್ತಾಗ ಭಾರಿ ಮಾತಾಡ್ತಾ ಇದ್ದ, ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದ. ಇಷ್ಟಿಷ್ಟದ ವಾಕ್ಯ, ಒಂದೊಂದು ವಾಕ್ಯ ಅಂದರೆ ಇಲ್ಲಿ ಡಾಕ್ಟರ್ ಎಂ ವಿ ಕೃಷ್ಣರಾವ್ ಅಂತ ಒಬ್ಬರು ಇದ್ದರು ಬೆಂಗಳೂರಿನಲ್ಲಿ, ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್, ಹಿಸ್ಟ್ರಿ ಪ್ರೊಫೆಸರ್ ಅವರು. ಏನು ಇಂಗ್ಲೀಷ್ನಲ್ಲಿ ಏನು ಪ್ರಭುತ್ವ ಅವ್ರದ್ದು ಅಂದರೆ ನಿಜವಾಗ್ಲೂ ಹೇಳ್ತೀನಿ, ನಮಗೇನು ಅರ್ಥವೇ ಆಗ್ತಿರಲಿಲ್ಲ. ಅಷ್ಟು ದೊಡ್ಡ ದೊಡ್ಡ ವಾಕ್ಯಗಳನ್ನು ಬಳಸೋದು. ಪ್ರೊಫೆಸರ್ ಟಾಯನ್ ಬಿ ಅಂತ ದಿ ಗ್ರೇಟ್ ಹಿಸ್ಟಾರಿಯನ್, ಅವನು ಮೈಸೂರಿಗೆ ನಾವು ಹುಡುಗರಾಗಿದ್ದಾಗ ಬಂದಿದ್ದ, ಅಲ್ಲಿ ಮಾತಾಡೋದು ತುಂಬ ಚೆನ್ನಾಗಿ ಮಾತಾಡೋದು ಅವನು. ನಮಗೆ ಅವ್ನು ಇಂಗ್ಲೀಷ್ ಅಷ್ಟು ಅರ್ಥ ಆಗ್ತಾಯಿರಲಿಲ್ಲ, ಅವನು ಇಂಗ್ಲೀಷು ಅರ್ಥ ಆಗ್ತಿರಲಿಲ್ಲ, ಅದು ಇಂಗ್ಲೀಷ್ ಭಾಷೆನೇ ಗೊತ್ತಾಗಲ್ಲ ನಮಗೆ. ಕೃಷ್ಣರಾಯ ಅವನು ಹೇಳ್ದ, ಕೃಷ್ಣರಾವ್ ಪರಿಚಯ ಮಾಡಿಕೊಟ್ರು ನನ್ನ, ದೋ ಐ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಮಚ್ ಆಫ್ ಇಟ್ ಅಂತ ಹೇಳ್ದ ಅವನು. ಅದರಲ್ಲೇ ಅಂಥವ್ರು ಒಬ್ಬ ಪಾಪ ಇದ್ದರೆ, ಒಬ್ಬ ಈಲಿಟನ್ ಅಂತ ಒಬ್ಬ ಹೀಗೆ ಸತ್ತೋದ ಅಂತ ಅದ್ರ ಮೇಲೆ ಬರೆದಿದ್ದಾರೆ ಬಾಡಿ ಮೇಲೆ. ಇಂಗ್ಲೆಂಡ್ ಅದನ್ನು ಭಾಳ ಇಷ್ಟ ನನಗಿದೆ, ಏನಂದರೆ ಶಾಸನಗಳಲ್ಲಿ ಅವ್ನು ಬರೆಯೋದು, ಹಿಯರ್ ಲೈಸ್ ದಿ ಬಾಡಿ ಆಫ್ ಪ್ರೊಫೆಸರ್ ಸೋ ಅಂಡ್ ಸೋ ಈಗಲ್ಟನ್ ಹೂ ವೈಲ್ ಟ್ರೈಂಗ್ ಟು ಕನ್ಸ್ಟ್ರಕ್ಟ್ ಎ ಬಿಗ್ ಸೆಂಟೆನ್ಸ್ ಸಮ್ ವರ್ಡ್ಸ್ ಫೆಲ್ ಆನ್ ಹಿಮ್ ಅಂಡ್ ಹಿ ಡೈಡ್ ಅಂತ. ಅಂದರೆ ನಿಜ, ನಾನು ಈ ಸಚಿವೇಶದ ಗಾಂಭೀರ್ಯ ತಗ್ಗಿಸ್ತಾ ಇದ್ದೀನಿ ತಿಳ್ಕೊಬೇಡಿ ದಯವಿಟ್ಟು. ಭೀಷ್ಮರಂಥ ವ್ಯಕ್ತಿ ನೆಲಕ್ಕೆ ಬಿದ್ದರೆ ಶಾಸನ ಬರೆದ ಅಕ್ಷರ ಗಂಡ ಕಾಣ್ತಾ ಇದ್ರು, ಅವರ ಮೈಯಲ್ಲಿ ಹುಣ್ಣಾಗಿತ್ತಲ್ಲ ಆ ಹುಣ್ಣುಗಳೆಲ್ಲ ಅಕ್ಷರಗಳಂತೆ ಇದ್ದವು. ಅವನು ಕಲ್ಲಿದ್ದಾಗಿದ್ದ, ವೀರ ಸಿದ್ಧಾಂತದ ಶಾಸನ ಬರೆದ ಪೊತ್ತಗೆ. ಪೊತ್ತಗೆ ಅಂದರೆ ಪುಸ್ತಕ, ಕನ್ನಡದ ಸಂಸ್ಕೃತದ ಪುಸ್ತಕ ಕನ್ನಡದಲ್ಲಿ ಪೊತ್ತಗೆ ಆಗುತ್ತೆ. ಹಾಗೆ ವೀರ ಸಿದ್ಧಾಂತದ ಶಾಸನ ಬರೆದ ಪೊತ್ತಗೆಯಂತೆ ಏನು ಅಟ್ಟವಣೆ ಕೊಲ್ಗಳ ಮೇಲೆ ಎಸೆದಿದ್ದನ್ ನೋಡಿ ಕಲ್ಲಿಂ. ನಿಮಗೆ ಮಾದರಿ ರೀ ಇದು, ಸಾಯೋದು ಹೇಗೆ ಸಾಯ್ಬೇಕು ಮಾತಾಡ್ತೀರಿ? ನಮ್ಮ ಕನ್ನಡದಲ್ಲಿ ಹಾಡು ಎಲ್ಲದಕ್ಕೂ ಸಾಯ್ತೀಯ ಅಂತಾರೆ. ಒಂದು ಪೆನ್ಸಿಲ್ ಕಿತ್ಕೊಂಡ್ಬಿಟ್ರೆ ಕೊಂದು ಹಾಕ್ಬಿಡ್ತೀವಿ ನಿಂತೀವಿ ನಾವು ಮಗುನ, ಯಾಕೆ ಸಾಯ್ತೀಯೋ ಅಂತ. ಅದೇನು ಹೇಳಿದ್ರೆ ಪಾಪ ಸುಲಭ ಅಲ್ಲ ಸಾಯೋದು. ನೋಡಿ ಕಲ್ಲಿಂ ಎಂಬಂತೆ ಇರಬೇಕು, ಯಾಕೆಂದರೆ ನೆಲ ಮುಟ್ಟದೆ. ಯಾಕೆ ಅಂದರೆ ಅವನು ಬ್ರಹ್ಮಚಾರಿ, ಭೂಮಿ ಹೆಣ್ಣಲ್ವೇ, ಅದರಿಂದ ಅವಳನ್ನು ಮುಟ್ಟದೆಲ್ಲ ಹಾಗೆ ಬಿದ್ದ. ಅಂದರೆ ಹೀಗೆ ಒಬ್ಬ ದೊಡ್ಡ ವ್ಯಕ್ತಿಯ ಕೊನೆಯಲ್ಲಿ, ಮಹಾಭಾರತದಲ್ಲಿ ನಂಗೆ ತುಂಬ ಇಷ್ಟ ಆಗೋದು ಈ ಐದು ಪರ್ವಗಳಲ್ಲಿ ಪಾಂಡವರ ಪ್ರಾಮಿನೆನ್ಸ್ ಇದ್ದೇ ಇದೆ, ಕೊಂದರು ಎಲ್ಲರೂ ನಿಜ. ಆದರೆ ಹೆಸರುಗಳಿಟ್ಟಿರೋದು ಯಾರ್ಯಾರ ಹೆಸರನ್ನು? ಭೀಷ್ಮರ ಹೆಸರು, ದ್ರೋಣರ ಹೆಸರು, ಕರ್ಣನ ಹೆಸರು, ಶಲ್ಯನ ಹೆಸರು ಗದಾಪರ್ವದ್ದು. ಅಂದರೆ ನಂದುವ ಸೊಡರ್ ಉದ್ದಂ ಉರಿವ ಮಾಳ್ಕೆಯಿಂ ಅಂತ ಒಂದು ಮಾತಿದೆ ಕನ್ನಡದಲ್ಲಿ. ದೀಪ ಇನ್ನೇನು ಆರತ್ತೆ ಅನ್ನುವಾಗ ಜೋರಾಗಿ ಉರಿದು ಬಿಡುತ್ತಂತೆ. ಹಾಗೆ ಇವರೆಲ್ಲ ಕೌರವರೆಲ್ಲ ಕೊನೆಗಾಲದಲ್ಲಿ ಹೇಗೆ ಉರಿದ್ರು ಅನ್ನೋ ವಿಚಾರ ಬರುತ್ತೆ. ಅಂದರೆ ಭೀಷ್ಮಾಚಾರ್ಯರಂತಹ ವ್ಯಕ್ತಿ ತುಂಬ ವಯಸ್ಸಾದವನು, ಇವ್ರನ್ನೆಲ್ಲ ಚಿಕ್ಕದಿಂದ ನಡೆಸ್ದವನು, ನಂಗೆ ಭಾಳ ಇಷ್ಟ ಆಗೋದು ಆ ಭಾಗ. ಪಾಂಡವರು ಕೌರವರು ಎಲ್ಲ ಒಂದೇ ಅವನಿಗೆ, ತೋಳೆ ತೊಟ್ಟಿಲಾಗಿ ಬೆಳೆಸ್ದವನವನು. ಮತ್ತು ಎಷ್ಟೋ ಸಂದರ್ಭದಲ್ಲಿ ರಾಜ್ಯದ ಅಧಿಕಾರ ಹಿಡಿಯಲ್ಲ ಅಂತ ಹೇಳಿದ್ರು ಕೂಡ ಇನ್ನೊಬ್ಬರ ಪರವಾಗಿ ರಾಜ್ಯ ಆಳ್ದವನವನು. ಚಿತ್ರಾಂಗದ ವಿಚಿತ್ರ ವೀರ್ಯದಲ್ಲಿ ಚಿತ್ರಾಂಗದ ಸತ್ತೋದಾಗ ವಿಚಿತ್ರ ವೀರ್ಯ ಏನು ಬಾಲಕ, ಅವನ್ನ ಚಕ್ರವರ್ತಿ ಮಾಡ್ತಾರೆ, ಮಾಡಿಬಿಟ್ಟು ತಾನೇ ಆಳ್ತಾನೆ, ಅದನ್ನು ಚಕ್ರವರ್ತಿ ಹೆಸರಿನಲ್ಲಿ ಆಳ್ತಾನೆ. ಅವನಿಗೆ ಮದುವೆ ಮಾಡಬೇಕು ಅಂದಾಗ ತಾನೇ ಹೋಗಿ ಹುಡುಗಿಯನ್ನು ಹೊತ್ಕೊಂಬರ್ತಾನೆ, ಯುದ್ಧದಲ್ಲಿ ಗೆದ್ದು ಕರ್ಕೊಂಬರ್ತಾನೆ. ಸಾಮ್ರಾಜ್ಯದ ಏಳಿಗೆಯನ್ನು ಸದಾ ಕಾಲ ಮೆಚ್ಚುತ್ತಾ ಇದ್ದವನು. ಆಮೇಲೆ ಹಸ್ತಿನಾವತಿ ಮೇಲೆ ಎಂಥ ಮೋಹ ಅಂದರೆ, ಪಾಂಡವರನ್ನು ಕಂಡ್ರೆ ಅಷ್ಟು ಪ್ರೀತಿ ಇದ್ದರೂ ಕೂಡ ಅವ್ರ ಜೊತೆ ಹೋಗಲ್ಲ. ನಿಜವಾಗಿ ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದಾಗಿತ್ತು ಅವರು, ದ್ರೋಣರು ಭೀಷ್ಮರು, ಅವ್ರಿಗೆ ಸ್ವಾತಂತ್ರ್ಯ ಇತ್ತು, ಕೆಲಸ ಮಾಡಿದ್ದಾರೆ, ಪೆನ್ಷನ್ ಬೇರೆ ತೊಗೊಳ್ತಾ ಇದ್ದಾರೆ. ಈಗೇನು ಯಾರ್ದು ಏನು ಅದಕ್ಕೆ ಇಲ್ವಲ್ಲ ಯಾರ್ದು. ಆದರೆ ಜೋಳದ ಪಾಳಿ ಪಂಪ ತುಂಬ ಶಬ್ದ ಹೇಳ್ತಾನೆ, ಜೋಳದ ಪಾಣಿಯಂ ನೆನೆದರಿಲ್ಲ, ಅನ್ನದ ಋಣ ಅನ್ನೋದಿದೆಯಲ್ಲ ಅದನ್ನ ಜ್ಞಾಪಿಸ್ಕೊಳ್ಳಿಲ್ಲ
ಭೀಷ್ಮರು ಪಾಪ ಕೌರವ ನಮ್ಮನ್ನು ಸಾಕ್ತಾ ಇದ್ದಾನೆ, ಧೃತರಾಷ್ಟ್ರ ನಮ್ಮನ್ನು ಸಾಕ್ತಾ ಇದ್ದಾನೆ, ಅದರಲ್ಲಿ ಇದು ಒಂದೇ ವಂಶ, ಇದು ಹಸ್ತಿನಾವತಿನೇ, ಇವರೇ ರಾಜಧಾನಿ ಆಗೋದಕ್ಕೆ ಸರಿಯಾದದ್ದು ಅನ್ನೋ ಮಾತು ಬರುತ್ತಲ್ಲ, ಆದರೆ ಇಲ್ಲಿ ನೋಡ್ಕೊಳ್ತಾನೆ. ಈ ಸಂದರ್ಭದಲ್ಲಿ ಒಂದು ಈ ಉರಗ ಪತಾಕ ಅಂತ ಶಬ್ದ ಕೌರವನಿಗೆ ಬಂದಿದೆ. ಸರ್ಪಧ್ವಜ ಅಂತ ಅರ್ಥ. ನೀರೊಳಗಿರ್ದಂ ಬೆಮರ್ದನ್ ಉರಗ ಪತಾಕನ್, ಎಷ್ಟು ಸುಳ್ಳು ಅಂದರೆ ಇದು. ಇದಕ್ಕಿದಾಗಿ ಹೇಗೆ ಬಂತು ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ, ಕಾರಣಕ್ಕೊಂದು ಕಾರಣ ಹೇಳ್ತೀನಿ ನಾನು. ಅದು ಉರಗ ಪತಾಕರಲ್ಲ, ಅವರಲ್ಲ, ಆನೆಯ ಧ್ವಜದವರು. ಹಸ್ತಿ ಅಂದರೆ ಆನೆ ಅಂತ ತಾನೇ ಅದು, ಅವರ ಕೌರವನ ಧ್ವಜ ಹಸ್ತಿ. ಆದರೆ ಈ ಕನ್ನಡ ಕಾವ್ಯಗಳಲ್ಲಿ, ತೆಲುಗು ಕಾವ್ಯದಲ್ಲಿ ಇದರ ಪ್ರಭಾವದಿಂದ ಏನಾಗಿದೆ ಅಂದರೆ, ಹಸ್ತಿನಾವತಿ ತಾನೇ ಅವರ ರಾಜ್ಯ, ಅದಕ್ಕೆ ನಾಗಪುರ ಅಂತ ಹೆಸರಿದೆ. ನಾಗ ಅಂದರೆ ಆನೆ, ವಾಸ್ತವವಾಗಿ ಸಂಸ್ಕೃತದಲ್ಲಿ ನಾಗ ಅಂದರೆ ಆನೆ, ಇನ್ನೊಂದು ಅರ್ಥ ಇದೆ ನಾಗ ಅಂದರೆ ಸರ್ಪ ಅಂತ. ಅದು ನಾಗಪುರದ ಪಂಪ ತುಂಬ ಕಡೆ ಬಳಸ್ತಾರೆ, ನಾಗಪುರ ನಾಗಪುರ ಅಂತೇಳಿ. ಈ ನಾಗ ಅನ್ನೋದಕ್ಕೆ ಪಂಪನ ಕಾಲದಲ್ಲಿ ಕೆಟ್ಟ ಅರ್ಥ ಬಂದ್ಬಿಡ್ತು, ನಾಗ ಅಂದರೆ ಹಾವು ಅಂತ. ಆದ್ದರಿಂದ ಇವನು ಸರ್ಪಧ್ವಜ ಆಗ್ಬಿಟ್ಟ. ಹಾವು ಏನೇನು ಕೆರಳುತ್ತೆ ಅದನ್ನೆಲ್ಲ ಕೌರವನಿಗೆ ಅನ್ವಯಿಸ್ಬಿಡ್ತಾನೆ ಅವನು. ಕನ್ನಡ ಕಾವ್ಯ ಪೂರ್ಣ ಇದುವರೆಗೆ ಯಾರು ಅದರ ಬಗ್ಗೆ ಮುಂದಿನ ಕವಿಗಳು ಕೂಡ ಅವನು ಸರ್ಪಧ್ವಜ ಅಂತಲೇ ಕರೀತಾರೆ, ಉರಗಪ್ಪ ತಾಕ ಅಂತಲೇ ಕರೀತಾರೆ. ಒಂದೊಂದ್ಸಲ ಒಬ್ಬ ನಾಯಕನಾದವನು ಯಾವುದೋ ಒಂದು ಶಬ್ದವನ್ನು ಚಲಾವಣೆಗೆ ತಂದುಬಿಟ್ರೆ ಅದು ಹೇಗೆ ಹಾಗೆ ಉಳಿದೋಗ್ಬಿಡುತ್ತೆ ಅಂತೇಳಿ. ಕೆಲವು ಶಬ್ದಗಳು ಗೊತ್ತಾಗೋದಿಲ್ಲ ನಮಗೆ, ಅದು ಹೇಗೋ ಬಂದುಬಿಟ್ಟಿದೆ. ಇವತ್ತು ಪತ್ರ ಬರೆಯೋ ಗೌರವ ಸ್ವಾಮಿ ಗಾರು ಹೇಳ್ತಾರೆ, ಪತ್ರ ಬರೆಯುವಾಗ ಸೈನ್ ಮಾಡಬೇಕಲ್ಲ, ಹಿಂದಿನ ಕಾಲದಲ್ಲಿ ಸಾಲದ್ದಿರುತ್ತಲ್ಲ, ಸಾಲ ಪತ್ರಕ್ಕೆ ಸೈನ್ ಮಾಡಬೇಕಲ್ಲ, ಆ ಸೈನ್ ಮಾಡುವಾಗ ಅವನು ಕೊನೆಯಲ್ಲಿ ಅವನು ಬಿಕ್ಕಲಂ ಅಂತ ಬರೀತಾನೆ. ನೀವು ಹಳಬರಿಗೆ ಗೊತ್ತಿರುತ್ತೆ ಇವೆಲ್ಲ, ಸಾಲ ಪತ್ರಕ್ಕೆ ಈ ಬಿಕ್ಕಲ ಯಾರದ್ದು ಅಂತ ಬರೀತಾನೆ. ನಾವು ಸರ್ ನಾವೇ ಅರ್ಥ ಏನು ಅಂದರೆ ಬಿಕ್ಕಲಂ ಅನ್ನೋ ಶಬ್ದಕ್ಕೆ ಅರ್ಥನೇ ಇಲ್ಲ. ನಾನು ಹುಡುಕಿದೆ ಎಲ್ಲ ಡಿಕ್ಷನರಿಗಳಲ್ಲಿ, ಹುಡುಕಿ ತೆಲುಗಲ್ಲಿ ಇರ್ಬೋದು ಅಂದ್ಕೊಂಡೆ, ಉರ್ದುಲ್ ಇರ್ಬೋದು ಅಂದ್ಕೊಂಡೆ, ಏನಿಲ್ಲ. ಗೌರವ ರಾಮಸ್ವಾಮಿ ಗಾರು ಹೇಳಿದ್ರು ನನಗೆ, ನೋಡಿ ಸ್ವಾಮಿ ಪತ್ರ ಬರೆಯುವಾಗ ಹಿಂದೆ ಯಾರಿಗೂ ಅಕ್ಷರ ಬರ್ತಾ ಇರಲಿಲ್ಲ, ಬರೋರು ಬರದೇ ಇರೋರು ಎರಡು ಭಾಗ ಇತ್ತು, ಬರೋರು ಎ ಕಾಲಮ್ನಲ್ಲಿ ಬರೀತಾ ಇದ್ರು, ಎ ಕಾಲಮ್, ಬರದೇ ಇರೋರು ಬಿ ಕಾಲಮಲ್ಲಿ ಅವ್ರ ಪರವಾಗಿ ಯಾರೋ ಬರೀಬೇಕಾಗಿತ್ತು, ಅದೇ ಬಿಕ್ಕಲಂ ಆಯಿತು, ಅದೇ ಬಿಕ್ಕಲಂ ಆಯಿತು. ಇವತ್ತಿನವರೆಗೂ ಇವತ್ತು ಗೌರ್ಮೆಂಟ್ ಆಫೀಸಸ್ಲ್ಲೂ ನೋಡಿ ಪತ್ರ ಬಿಕ್ಕಲಂ ಅಂತಲೇ ಇರುತ್ತೆ. ಅಂದರೆ ಯಾರೋ ಯಾವುದೋ ಘಟ್ಟದಲ್ಲಿ ಬಳಸ್ಬಿಡ್ತಾರೆ. ಓ ಬಿ ರಾಯ ಅಂತಾರೆ, ಓ ಬಿಗಾನ್ ಡೇಸ್ ಅಂತದು, ಓ ಬಿಗಾನ್ ಡೇಸ್ ಅನ್ನೋದಕ್ಕೆ ಓ ಬಿ ರಾಯಿನ ಕಾಲ. ಹೀಗೆ ಶಬ್ದಗಳು ಯಾರೋ ಯಾವುದೋ ಘಟ್ಟದಲ್ಲಿ ಬಳಸ್ತಾರೆ, ಅದು ಹಾಗೆ ಉಳ್ಕೊಂಬಂದ್ಬಿಡುತ್ತೆ. ಸುಮ್ಮನೆ ಶಬ್ದಗಳು ಹೇಗೆ ಬೆಳೀತೇವೆ ಅನ್ನೋಕ್ಕೋಸ್ಕರ ಹೇಳಿದೆ. ನಮಸ್ಕಾರ.